ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಏನೇ ತೊಂದರೆ ಆದರೂ ನನಗೆ ಯಾಕಪ್ಪ ಅಂತ ಅನ್ಕೊಳ್ಳೋ ಮಧ್ಯಮ ವರ್ಗದ ಮನುಷ್ಯ ಕಣೋ ನಾನು ಅಂತದ್ರಲ್ಲಿ ನೀನು ಬಂದ್ಬಿಟ್ಟು ಎಲ್ಲ ನಾಶ ಮಾಡಿಬಿಟ್ಟೆ. ನನ್ನಂಥ ಮಿಡಲ್ ಕ್ಲಾಸ್ನವ್ರಿಗೆ ದೊಡ್ಡ ಆಸೆನೇ ಇರಲ್ಲ ಕಣೋ, ಮಗಳ ಮದುವೆ ಮಾಡೋದು, ಮಗನ ಚೆನ್ನಾಗಿ ಓದಿಸೋದಷ್ಟೇ, ಅದು ಕೂಡ ಪೂರೈಸದೆ ಹೋಗ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಯಾರಿಗೇ ಆದರೂ ಸರಿ, ತನ್ನ ಸಾವು ಮುಂದೆ ಇದ್ದಾಗ ಲೈಫ್ ಪೂರ್ತಿ ರಿವೈಂಡ್ ಆಗುತ್ತೆ. ನನ್ನ ಹಿಂದೆ ನಿಂತಿರೋ ಈ ಸಾವು ನನ್ನ 12 ವರ್ಷ ಹಿಂದೆ ಕರ್ಕೊಂಡೋಯ್ತು. ಇದೇ ನಮ್ಮ ಮನೆ, ಜನತಾ ಮಹಾಲ್, ಇವರೇ ನಮ್ಮ ತಾತ, ಮೀಸೆ ಸಿಂಹಾಚಲ. ಜನರಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ರೌಡಿಸ ಮಾಡೋ ತಪ್ಪಲ್ಲ ಅನ್ನೋದೇ ನಮ್ಮ ತಾತನ ಸಿದ್ಧಾಂತ. ನಮ್ಮ ತಾತಂಗಿದ್ದ ಒಂದೇ ಬಲ ಅಂದರೆ ನಮ್ಮ ಅಪ್ಪ, ಮೀಸೆ ಅಪ್ಪಣ್ಣ. ನಮ್ಮ ಅಪ್ಪ ಸತ್ತ ಮೇಲೆ ನಮ್ಮ ತಾತನ ಹತ್ರ ಕೆಲಸ ಮಾಡ್ತಿದ್ದ ಬೈರಾಗಿಗೆ ಮಂಗಳೂರನ್ನು ಪೂರ್ತಿಯಾಗಿ ತನ್ನ ವಶಕ್ಕೆ ತಗೋಬೇಕು ಅನ್ನೋ ದುರಾಸೆ ಬಂತು. ಜನರಿಗೆ ಅಂತ ಕೊಟ್ಟ ಜಾಗನ ಬರ್ಸ್ಕೊಳ್ಳೋಕೆ ಒಬ್ಬ ವ್ಯಕ್ತಿನ ಹೀನ ಇವಾಗ ಕೊಂದ. ಜನರಿಗೆ ಅನ್ಯಾಯ ಆಗ್ತಿರೋ ವಿಷಯ ನಮ್ಮ ತಾತಂಗೆ ಗೊತ್ತಾಗಿ ಕೋಪದಲ್ಲಿ ಹೋಗಿ ಬೈರಾಗಿ ಹೊಡೆದ್ರು. ತಿರುಗಿ ಬಿದ್ದ ಬೈರಾಗಿ ನಮ್ಮ ತಾತಂಗೆ ಹೀನ ಇವಾಗ ಅವಮಾನ ಮಾಡ್ದ. ತಾತ ಕುಗ್ಗೋಗಿದ್ದಕ್ಕೆ ಆ ಬೈರಾಗಿ ದೌರ್ಜನ್ಯ ಜಾಸ್ತಿ ಆಯ್ತು. ತನ್ನ ರೌಡಿಸಮ್ ಇಂದ ಜನರಿಗೆ ಹಿಂಸೆ ಕೊಡ್ತಾ ಆ ಸಿಟಿನಲ್ಲಿ ಒಬ್ಬ ರಾಕ್ಷಸನಾಗಿ ರೆಡಿಯಾದ. ಈ ರೌಡಿಸಮ್ ಇಂದ ದೂರ ಇರಬೇಕು ಅಂತ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡೆ. ಸಾಫ್ಟ್ವೇರ್ ಅಂದ್ರೆ ಯಾಕೆ ಅಷ್ಟು ಹುಚ್ಚು? ಡಾಕ್ಟರ್ ಇಂಜಿನಿಯರ್ ಆಗ್ಬೋದಲ್ವಾ, ದುಡ್ಡು ಜಾಸ್ತಿ ಬರುತ್ತಂತನಾ? ದುಡ್ಡು ಮಾತ್ರ ಅಲ್ಲ ಕಣೋ, ಸೊಸೈಟಿನಲ್ಲಿ ಒಳ್ಳೆ ರೆಸ್ಪೆಕ್ಟ್ ಕೂಡ ಇರುತ್ತೆ. ಚೆನ್ನಾಗಿ ಓದಿ ರೆಸ್ಪೆಕ್ಟ್ ಪಡಿಬೇಕು ಅನ್ನೋ ನನ್ನ ಲೈಫಲ್ಲಿ ಒಬ್ಬ ದರಿದ್ರ ಎಂಟ್ರ ಆದ. ಅವ್ನು ನಮ್ಮ ತಾತಂಗೆ ಒಂದು ದರಿದ್ರವಾದ ಐಡಿಯಾನೇ ಕೊಟ್ಟ. ನಿಮ್ಮ ಮಗ ಹೋದ್ರೆ ಏನಂತೆ? ನಿಮ್ಮ ಮೊಮ್ಮಗ ಇದ್ದಾನೆ, ಓದೋದ್ ನಿಲ್ಸಿ ಭಯಂಕರವಾದ ರೌಡಿ ಮಾಡೋಣ. ತಾತ ನನ್ನ ಪ್ರೋಗ್ರೆಸ್ ಕಾರ್ಡ್ ನೋಡು, ಎಲ್ಲದರಲ್ಲೂ 100ಕ್ಕೆ 100 ಬಂದಿದೆ. ಇದನ್ನ ಓದೋದಲ್ಲ, ನೀನ್ ಓದ್ಬೇಕಾಗಿರೋದು ಬೇರೆನೆ ಇದೆ ಪುಟ್ಟ. ನಾಳೆಯಿಂದ ನೀನ್ ಸ್ಕೂಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ತಾತ? ನೀನ್ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗೋ ಅಗತ್ಯ ಇಲ್ಲ. ತಾತನ ಮೀಸೆ ತೆಗ್ಸ್ದ ಆ ಬೈರಾಗಿ ಎರೆಗೆ ನಿನ್ ಕತ್ತಿನ ಚುಚ್ಚಬೇಕು ಪುಟ್ಟ. ನಮ್ಮನ್ನು ನಂಬಿದವ್ರಿಗೆಲ್ಲ ನಾಯಕ ಆಗಿರ್ಬೇಕು, ರೌಡಿ ಆಗ್ಬೇಕು. ರೌಡಿ ಯಾಕೆ ನಾಯ್ಡು? ಸಾರ್ ನೋಡಿದ್ರ ಈ ಪುಟ್ಟನ ಕಣ್ಣು ಫಿಯರ್ಲೆಸ್, ಆ ಫೇಸು ಮರ್ಸಿಲೆಸ್, ಆ ಬಾಡಿ ಸ್ಟೈನ್ಲೆಸ್. ಈ ಮಂಗಳೂರ ನೀನು ಉಳಿಸ್ಲೇಬೇಕು ಪುಟ್ಟ. ನಾನಷ್ಟು ಗಟ್ಟಿ ಇಲ್ಲ ನಾಯ್ಡು. ನೀನ್ ಗಟ್ಟಿ ಆಗೋ ಹಾಗೆ ನಾನ್ ತಯಾರು ಮಾಡ್ತೀನಿ ಪುಟ್ಟ. But right now, I just wanna be free. I wanna be all I can be. Himself.
ಓದಿದಾಗ್ಲೇನೆ ಬುಕ್ ಆದೆ, ತೋಚಿತ್ತು ಗೀಚಲು 100 pages ನೋಟು ಬುಕ್ ಆದೆ. ಹೊರ ಹೊರ ಮಹದೇವ ದೇವ, ನರಳುತ್ತಿದ್ರೆ ಜೀವ ಜೀವ. ಈ ಹಿಂಸೆಯ ತಾಳಲು ಆಗದೆ ನನ್ನ ಹೃದಯವೇ ಜಾರಿದ ಒಮ್ಮೆ. ಇದು ಯಾವುದು ಜನ್ಮದ ಕರ್ಮ, ನನ್ನ ಹಣೆಯಲ್ಲಿ ಬರೆದನು ಬ್ರಹ್ಮ. ಎದ ಬಳಿತವು ನಿಲ್ಲುವ ಮುಂಚೆ ಮನೆಗೆ ಸೇರುವುದೊಂದೇ ಧರ್ಮ. ಪುಳಿಯೋಗ ಅನುಭವಿಸಲು ನಾ ಹುಟ್ಟಿದಾಗ್ಲೇನೆ ಬುಕ್ಕಾದೆ. ಯಾವ ಜನ್ಮದ ಪಾಪದ ಫಲವೂ ಇಲ್ಲಿಗೆ ಬಂದು ಲೋಕಾದೆ. ಈ ಶಿಕ್ಷೆ ಮುಗಿಯಲಿ ಬೇಗ, ದಿನ ರಾತ್ರಿ ಒಂದೇ ರಾಗ. ಬದುಕಿದ್ದು ಸತ್ತಂತಾಗಿದೆ, ಯಾರನ ಬಂದು ಉಳಿಸಲಿ ಈಗ. ಬೇಸತ್ತಿದೆ ಬಾಡಿ ಬಾಡಿ, ನಾನಾಗಲು ರೌಡಿ ರೌಡಿ. ವಿಧಿಯಂತೂ ಹುಡುಕಿ ಹುಡುಕಿ ನನ್ನ ಜೊತೆಗೆ ಆಡಿದ ಕಬಡ್ಡಿ. ನಮ್ ತಾತನ್ ಜೊತೆ ಇದ್ದ ರೌಡಿಗಳಿಗೆ ಇವಾಗ ಸಿಕ್ಕಾಪಟ್ಟೆ ವಯಸ್ಸಾಗಿದೆ. ಆದ್ರೆ ಈಗ ಕೂಡ ಅವರು ತಾವು ಭಯಾನಕ ರೌಡಿಗಳು ಅನ್ನೋ ಫೀಲ್ ಅಲ್ಲಿ ಇರ್ತಾರೆ. ಬನ್ನಿ ಸನಾಫ್ ಶ್ರೀರಾವ್, ನಿಮಗೆ ಸೇರ್ಬೇಕಾದ ಹಣ ಇಲ್ಲಿದೆ, ತಗೊಳ್ಳಿ. ನಾಯ್ಡು, ನನಗೆ ಈ ದುಡ್ಡು ಸಾಕಾಗ್ತಾ ಇಲ್ಲ. ಏನ್ ಹೇಳಿದ್ಯಾ, ನಿನಗೆ ಜಾಸ್ತಿ ದುಡ್ಡು ಕೊಡ್ಬೇಕಾ? ನಾಯ್ಡು, ಅವರೆಲ್ಲ ನಮ್ಮನ್ನೇ ನಂಬ್ಕೊಂಡ್ ಬದುಕಿರೋದು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸೋ. ಅಣ್ಣ, ನಾವು ರೌಡಿನ ಮೇಂಟೈನ್ ಮಾಡೋ ತರ ಇಲ್ಲ, ಓಲ್ಡ್ ಏಜ್ ಹೋಮ್ ಮೇಂಟೈನ್ ಮಾಡೋ ತರ ಇದೆ. ಕೃಷ್ಣರಾವ್. ನಮಸ್ಕಾರ ಸ್ವಾಮಿ. ನಿನ್ ಸಮಸ್ಯೆ ಹೇಳು ಅಣ್ಣನಿಗೆ. ಸ್ವಾಮಿ, ನಂದು ಬಾಪೂಜಿ ನಗರದಲ್ಲಿ ಒಂದು ಮನೆ ಇದೆ. ತುಂಬಾ ವರ್ಷದಿಂದ ಆ ಮನೆಯಲ್ಲಿ ಸ್ವಲ್ಪ ಜನ ಹುಡುಗರು ಬಾಡಿಗೆಗಿದ್ದಾರೆ. 6 ತಿಂಗಳಿಂದ ಬಾಡಿಗೆ ಕಟ್ತಾ ಇಲ್ಲ, ಮನೆ ಖಾಲಿ ಮಾಡಿ ಅಂದ್ರೂ ಮಾಡ್ತಾ ಇಲ್ಲ. ಅದ್ ಏನು ಅಂದ್ರೆ, ನನ್ನ ಹಿಂದೆ ಬೈರಾಗಿ ಇದ್ದಾನೆ, ಹುಷಾರು ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾನಣ್ಣ. ಸಮಯ ಬಂದಿದೆ ಅಣ್ಣ, ನಿಮ್ಮ ಮೊಮ್ಮಗನ್ನ ರಂಗಕ್ಕಿಳಿಸೋ ಸಮಯ ಬಂದಿದೆ. ನೀವು ಹೂ ಅಂದ್ರೆ ನಿಮ್ ಮೊಮ್ಮಗನ್ ಕರ್ಕೊಂಡು ಹೋಗಿ ಆ ಮನೆನ ಖಾಲಿ ಮಾಡಿಸ್ತೀನಿ. ನೀನ್ ಹೇಳಿದ ಹಾಗೆ ಟೈಮ್ ಬಂದಿದೆ ನಾಯ್ಡು, ಬಾಬುನ ರಂಗಕ್ಕೆ ತಳ್ಳು. ಲೇಯ್, ನಮ್ ಹುಡುಗನ್ನ ಚೆನ್ನಾಗಿ ರೆಡಿ ಮಾಡಿ. ವಾಸು, ನಿಮ್ಮನ್ನ ರೌಡಿ ಮಾಡ್ಬೇಕು ಅನ್ನೋ ಆಸೆ ಇವತ್ತಿನ ದಿನ ನೆರವೇರ್ತಾ ಇದೆ. ವಾಸು ಬರ್ಬೇಕು, ರೌಡಿ ಆಗ್ಬೇಕು ಅಂತ ಮಂಗಳೂರಿನ ಜನ ಎಲ್ಲರೂ ಕಾಯ್ತಾ ಕೂತಿದ್ದಾರೆ. ಐ ಆಮ್ ವೈಟಿಂಗ್ ನಾಯ್ಡು. ಡೈಲಾಗ್ ಪಾರ್ಟ್ ನಾನ್ ನೋಡ್ಕೋತೀನಿ, ಆಕ್ಷನ್ ಪಾರ್ಟ್ ನೀನ್ ನೋಡ್ಕೋ. ಓಕೆ ನಾಯ್ಡು. ಈ ಹುಡುಗಿರೇನು, ಈ ಬೀರ್ ಬಾಟ್ಲುಗಳು ಯಾಕೆ ಒಪ್ಪರ್ಕಿ ನನ್ನ ಮಕ್ಕಳ? ಅಮ್ಮ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಅಯ್ಯಪ್ಪ, ಅಯ್ಯೋ 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 ಅಯ್ಯಪ್ಪ. ಇವನ್ ಕಂಟ್ರೋಲ್ ಇಲ್ಲದೆ ಹೊಡಿತಾ ಇದ್ದಾನೆ ನೋಡು ನೋಡು. ವಾಸು ವಾಸು ಎಚ್ಚರ ಆದ, ನಿನ್ ಕತೆ ಮುಗೀತು. ಏನ್ ಬ್ರೋ, ಕರೆಕ್ಟೇನಾ?
ಇಲ್ಲ ಕಿಕ್ ಬಾಕ್ಸಿಂಗ್. ಬಾಕ್ಸಿಂಗ್ ನಮ್ಗೆ ಅಷ್ಟೊಂದು ಟಚ್ ಇಲ್ಲ ಅಲ್ವಾ ನಾಡು. ವಾಸು ಹೊಡಿಯೋಕೆ ಎಮೋಷನ್ ಇಂಪಾರ್ಟೆಂಟ್ ಅಲ್ವಾ, ಕರಾಟೆ ಕುಂಫು ಯಾಕೆ ಬೇಕು ವಾಸು? ನನ್ ಜೀವನನೇ ಗಬ್ಬೆಬ್ಸಿದ್ಯಾ, ನಿನ್ಮೇಲೆ ನನಗೆ ಯಾಕೆ ಎಮೋಷನ್ ನಾಯ್ಡು? ಅಯ್ಯೋ ಹೇಗೂ ನಿಂಗೆ ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಚೆನ್ನಾಗಿ ಉಪಯೋಗಿಸ್ಕೊಂಡು ಎಸ್ಕೇಪ್ ಆಗ ಬಾ ಹೇಳ್ತೀನಿ. ಅಯ್ಯೋ ವಾಸು ಬದುಕಿದ್ರೆ ಸಿಗೋಣ, ಬಾಯ್ ನಾಯ್ಡು. ನಿನ್ನೆಂದು ರೌಡಿನಾ? ಹೌದಾ? ಏನ್ ನಾಯ್ಡು ಎಷ್ಟು ಕೆಟ್ಟದಾಗ ಹೊಡೆದಿದಾರಲ್ಲ ನಿನ್ಗೆ. ಅಣ್ಣ ನನಗ್ ನಾಯಿಗ್ ಹೊಡೆದಾಗ ಹೊಡಿತಾ ಇದ್ರೆ ನನಗ್ ಕರಾಟೆ ಬರಲ್ಲ, ನನಗ್ ಕುಂಗ್ ಫು ಬರಲ್ಲ ಅಂತ ಓಡ್ ಹೋದ ಅಣ್ಣ ನಿಮ್ಮ ಮೊಮ್ಮಗ. ಅಷ್ಟು ವರ್ಷಗಳಿಂದ ನಾವು ಪಟ್ಟ ಶ್ರಮ ಹೊಳೆಯಲ್ಲಿ ಹುಣ್ಸೆ ಹೆಣ್ ತೊಳೆದಂಗಾಯ್ತಣ್ಣ. ಯೋಚನೆ ಮಾಡ್ಬೇಡ ನಾಯ್ಡು, ವಾಸು ದೊಡ್ಡ ರೌಡಿ ಆಗೋ ಟೈಮು ಬಂದೇ ಬರುತ್ತೆ. ಆ ಬೈರಾಗಿಯ ಸಾವು ಯಾವತ್ತಿದ್ರೂ ನನ್ನ ಮಗನ ಕೈಯಿಂದನೇ ಆಗ್ಬೇಕು. ಇನ್ನೂ ಎಷ್ಟೊತ್ತು? ಗೌರ್ಮೆಂಟ್ ಆಫೀಸರ್ ಅಲ್ವಣ್ಣ, ಅದಕ್ಕೆ ಸೀಕ್ರೆಟಾಗಿ ಮೀಟ್ ಆಗೋಣ ಅಂದರು. ಆ ಸಿಂಹಾಚಲ ನಿಮ್ಮನ್ನು ಸಾಯಿಸೋಕೆ ಆ ವಾಸನ್ ರೆಡಿ ಮಾಡ್ತಾ ಇದ್ದಾನಂತೆ. ದ್ವೇಷ ತೀರೋವರೆಗೂ ಮೀಸೆ ಕೂಡ ಬೆಳೆಸಲ್ವಂತೆ. ಯಾರನ್ನು ಕಮ್ಮಿ ಅಂತ ತಿಳ್ಕೊಬಾರ್ದಣ್ಣ. ಹತ್ತು ವರ್ಷ ಸಿಂಹಾಚಲನ್ ಜೊತೆನೆ ಇದ್ದು ಅವನಿಗೆ ಮೋಸ ಮಾಡಿ ಸಿಟಿನ ನಿನ್ ಕಂಟ್ರೋಲಿಗೆ ತಗೊಂಡೆ. 15 ವರ್ಷದಿಂದ ನಾನು ನಿನ್ ಜೊತೆಗಿದ್ದೀನಿ, ನಾನು ನಿನ್ನ ಹಾಗೆ ಆಗ್ಬೇಕು ಅಂತ ಆಸೆ ಪಟ್ಟೆ. ತಪ್ಪೇನಿಲ್ವಲ್ಲ ಅಣ್ಣ. ಆಸೆ ಪಡೆದೇ ಇರೋ ಮನುಷ್ಯನೇ ಅಲ್ಲ, ಆದರೆ ಆಸೆ ಪಡೋದಕ್ಕೂ ಕೂಡ ಅರ್ಹತೆ ಇರಬೇಕು. ಸಿಂಹಾಚಲನ್ ಮಗ ಅಪ್ಪಣ್ಣ ನೆನಪಿದಾನಲ್ವಾ, ಎಲ್ರು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾನೆ ಅನ್ಕೊಂಡಿದಾರಲ್ವಾ, ಆ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿದ್ದು ನಾನೇ. ಆ ವಾಸು ಏನಾದ್ರೂ ನನ್ನ ತಂಟೆಗೆ ಬಂದ್ರೆ ಅವನು ಕೂಡ ಅವನ ತಂದೆ ಹತ್ರನೇ ಕಳಿಸ್ತೇನೆ. ಮೊದ್ಲು ನೀನು ಹೋಗಿ ವೇಟ್ ಮಾಡು. ಮೀಟ್ ಮೈ ಫ್ರೆಂಡ್ ವಾಸು. ಚಿಕ್ಕವನ್ ಸ್ಕೂಲ್ ಅಲ್ಲಿ ಇದ್ದಾಗ ಇವನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ಅನ್ಕೊಂಡಿದ್ದೆ, ನಾನು ಕೆಲ್ಸಕ್ಕೆ ಬರ್ದಿರೋನ್ ಆಗ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ, ಇವನು ಕೆಲ್ಸಕ್ಕೆ ಬರ್ದಿರೋನ್ ಆಗಿದ್ದಾನೆ. ಸಾರಿ ಕಣ, ಲೈಫ್ ಇಸ್ ಆಲ್ ಅಬೌಟ್ ಅಪ್ಸ್ ಅಂಡ್ ಡೌನ್ಸ್. ಲೆಟ್ಸ್ ಡ್ಯಾನ್ಸ್ ಟು ದ ಮ್ಯೂಸಿಕ್.
ಸರ್ವಗುಣಗಳ ಜಯಶೀಲ ಸವಿವಂ ಭೀಮ ಪಾಪ ಸವಿವಂ ಪಸರಿದ ಬಾರು ವೇಣು ಗೋಪಾಲ ಬಾಲ ಸರ್ವಗುಣಗಳ ಜಯಶೀಲ ನೀನ್ ಕೇಳ್ತಿದ್ದ ಸಾಹಿತ್ಯ ಅನ್ನೋ ಹುಡುಗಿ ಮನೆ ಇದೆ ನೋಡು. ಪ್ರೇಮ ಏನಾಗಿದೆಯೋ ತಿಳಿತಿಲ್ಲಮ್ಮ ಈ ಕಡೆ ಪ್ರೇಮ ಕಡೆ ಕೋಮ ಏನಾಗಿದೆಯೋ ನೀನೆ ಹೇಳಮ್ಮ ನಿನ್ನ ಕಣ್ಣಲ್ಲಿ ಚಂದಮಾಮ ಬೀಡು ಬಿಟ್ಟನಂತೆ ನಿನ್ನ ಊರಲ್ಲಿ ನೀನೆ ರಾಣಿ ನಾನೇ ರಾಜನಂತೆ ನನ್ನ ಮಾತಲ್ಲಿ ಸತ್ಯ ಉಂಟು ಸುಳ್ಳೆಗಿಲ್ಲವಂತೆ ನಿನ್ನ ಒಂದೊಂದು ನೋಟ ಕೂಡ ಅಹಮೆಂಚಿನಂತೆ ಚೆಲುವೆ ಒಲವೇ ನನ್ನ ಈ ಪ್ರೇಮ ನನ್ನ ಈ ಪ್ರೇಮ ಸುಳ್ಳಲ್ಲ ಇದು ನನ್ನ ನಂಬಮ್ಮ ಈ ಕಡೆ ಪ್ರೇಮ ಕಡೆ ಕೋಮ ಏನಾಗಿದೆಯೋ ನೀನೆ ಹೇಳಮ್ಮ ಅರಳಿ ನಿಂತ ಹೂವಿನಂತೆ ಕಾಣುವೆ ಎಂತ ಸಂತೆ ಮಧ್ಯೆಯೂ ಯಾವ ಸತ್ತು ಕೇಳಿ ಬಂದರೂನು ನಿನ್ನ ದನಿಯೇ ಕೇಳುವೆ ನೋಡೇ ನಿನ್ನೇನು ಹೇಳು ನಾನು ಫಿಲ್ಲು ಮಾಡ್ತೀನಿ ಅಡ್ಡ ಬಂದವರನ್ನೆಲ್ಲ ನಾನು ಕಿಲ್ಲು ಮಾಡ್ತೀನಿ ನಿನ್ನ ಕ್ಯಾಸ್ಟ್ ಏನು ಹೇಳು ಕನ್ವರ್ಟು ಹೋಗ್ತೀನಿ ನಿನ್ನ ಟೇಸ್ಟ್ ಏನು ಹೇಳು ನಾನು ಸೆಟ್ಟು ಹೋಗ್ತೀನಿ ಚೆಲುವೆ ಪ್ರೇಮ ಏನಾಗಿದೆಯೋ ತಿಳಿತಿಲ್ಲಮ್ಮ ಗೊತ್ತು ಗುರಿ ಇಲ್ಲದೆ ಹೋಗುತ್ತಿದ್ದೆ ಬಾಳಿನಲ್ಲಿ ನಾನು ಯಾಕೆ ನೀನು ಸಿಕ್ಕಿದೆ ಮತ್ತೆ ಮತ್ತೆ ನಿನ್ನನ್ನು ನೋಡಿ ನೋಡಿ ಮತ್ತು ಏರುವಾಗ ಸುತ್ತ ಏನು ಕಾಣದೆ ನನ್ನೇ ಮರೆತೇನೆ ನಿಂಗೆ ಏನಿಷ್ಟ ಹೇಳು ಒಂದು ಲಿಸ್ಟು ಮಾಡ್ತೀನಿ ಕಷ್ಟ ಏನಂತ ಹೇಳು ಅಲ್ಲೇ ಬ್ಲಾಸ್ಟು ಮಾಡ್ತೀನಿ ಆ ನಕ್ಷತ್ರ ಲೋಕವನ್ನೇ ಗಿಫ್ಟು ಮಾಡ್ತೀನಿ ನೀನು ಬೇಡ ಅಂತ ಹೇಳಬೇಡ ಸತ್ತೋಗತೀನಿ ಚೆಲುವೆ ಏನಾಗಿದೆಯೋ ತಿಳಿಯುತ್ತಿಲ್ಲಮ್ಮ ಈ ಕಡೆ ಪ್ರೇಮ ಕಡೆ ಕೊಮ್ಮ ಏನಾಗಿದೆಯೋ ನೀನೆ ಹೇಳಮ್ಮ ಅಲ್ಲ ನಿನ್ನ ಸಾಹಿತ್ಯ ಮೇಲೆ ಬೇಡದಿರೋ ಹೋಪ್ಸ್ ಇಟ್ಕೊಂಡಿದ್ಯಾ ಅನ್ಸುತ್ತೆ ನಂಗೆ ಅಲ್ಲ ನನ್ನಂತ ವೆಲ್ ಎಜುಕೇಟೆಡ್ಗೆ ಬೀಳಲಿಲ್ಲ ಅವಳು ನಿನ್ನಂತ ಅನ್ಎಜುಕೇಟೆಡ್ಗೆ ಹೇಗೆ ಬೀಳ್ತಾಳೆ ಹೇಳು ಅಮ್ಮ ಮುಚ್ಕೊಂಡು ಗಾಡಿ ಮಾವಂದ್ರು ವಾಸು ನಿನ್ನ ಹತ್ರ ಲೈಸೆನ್ಸ್ ಇದೆಯಾ ನಾನು ತುಂಬಾ ಸಲ ಸಿಗಾಕೊಂಡು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ನೀನೇ ಓಡಿಸು ಹೌದಮ್ಮ ಅಪ್ಪೋ ನೂರಿದೆ ನಾನು ಡಾಕ್ಟರ್ ಏನ್ ಮಾಡಿದ್ರು 100% ಮಾಡ್ತೀನಿ ಡಾಕ್ಟರ್ ಆಗಿಟ್ಕೊಂಡು
ಕುಡಿದು ಗಾಡಿ ಓಡಿಸ್ತೀಯಾ? ಹೌದು, ನಾನು ಕುಡಿತೀನಿ, ಗಾಡಿನೂ ಓಡಿಸ್ತೀನಿ. ಇನ್ನು ಏನಾದ್ರೂ ಹಾಕಿ ಕೇಸ್ ಬುಕ್ ಮಾಡು. ಹೇ ಅಲ್ಲಿ ನೋಡಿ, ಆ ಬೈಕ್ ನಿಲ್ಸಿ. ಏನಪ್ಪ ಏನ ಡ್ಯಾನ್ಸ್? ಓದು. ಅಬ್ಬ, ಇನ್ನೂರಿದೆ. ಲೈಸೆನ್ಸ್ ನೋಡು, ಲೈಸೆನ್ಸ್. ಈ ಲೈಸೆನ್ಸ್ ಚೆಕ್ ಮಾಡು. ಎಕ್ಸ್ಪೈರ್ ಆಗಿ ತುಂಬಾ ದಿನ ಆಯ್ತು ಸರ್. ಲೇ, ನಿನ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿ ತುಂಬಾ ದಿನ ಆಗಿದೆ. ಎಕ್ಸ್ಪೈರ್ ಆಗಿದ್ಯಾ? ನಾನು ಕೇಳಿದಕ್ಕೆ ಇದೆ ಅಂದಲ್ಲೋ. ಇದೆಯಲ್ಲ, ಎಕ್ಸ್ಪೈರ್ ಆಗಿದೆ. ಇದೆ. ಹೌದಾ? ನಿಮ್ ತಂದೆ, ನಿಮ್ ತಂದೆಗೆ ಫೋನ್ ಮಾಡ್ಕೊಡು. ಮಾಡು. ಅವ್ನಿಗೆ ತಂದೆ ಇಲ್ಲ ಸರ್, ಅವ್ರ ತಾತನೇ ಬೆಳೆಸಿರೋದು ಅವ್ನ. ಹಂಗಾದ್ರೆ ಅವ್ರಿಗೆ ಫೋನ್ ಮಾಡು. ಅವ್ರ ತಾತ ದೊಡ್ಡ ರೌಡಿ ಸರ್. ರೌಡಿನ? ಹೋಗೋ. ಏನೋ ರೌಡಿ ಮೊಮ್ಮಗನ ನೀನು? ಮರ್ಯಾದೆಯಿಂದ ಕೆಳಗಿಳಿ. ರೌಡಿಗಳು ಬೈಕಿಂದ ಇಳಿಯಲ್ಲ ಸರ್. ಮತ್ತೆ ಏನ್ ಮಾಡ್ತಾರೆ? ತಳ್ಬಿಟ್ಟು ಹೋಗ್ತಾರೆ. ಅಲ್ರಿ, ಅದ್ ಹೇಗ್ ಹೇಗ್ ಬಿದ್ರಿ? ಹೇಗ್ ಬಿದ್ದೆ ಅಂತ ಮತ್ತೆ ಬಿದ್ದು ತೋರಿಸ್ಲಾ? ಅಯ್ಯೋ, ಎಂತ ಮಾತು ಅಂತ ಕೇಳ್ತೀಯ? ಅಪ್ಪ ಅಪ್ಪ, ಬೋಸ್ಟನ್ ಯೂನಿವರ್ಸಿಟಿಲಿ ಇಂಜಿನಿಯರಿಂಗ್ ಓದ್ಬೇಕು ಅನ್ಕೊಂಡಿದೀನಿ. 20,000 ಆಗುತ್ತೆ ಅಪ್ಲಿಕೇಶನ್ಗೆ. ಅಪ್ಲಿಕೇಶನ್ಗೆ 20,000? ಮತ್ತೆ ಓದೋದಕ್ಕೆ ಎಷ್ಟಾಗುತ್ತೆ? 60,00,000 ವರ್ಗೂ ಆಗುತ್ತೆ. ಲೇ, ನಾವು ಮಿಡ್ಲ್ ಕ್ಲಾಸ್ನವರು, ಅಷ್ಟೊಂದೆಲ್ಲ ಓದಬಾರ್ದು. ಚೂರೇ ಚೂರು ಓದ್ಕೋ ಸಾಕು. ಅಲ್ಲ ರೀ, ನಮ್ದು ಒಂದ್ ಜಾಗ ಇದೆ ಅಲ್ವಾ, ಅದನ್ನ ಮಾರಾದ್ರೂ ಇವ್ನ ಓದ್ಸೋಣ ರೀ. ಆ ಜಾಗ ಮಾರಿದ್ರೆ 50,00,000ಕ್ಕಿಂತ ಜಾಸ್ತಿ ಬರಲ್ಲ. ಆ ರೇಂಜ್ಗೆ ಓದಿದ್ರೆ ಸಾಕು. ಯಾಕೋ ಮಗನೇ? ಅಪ್ಪ, ನನ್ನೊಬ್ಬ ರೌಡಿ ರೇಗಿಸ್ತಿದ್ದಾನೆ ಅಂತ ಹೇಳಿದ್ನಲ್ಲ. ನಿನ್ನ ಅವನು ಯಾವ ಏರಿಯಾದಲ್ಲಿ ರೇಗಿಸ್ತಾ ಇರೋದು? ಮಧುರವಾಡ. ಇನ್ ಯಾವತ್ತೋ ಏರಿಯಾಗ ಹೋಗ್ಬೇಡ, ಪಂಪ್ವೆಲ್ ಫ್ಲೈಓವರ್ ಮೇಲೆ ಹೋಗು. ಏಯ್, ಇಷ್ಟಕ್ಕೂ ನೀನ್ ಪೊಲೀಸೇನೋ? ಮಗಳನ್ನ ಒಬ್ಬ ರೌಡಿ ರೇಗಿಸ್ತಾನೆ ಅಂದ್ರೆ ಅವನ್ನ ಹಿಡಿದು ಲಾಕಪ್ ಅಲ್ಲಿ ಹಾಕ್ತೆ, ಗೂಗಲ್ ಮ್ಯಾಪ್ ತರ ರೂಟ್ ಹೇಳ್ತೀಯ? ಅಮ್ಮ, ಆ ರೌಡಿ ವಿಷಯ ನಮಗೆ ಯಾಕೆ? ಈಗ ನಾನು ಕೆಂಪೇಗೌಡ ಸುದೀಪ್ ತರ ಹೋಗಿ ಅವನಿಗೆ ವಾರ್ನಿಂಗ್ ಕೊಟ್ರೆ, ಅವನ್ ಯಾವನೋ ಕಿತ್ತೋಗಿರೋ ವಿಲನ್ ತರ ಇವಳು ಹಿಂದೆ ಬಿದ್ದು ಬಿಡೋದಿಲ್ಲ ನಿನ್ನ ಅಂದ್ರೆ ನಾನೇನ್ ಮಾಡ್ಲಿ? ಏನೇ ಲತಾ, ಸ್ವಲ್ಪ ಹೆಸರು ಬೇಳೆ ಇದ್ರೆ ಕೊಡ್ತೀಯ? ಸಾಂಬಾರ್ ಮಾಡಕ್ ಬೇಕಿತ್ತು. ಕೊಡಿ. ಏನಮ್ಮ, ಮೊನ್ನೆ ಸಕ್ಕರೆ ತಗೊಂಡೋದೆ, ಅದಕ್ಕೂ ಮುಂಚೆ ಕಾಫಿ ಪುಡಿ ತಗೊಂಡೋದೆ, ಅದಕ್ಕೂ ಮುಂಚೆ ಅಕ್ಕಿ ತಗೊಂಡೋದೆ. ಇದೆಲ್ಲ ದಿನಸಿ ಅಂಗಡಿನಲ್ಲೂ ಸಿಗುತ್ತೆ ಅಂತ ಗೊತ್ತಿಲ್ವಾ? ಥ್ಯಾಂಕ್ಸ್ ಕಣೆ. ಅಯ್ಯೋ ಪರವಾಗಿಲ್ಲ, ಅಣ್ಣ ತುಂಬಾ ಕಾಮಿಡಿ ಮಾಡ್ತಾರೆ. ನಾನು ಏನು ಹೇಳಿದ್ರು ಕಾಮಿಡಿಯಾಗೇ ಇರುತ್ತಾ? ಅಣ್ಣ, ಇವಳೇನಣ್ಣ ರೂಟ್ ಬದಲಾಯಿಸಿ ಈ ರೂಟಲ್ಲಿ ಬರ್ತಿದ್ದಾಳೆ. ಏನು ರೋಡ್ ಚೇಂಜ್ ಆಯ್ತು? ಚೇಂಜ್ ಮಾಡ್ಬೇಕಾಗಿರೋದು ರೋಡ್ ಅಲ್ಲ, ಮನಸ್ಸು. ನನ್ ಜೊತೆ ಫಿಕ್ಸ್ ಆಗು ಎಲ್ಲದ್ರಲ್ಲೂ. ಹೋಗೀಗ. ಡೇವಿಡ್, ನಿನಗೆ ಯಾರಾದರೂ ರೌಡಿ ಗೊತ್ತಾ? ರೌಡಿನಾ? ನನ್ನ ಬೆಸ್ಟ್ ಫ್ರೆಂಡೇ ತುಂಬಾ ದೊಡ್ಡ ರೌಡಿ. ನಿನ್ ಫ್ರೆಂಡೇ ರೌಡಿನಾ? ಹಾ, ನನ್ನ ಫ್ರೆಂಡ್ ರೌಡಿ, ಅವ್ರ ಅಪ್ಪ ರೌಡಿ, ಅವ್ರ ತಾತ ಓಲ್ಡ್ ರೌಡಿ. ಅದೇಗೆ? ಅಂದ್ರೆ ನೆಪೋಟಿಸಂ, ನಮ್ಮವನು ನೆಪೋಕ್ ಇಡ್ಬಿಡಿ. ನಾನು ಅವ್ರನ್ನ ಅರ್ಜೆಂಟಾಗಿ ಮೀಟ್ ಮಾಡ್ಬೇಕು, ಕರಿತೀಯ? ಹೇಳು. ಮಗ, ಆ ದೇವ್ರು ನಿನ್ ಮೇಲೆ ಕರುಣೆ ಬೇಗನೆ ತೋರಿಸ್ಬಿಟ್ಟಿದ್ದಾನೆ. ಮೊದ್ಲು ಮ್ಯಾಟರ್ ಹೇಳೋ ಲೈ. ನಿನ್ ಡ್ರೀಮ್ ಗಲ್ಲು ನಿನ್ನ ಮೀಟ್ ಮಾಡ್ಬೇಕಂತ ಕಣೋ. ಸಾಹಿತ್ಯ ಕರ್ದ್ಲ. ನಾಲ್ಕು ಗಂಟೆ ಆಗ್ತಿದೆ, ನಿನ್ ರೌಡಿ ಫ್ರೆಂಡ್ ಏನು ಇನ್ನ ಬಂದಿಲ್ಲ? ರೌಡಿಗಳಿಗೆ ಡಿಸಿಪ್ಲಿನ್ ಇರಲ್ಲ. ಹಾಯ್ ಡೇವಿಡ್, ಇವ್ನು ನಿಜವಾಗ್ಲೂ ರೌಡಿನೇನಾ? ನಿನಗೆ ಕಾರ್ಡ್ ಔಟ್ ಬಂತು. ಅದು ರೌಡಿ ಅಂದ್ರೆ ಬೆರಳಿಗೆಲ್ಲ ಉಂಗ್ರ, ಕೈಯಲ್ಲಿ ಕಡ ಇರುತ್ತೆ, ಕತ್ತಿಗೆ ಚೈನು, ಇವೆಲ್ಲ ಹಾಕೋಬೇಕಲ್ವಾ? ಅಂದ್ರೆ ಇವನು ಕೂಡ ಹಾಕೋತಾನೆ, ದಿನ ಹಾಕೋತಿದ್ದೀಲೋ. ಟಕ್ ಮಾಡೋದಕ್ಕೆ ಯಾರೋ ಹೇಳಿ ನಿನ್ಗೆ? ರೌಡಿಗಳ ಯಾರಾದ್ರೂ ಟಕ್ ಮಾಡ್ತಾರಾ? ನಿನ್ನೆ ನಂತರ ಸಾಫ್ಟ್ವೇರ್ ಇಂಜಿನಿಯರ್ ಅದಾಕೋ ಹಾಕೋತಾನ್ ಬಿಡಿ. ದಿನ ಉಂಗ್ರ ಚೈನ್ ಎಲ್ಲ ಹಾಕೋತಿಲ್ಲ, ಅದೆಲ್ಲಿ ಇಟ್ಟಿದ್ಯಾ? ಅಂದ್ರೆ ಫಸ್ಟ್ ಟೈಮ್ ಕಾಫಿ ಶಾಪ್ ಅಲ್ವಾ, ಸ್ವಲ್ಪ ಕ್ಲಾಸ್ ಆಗಿ ಬರೋಣ ಅಂತ. ಹಾಕೊಳ್ಳೋ, ನಿನ್ ರೌಡಿ ಅಂತ ಯಾರು ನಂಬ್ತಿಲ್ಲ. ಹ್ಮ್
ಹಾಯ್ ರೀ, ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ ಮೇಡಮ್. ಅದೇನಂದ್ರೆ ಒಬ್ಬ ರೌಡಿ ನನ್ನ ಲವ್ ಮಾಡ್ತಿದ್ದೀನಿ ಅಂತ ನನ್ನ ಹರಾಸ್ ಮಾಡ್ತಿದ್ದಾನೆ. ದಿನ ದಿನ ಅವ್ನ ಟಾರ್ಚರ್ ಜಾಸ್ತಿನೇ ಆಗ್ತಿದೆ. ಈ ರೌಡಿಗಳೆಲ್ಲ ಸಮಾಜಕ್ಕೆ ಅಂಟ್ಕೊಂಡಿರೋ ಕೆಟ್ಟ ಹುಳಗಳು ಕಣ್ರಿ. ಇವ್ರು ಎಲ್ಲಾರನ್ನೂ ಶೂಟ್ ಮಾಡ್ಬಿಸಾಕಿದ್ರೆ ದರಿದ್ರ ತೊಲಗೋಗುತ್ತೆ. ಸಾಹಿತ್ಯ, ಯು ಕೆನಾಟ್ ಬಿ ಟಾಕಿಂಗ್ ಅಬೌಟ್ ಎ ರೌಡಿ ಇನ್ ಫ್ರಂಟ್ ಆಫ್ ಎ ರೌಡಿ. ಹೀಸ್ ಎ ವೆರಿ ಬಿಗ್ ರೌಡಿ. ಹಿ ಹ್ಯಾಸ್ ಸಮ್ ಪ್ರೊಫೆಷನಲ್ ಎಥಿಕ್ಸ್ ಮಾ. ಸಾರಿ ಸಾರಿ, ಅವನ್ ಮೇಲಿರೋ ಕೋಪಕ್ಕೆ ನೀವು ರೌಡಿ ಅಂತಾನೆ ಮರ್ತೋಗ್ಬಿಟ್ಟಿದ್ದೆ. ಅಷ್ಟಕ್ಕೂ ಅವನ ಹೆಸರೇನು? ಬುಜ್ಜಿ, ಬೆನ್ ಬುಜ್ಜಿ. ಅವನ್ ಪೆನ್ನಲ್ಲಿ ಇದುವರೆಗೂ 6 ಜನನ್ ಸಾಯಿಸಿದ್ದಾನೆ. ಯಾರಾದ್ರೂ ಕತ್ತಿಲ್ ಚುಚ್ಚುತ್ತಾರೆ, ಇಲ್ಲಾಂದ್ರೆ ಬಂದೂಕಲ್ಲಿ ಶೂಟ್ ಮಾಡ್ತಾರೆ. ಆದ್ರೆ ಅವನು ಪೆನ್ನಲ್ಲೇ ಕಸಕ್ 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 ಕದ್ದಾನೆ. ಅವನು ತುಂಬಾ ಅಪಾಯಕಾರಿ. ನೀನ್ ಅವನಿಗೆ ಫುಲ್ ಬಾಟ್ಲ್ ಕುಡ್ಸು ಮಗ, ಆಮೇಲೆ ನನ್ ಕೆಲಸ ಶುರು ಮಾಡ್ತೀನಿ. ನಮಸ್ಕಾರ ಅಣ್ಣ, ನನ್ನ ಹೆಸರು ಡೇವಿಡ್ ರಾಜ್ ಅಂತ. ಬೆಳ್ತಂಗಡಿ ಹತ್ರ 2 ವರ್ಷದಿಂದ ನೀವೊಂದು ಸೆಟ್ಲ್ಮೆಂಟ್ ಮಾಡ್ಕೊಟ್ಟಿದ್ರಿ, ಆವಾಗಿಂದ ನನ್ನ ಲೈಫ್ ಸೆಟ್ಲ್ ಆಗೋಯ್ತಣ್ಣ. ಆವತ್ತಿಂದ ನಾನು ನಿಮ್ನ ತುಂಬಾ ಹತ್ತಿರದಿಂದ ಫಾಲೋ ಮಾಡ್ತಿದ್ದೀನಿ. ನೀವೇನ್ ತಿಂತೀರಾ, ನೀವೇನ್ ಕುಡಿತೀರಾ ಎಲ್ಲ ನಂಗೆ ಗೊತ್ತು. ನೀವು ದಿನ ಮಟನ್ ತಿಂತೀರಾ, ಚಿಕನ್ ತಿಂತೀರಾ, ಫಿಶ್ ತಿಂತೀರಾ, ರಾತ್ರಿ 4 ಬೇಕು ಚೀಪ್ ಡ್ರಿಂಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀರಾ. ಈ ಸಲ ಒಂದು ಚಿಕ್ಕ ಚೇಂಜು, ನೀವು ದಿನ ಕುಡಿಯೋ ಚೀಪ್ ಡ್ರಿಂಕ್ಸ್ ನ ತರದೆ ನಾವು ಸಾಫ್ಟ್ವೇರ್ ಅವ್ರು ಕುಡಿಯೋಂತ ಫಾರಿನ್ ಡ್ರಿಂಕ್ ತಂದಿದ್ದೀನಿ. ನೀವು ಇದನ್ನ ಕುಡಿಬೇಕು, ಕುಡ್ದು ಕುಣಿಬೇಕು, ನಾನು ಅದನ್ನ ನೋಡ್ಬೇಕು. ಅಣ್ಣ ಬೇಡ ಅನ್ಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ಆಯ್ತು ಕೊಡು, ಬಾಯಿಲ್ಲಿ. ಇಷ್ಟು ವರ್ಷ ಗೊತ್ತು ಅಂತ ಹೇಳ್ತಿದ್ಯಲ್ಲ, ನನಗೆ ಕುಡಿಯೋ ಅಭ್ಯಾಸ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಸ್ಕೆಚ್ ಹಾಕಿದ್ ಯಾರೋ. ಅವನಿಗೆ ಬರ್ತಾನೆ, ನಾನು ಅವನಿಗೆ ಹೊಡೆಯೋದು ತುಂಬಾ ವೈಲೆಂಟ್ ಆಗಿರುತ್ತೆ, ಬಹುಶಃ ತಲೆಗೇಟ್ ಬಿದ್ದು ರಕ್ತ ಬರ್ಬೋದು. ನಿಂಗ್ ನೋಡಕ್ಕಾಗದೆ ತಲೆ ತಿರುಗ್ಬೋದು. ಹಿಂದ್ಗಡೆ ಹೋಗ್ ನೀನು. ನಾನು ಬಿದ್ದೋಗಲ್ಲ. ಬಿದ್ದು ಹೋಗ್ತೀಯಾ? ನಾನು ಬಿದ್ದೋಗಲ್ಲ. ನನಗೆ ಫೈಟಿಂಗ್ ಅಂದ್ರೆ ತುಂಬಾ ಇಷ್ಟ. ನೀನೊಂದು ತಲೆನ ರಾಡ್ ತಗೊಂಡು ಪಚಡಿ 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 ಮಾಡೋದು ನೋಡೋಣ ಅನ್ಸ್ತಿದೆ. ಏಯ್, ನನ್ನ ಹಿಂದೆ ಇರೋದು ಯಾರು ಗೊತ್ತಾ? ಅವನು ರೌಡಿ, ಅವ್ರ ಅಪ್ಪ ರೌಡಿ, ಅವ್ರ ತಾತನೂ ರೌಡಿ, ಅವ್ರ ಮನೇಲಿ ಕೆಲ್ಸಕ್ಕಿರೋರು ರೌಡಿನೇ. ನೀನೇನೋ ಡಬ್ಬಾ ರೌಡಿ. ಅಯ್ಯೋ, ಇವನೇನು ಕುಡ್ದಿಲ್ಲ ಈಗ. ಇವಾಗ ಕೊಡೋ ನೋಡ್ತೀನಿ ಮೀನು, ಒಣ ಮೀನು. ಏನ ಹುಡುಗಿ ತೊಂದರೆ ಕೊಡ್ತಿದ್ಯ ಅಂತ? ಸಾಫ್ಟ್ವೇರ್ ಅನ್ಕೊಂಡು ಸಾಫ್ಟ್ ಆಗಿ ಡೀಲ್ ಮಾಡಿದೆ. ನಿನ್ಗೆ ನನ್ನ ಸ್ಟೈಲ್ ಕರೆಕ್ಟ್ ಅಣ್ಣ. ಏ ಅಣ್ಣ, ಏ ಬಿಡಣ್ಣ. ಹೇ,
ನಿನ್ ಹೆಸರೇನು? ಪೆನ್ ಬುಜ್ಜಿನ? ಪೆನ್ನಲ್ಲಿ ಏನಾದ್ರೂ ಬರಿಬೇಕು ಹೊರತು ಮರ್ಡ್ರ್ ಮಾಡೋದಲ್ಲ ಕಣಲಿ. ಇನ್ ಮುಂದೆ ಈ ಹುಡುಗಿ ಮಾತ್ರ ಅಲ್ಲ, ಬೇರೆ ಯಾವ ಹುಡುಗಿ ಮೇಲೆ ಕಣ್ಬಿತ್ತು ಅಂದ್ರು ಕೆಳಗೆ ಮೇಲೆ. ಥ್ಯಾಂಕ್ಸ್ ವಾಸು. ನಮ್ಮ ವಾಸು ಅವರು ರೌಡಿ ಶೀಟ್ ಓಪನ್ ಮಾಡಿದ್ರು, ಅದಕ್ಕೆ ಈ ಸೆಲೆಬ್ರೇಷನ್. ನಾವ್ ಎಷ್ಟು ವರ್ಷಗಳ ಪ್ರಯತ್ನ ಪಟ್ಟರು ಹೊರಗಡೆ ಬರದೆ ಇದ್ದು ವಾಸು ನಿಮಗೋಸ್ಕರ ಟಿಶು ಟಿಶು ಅಂತ ಫೈಟ್ ಮಾಡಿದಂತೆ, ನಿಮ್ ಪ್ರೀತಿಗೋಸ್ಕರ. ಪ್ರೀತಿನ ಈಗ ಪೊಲೀಸರು ನನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಅಂದ್ರೆ ನನ್ಗೆ ಯಾವತ್ತು ಪಾಸ್ಪೋರ್ಟ್ ಸಿಗಲ್ಲ ಅಲ್ವಾ? ನಿನಗೆ ಪಾಸ್ಪೋರ್ಟ್ ಇರ್ಲಿ, ನಿನ್ ಹೆಸರಿಗೆ ರೇಷನ್ ಕಾರ್ಡ್ ಕೂಡ ಸಿಗಲ್ಲ. ಜನರೆಲ್ಲ ನಿನ್ನ ನೋಡಿ ಹೆದರ್ಕೊಂಡು ಆ ಕಡೆ ಕಡೆ ಓಡೋಗ್ತಾರೆ, ಮತ್ ಪೊಲೀಸ್ನವರು ನಿನ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ತಾರೆ. ಊರಲ್ಲಿ ಯಾವ್ದೇ ಮರ್ಡರ್ ಆದ್ರು ಜಗಳ ಆದ್ರು ಮೊದ್ಲು ನಿನ್ನೆ ಕರ್ಕೊಂಡೋಗಿ ಒಳಗಡೆ ಹಾಕ್ತಾರೆ. ಮತ್ ಈ ಊರಲ್ಲಿ ಏನಾದ್ರು ಎಲೆಕ್ಷನ್ ನಡೆದ್ರೆ ಯಾರನ್ನು ಕೇಳದೆ ನಿನ್ನ ಹೌಸ್ ಅರೆಸ್ಟ್ ಮಾಡ್ತಾರೆ. ಒಬ್ಬನ ಮೇಲೆ ರೌಡಿ ಶೀಟ್ ಓಪನ್ ಆದ್ರೆ ಅವನಿಗೆ ಸಿಗೋ ರೆಸ್ಪೆಕ್ಟೇ ವರ್ಸ್ಟ್ ಬಿಡು. ಅಂದ್ರೆ ನನ್ ಜೀವನ ಮುಗೀತು ಅಂತಾನೆ ತಾನೆ? ಆಲ್ಮೋಸ್ಟ್ ಹಂಗೇನೆ. ಹಾಯ್ ಸಾಹಿತ್ಯ, ನೀನೇನಿಲ್ಲ, ಮತ್ತ್ಯಾರು ನೋಡ್ಬೇಕು? ನಿನ್ನ ಲವ್ ಮಾಡ್ತಿದ್ಯಾ ಅಂತ ನೀನ್ ಅವ್ರ ಹತ್ರ ಹೇಳಿದ್ಯಾ? ನನ್ ಮೇಲಿರೋ ಪ್ರೀತಿಗೋಸ್ಕರ ಅವನಿಗೆ ಹೊಡೆದ್ಯಾ? ಒಬ್ಬ ರೌಡಿ ಹರಾಸ್ ಮಾಡ್ತಿದ್ದಾನೆ ಅಂತ ನಿನ್ ಹತ್ರ ಬಂದೆ, ಅಂತದ್ರಲ್ಲಿ ನಿನ್ನಂತ ರೌಡಿನ ಲವ್ ಮಾಡ್ತೀನಿ ಅಂತ ಅದ್ ಹೇಗ್ ಅನ್ಕೊಂಡೆ? ಆಗಲ್ಲ ಸಾಹಿತ್ಯ, ಅವ್ನೇನ್ ಹೇಳ್ತಿದ್ದಾನಂದ್ರೆ ನಿನ್ನಂತ ರೌಡಿ ಜೊತೆ ಮಾತಾಡೋದಕ್ಕೂ ಯೋಚನೆ ಮಾಡ್ತೀನಿ ನಾನು. ಇಟ್ಕೋ ನಿನ್ ಬ್ಯಾಲೆನ್ಸ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ವೆಂಕಟರಾಯರೇ. ನಮಸ್ಕಾರ. ನಿಮ್ದೊಂದು ಕೊಡೋ ಜಾಗ ಇದೆ ಅಲ್ವಾ? ಇದೆ. ಅದರ ರೇಟ್ ಕೂಡ ನಿನ್ನ ಹೈಟ್ ಹಾಗೆ, ಒಂದು ಇಂಚ್ ಕೂಡ ಬೆಳೆದಿಲ್ಲ ಮೂರ್ತಿ. ಜಾಸ್ತಿ ಆಗಿದೆ ಸಾವುಕಾರ್ರೆ, ತುಂಬಾ ಜಾಸ್ತಿ ಆಗಿದೆ. ನಿಮ್ ಜಾಗದ ವ್ಯಾಲ್ಯೂ ಲಕ್ಷ ಅಲ್ಲ, 2 ಕೋಟಿ. 2 ಕೋಟಿನಾ? ಕೇಳೋ ಸಾಯಿ, ನೀನು US ಹೋಗಿ ಓದ್ಕೋತೀನಿ ಅಂದೆ ಅಲ್ವಾ? ಹೋಗ್ ಹೋಗು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಿಮ್ಮಪ್ಪ ಕೋಟ್ಯಾಧೀಶ್ವರ. ಇಲ್ಲಿವರೆಗೂ ನಿನಗೆ ಹೆಡ್ ಕಾನ್ಸ್ಟೇಬಲ್ ಸಂಬಂಧ ನೋಡೋಣ ಅನ್ಕೊಂಡಿದ್ದೆ. ನಮ್ DCP ಅವ್ರ ಮಗ ಇದ್ದಾನೆ, ವರದಕ್ಷಿಣೆ ಎಷ್ಟಾದ್ರೂ ಪರವಾಗಿಲ್ಲ, ಕೊಡ್ತೀನಿ. ನಮ್ಗೆ ಅಷ್ಟೇ, ನಿಮ್ಮಪ್ಪ ಈಗ ಕೋಟ್ಯಾಧೀಶ್ವರನಮ್ಮ. ಏನೇ ಲತಾ, ಚಪಾತಿ ಮಾಡೋಕ್ ಸ್ವಲ್ಪ ಹಿಟ್ಟಿದ್ರೆ ಕೊಡ್ತೀಯ? ನಾನ್ ಕೊಡ್ತೀನಿ. ಈ ಚೀಲ ತಗೋ, ಚಪಾತಿ ಒಂದ್ ಹೊತ್ತಿಗೆ ಯಾಕೆ, 3 ಹೊತ್ತು ಚಪಾತಿನೇ ಮಾಡ್ಕೊತೀನಿ. ಈಗ ನಿಮ್ ಪಕ್ಕದ ಮನೆಯವರು ಕೋಟ್ಯಾಧೀಶ್ವರರು, ಹೋಗ್ತಾ ಇರು. ಅಣ್ಣ ದಾನಶೂರ ಕರ್ಣನೇ. ದಾನಶೂರ ಕರ್ಣ ಅಲ್ಲ, ಕೋಟ್ಯಾಧೀಶ್ವರ. ಹೋಗು. ಏ ವೆಂಕಟರಾವ್, ನನ್ಗೆ ಕಾಂಟ್ಯಾಕ್ಟ್ ಲೆನ್ಸ್ ಕೊಡ್ಸೋ. ಅಯ್ಯಯ್ಯೋ, ಕಾಂಟ್ಯಾಕ್ಟ್ ಲೆನ್ಸ್ ಯಾಕೆ, ಕಣ್ಣೆ ಕಿತಾಕ್ಸ್ಬಿಡ್ತೀನಿ, ಹೊಸ ಕಣ್ಣು ಹಾಕಿಸ್ತೀನಿ. ಈಗ ಈ ವೆಂಕಟರಾವ್ ಕೋಟ್ಯಾಧಿಪತಿ. ಬನ್ನಿ ಬನ್ನಿ. ಏನಾಯ್ತು? ಸರಿ ಗಾಡು, ಸರಿ ಗಾಡು. ಓ ಬಾಲಕ, ನೀನ ಏನಯ್ಯ ಈ ಲ್ಯಾಂಡು ಇವ್ರದ್ದು ಅಂತ ಹೇಳಿದ್ರಿ? ಲಿಟಿಗೇಷನ್ ಲ್ಯಾಂಡ್ಸ್ ಎಲ್ಲ ನಂಗೆ ತೋರಿಸ್ಬೇಡಿ, ಅರ್ಥ ಆಯ್ತಾ? ಆಡಾಡೋ ಬಾಲಕ, ನೀನು ಬಾ, ನಡಿ ನಡಿ, ಇಡಿ ಇಡಿ, ಕ್ಯಾಚ್ ಲೈ. ಏಯ್ ಬೋರ್ಡ್ ಯಾಕೋ ತೆಗಿತಾ ಇದ್ಯಾ? ಇದು ನನ್ ಜಾಗನಪ್ಪ, ಇಲ್ಲಿ ಯಾಕೆ ಬೋರ್ಡ್ ಹಾಕಿದ್ದೀರಾ? ಬೈರಾಗಿ ಕಬ್ಜಾ ಯಾಕೆ, ಇದು ಅನ್ಯಾಯ. ಮಂಗಳೂರು ಸಿಟಿಲಿ ಬೈರಾಗಿ ಏನ್ ಹೇಳ್ತಾರೋ ಅದೇ ನ್ಯಾಯ. ಹಾಯ್ ಡ್ಯಾಡ್.
ನನ್ನ ಮಗ ನಂದ. ಹಲೋ ಅಂಕಲ್. ಕೋಪ ಸ್ವಲ್ಪ ಜಾಸ್ತಿನೇ, ಡಿಸಿಪ್ಲಿನ್ ಕಡಿಮೆನೆ. ಏನಪ್ಪ, ಸ್ವಲ್ಪ ಬೈರಾಗಿ ಅವ್ರನ್ನ ಕಾಣಬೇಕಿತ್ತು. ನೋಡು ಬೈರಾಗಿ, ಇನ್ನೊಂದ್ಸಲ ನಿಮ್ಮ ಹುಡುಗರು ಇಲ್ಲ ನಿಮ್ಮ ಕಡೆಯವರು ನಮ್ಮ ಜಾಗಕ್ಕೆ ಬಂದ್ರು ಅಂತ ಅನ್ಕೋ, ಅದೇ ಜಾಗದಲ್ಲಿ ನಿನ್ನ ಹೆಣ ಬೀಳುತ್ತೆ. ನೀನ್ ಸಾಯಿಸೋ. ನಮ್ಮ ಅಪ್ಪಂಗೆ ವಾರ್ನಿಂಗ್ ಕೊಡ್ತೀಯೇನೋ? ಸರ್, ಬೀಚ್ ರೋಡಲ್ಲಿ ನಂದೊಂದು ಸೈಟ್ ಇದೆ. ಆ ಸೈಟಲ್ಲಿ ನನ್ನ ಬೋರ್ಡ್ ಇದೆ, ಅದೇ ಅಲ್ವಾ ಪ್ರಾಬ್ಲಮ್? ಅದಲ್ಲ ಸರ್, ಅದನ್ನು ಮಾರಿದ್ರೇ ನನ್ನ ಮಗಳು ಮದುವೆ ಮಾಡೋಕ್ಕಾಗೋದು, ನನ್ನ ಮಗನ್ನ ಓದ್ಸೋಕ್ಕಾಗೋದು. ಅದನ್ನು ನಾನೇ ತಗೊಳ್ತೀನಿ. ಏಯ್, ಒಂದು 50,000 ಕೊಡೋ. ಸರ್ ಸರ್ ಸರ್, ಈಗ ಅದ್ರ ವ್ಯಾಲ್ಯೂ 2 crore ಇದೆ ಸರ್. ಹೋಗಲಿ ಬಿಡಿ, ನಾನೇ ಯಾರಿಗಾದರೂ ಮಾರ್ಕೋತೀನಿ. ನಾನು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸರ್. ನೀನ್ ಹೆಡ್ ಕಾನ್ಸ್ಟೇಬಲ್ ಆದ್ರೆ ಯಾರಿಗೇನಾಗ್ಬೇಕು? ಕೈ ಮಾಡಿರೋನ ಸುಮ್ನೆ ಬಿಡು ಅಂತ್ಯ, ಬಾ ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅದು ನಿನ್ ಕಷ್ಟ ಅರ್ಜಿ ತಕ್ಕಣೋ? ನಡಿ ನಡಿ, ಕಂಪ್ಲೇಂಟ್ ಕೊಡೋಣ. ಏನ್ ಕಂಪ್ಲೇಂಟ್ ಕೊಡೋದು? ನನಗ್ ಗೊತ್ತಿಲ್ವಾ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಅಂತ? ಅವನು ಎಷ್ಟು ಕ್ರೈಮ್ ಮಾಡಿದಾನೆ, ಒಂದು ದಿನ ಕೂಡ ಅವನು ಜೈಲ್ ಮುಖ ನೋಡಿಲ್ಲ. ಬೈರಾಗಿ ಅಂದ್ರೆ ಹೆಸರಲ್ಲ, ಭಯ. ಕಂಪ್ಲೇಂಟ್ ಕೊಡ್ತಾರಂತೆ ಕಂಪ್ಲೇಂಟ್. ಮಗನೇ ಸಾಯಿ, ನಮಗೆ ಅಮೆರಿಕಾ ಬೇಡ, ಇಲ್ಲೇ ಯಾವ್ದಾದ್ರೂ ಚಿಕ್ಕ ಕಾಲೇಜಲ್ಲಿ ಓದ್ಕೊಳ್ಳೋ. ನಿಮ್ಮಪ್ಪ ಕೋಟ್ಯಾಧೀಶ್ವರ ಅಲ್ಲ, ಮಾಮೂಲಿ ಒಬ್ಬ ಕಾನ್ಸ್ಟೇಬಲ್. ಸಾಹಿತ್ಯ, ನನ್ ಮಾತ್ ಕೇಳು. ಸಾಹಿತ್ಯ, ನಾನ್ ನಿನ್ ಹತ್ರ ಮಾತಾಡಲ್ಲ. ಸಾಹಿತ್ಯ ಪ್ಲೀಸ್. ಸಾಹಿತ್ಯ, ನಾನ್ ನಿನ್ ಹತ್ರ ಮಾತಾಡಲ್ಲ. ಮಾತಾಡದೆ ಹೋದ್ರು ಅಟ್ಲೀಸ್ಟ್ ಕೇಳು. ಕೇಳಿಸ್ಕೋ, ನಮ್ಮವ್ರಿಗೆ ನಾನೇನ್ ಲವ್ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ, ಅವರೇ ಹಾಗೆ ಅಂದ್ಕೊಂಡಿದ್ದಾರೆ. ನಿನಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ನನಗಿಲ್ಲ. ಯಾಕೆ? ಆಲ್ರೆಡಿ ನಿನ್ ಫ್ಯಾಮಿಲಿ ಪ್ರಾಬ್ಲಮ್ನಲ್ಲಿದೆ, ಅವ್ನ ಹೆಲ್ಪ್ ತಗೊಂಡ್ರೆ ಒಳ್ಳೇದೇ ಅಲ್ವಾ? ಈ ರೌಡಿಗಳ ಸವಾಸ ಸಾಕು, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಕಂಪ್ಲೇಂಟ್ ಕೊಡಲೇಬೇಕು. ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ಬೈರಾಗಿ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದೀವಿ. ಟೀ ಕುಡಿ ಹೋಗಯ್ಯ. ಆಯ್ತು ಸರ್. ನಿಮಗ್ ಕಂಪ್ಲೇಂಟ್ ಕೊಡೋದ್ ಬೇಡ ಅಂತ ಹೇಳಿದೆ ತಾನೆ, ಮತ್ತ್ಯಾಕ್ ಬಂದಿದ್ದೀರಾ? ಹೊರಟ್ ಹೋಗಿ. ಏನ್ರಿ ಗಲಾಟೆ? ಆ ಬೈರಾಗಿ ನಾಯ್ಡು ನಮ್ ಲ್ಯಾಂಡ್ ನ ಕಬ್ಜೆ ಮಾಡ್ಕೊಂಡಿದ್ದಾನೆ. ಕಂಪ್ಲೇಂಟ್ ಕೊಡಕ್ ಬಂದ್ರೆ ಈ ಹೆಡ್ ಕಾನ್ಸ್ಟೇಬಲ್ ತಗೊಳ್ತಾ ಇಲ್ಲ. ಯಾಕೆ? ಅವನಂದ್ರೆ ಭಯನಾ? ನಮ್ಗೇನಕ್ ಭಯ ರೀ ಕಾನ್ಸ್ಟೇಬಲ್? ಕಂಪ್ಲೇಂಟ್ ಬರ್ಸ್ಕೊಳ್ಳಿ. ಎಸ್ ಸರ್. ಬನ್ನಿ, ನನಗ್ ಟಾರ್ಚರ್ ಕೊಡ್ಬೇಕು ಅಂತಾನೆ ಅಮ್ಮ ಹೆಂಡತಿ ಮಗಳು ಬಂದವ್ರೆ. ಹೇಳಿ
ಆ ಬೈರಾಗಿ ನಮ್ ಲ್ಯಾಂಡ್ ನ ಕಬ್ಜಾ ಮಾಡಿದಾನೆ. ಅದು ನಾವು ಕಷ್ಟಪಟ್ಟು ತಗೊಂಡಿದ್ ಜಾಗ, ದುಡ್ಡು ನಮಗ್ ಬೇಕು. ಅದ್ರ ಬೆಲೆ 2 ಕೋಟಿ. ಇನ್ನೊಂದ್ ಸಿಗ್ನೇಚರ್ ಹಾಕಿ ಹಾಕು. ಕಂಪ್ಲೇಂಟ್ ಕೊಡ್ತೀರೇನೋ? ಕಂಪ್ಲೇಂಟ್ ಎಲ್ಲ ನಿನ್ ಗಂಡ ಸರ್, ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀರಿ. ನಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತೀಯ? ಸರ್ ನನ್ ಮಾತು ಕೇಳಿ. ನೀನ್ ಒಳಗ್ ಹೋಗಮ್ಮ. ಸಿಗ್ನೇಚರ್ ಹಾಕೋ. ಕ್ಯಾಮ್ರಾ ಅಲ್ಲಿ ನೋಡಿ ಸರ್. ಸರ್ ಸ್ಕ್ಯಾನ್ ಆಗ್ತಾ ಇಲ್ಲ, ಕಣ್ಣೀರ್ ಒರೆಸ್ಕೊಳ್ಳಿ. ಇದ್ದು ಇರದೇ ಇರುವ ಪ್ರಾಣ, ಎದೆಗೀರಿದು ನೋವಿನ ಬಾಣ, ಕಣ್ಣ ಮುಂದೆ ಉಸಿರೇ ನಿಂತರೆ ಎಲ್ಲ ತಿಳಿದ ಪಾಪಿಯ ಲೋಕ, ತಿಳಿಯದಾಯಿತೆ ಈ ಶೋಕ, ಆಸೆಯೊಂದು ಮಾಸಿ ಹೋದರೆ ಚದುರಿದಾಗ ಕನಸಿನ ಗೂಡು, ಹಕ್ಕಿ ಹಾರಿ ಹೊರಟಿತು ನೋಡು, ಎದೆಯ ಬಡಿತ ನಿಂತ ಹಾಗಿದೆ, ರಕ್ತ ಸುರಿಸಿ ಕಂಡ ಕನಸು, ಕಣ್ಣ ಎದುರ ಕರಗಿತು ನೋಡು, ಜೀವ ಈಗ ಹೋಗಬಾರದೆ. ಎಂಥ ಘೋರವು ಈ ಬದುಕಿನ ನ್ಯಾಯವು, ಎದುರಿಸೋಕೆ ಧೈರ್ಯ ಸಾಲದೆ, ಈ ಜೀವದಲ್ಲಿರೋ ಉಸಿರೆಲ್ಲ ಈಗಲೇ ಹೇಳದೇನೆ ನಿಲ್ಲಬಾರದೆ. ಬೇಜಾರು ಮಾಡ್ಕೋಬೇಡ ಅಪ್ಪ, ನಾನು ಇಲ್ಲೇ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದ್ಕೋತೀನಿ. ಸ್ವಪ್ನ ಕೀಸ್ ಕೊಡು. ತಗೊಳ್ಳಿ ಮೇಡಮ್. ಹುಡುಗಿ ಕಿಡ್ನಾಪ್, 5 ಲಕ್ಷ ಡಿಮ್ಯಾಂಡ್. ಲತಾ, ಇದನ್ನ ಹೊಲಸು ಅಂತ ಎಷ್ಟು ಸತಿ ಹೇಳೋದು? ಏನ್ ನೀವಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯಾವತ್ತೋ ಮರ್ತೋದೆ. ಅದ್ಯಾಕಮ್ಮ ಹಂಗ್ ಬಿಸಾಕ್ದೆ? 500 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅದನ್ನ. 500 ರೂಪಾಯಿ ಚಪ್ಪಲಿ ಬಗ್ಗೆ ಯೋಚನೆ ಮಾಡೋ ನೀನು? 2 ಕೋಟಿ ಲ್ಯಾಂಡ್ ನ ಕಬ್ಜಾ ಮಾಡಿದಾನೆ, ಅದ್ರ ಬಗ್ಗೆ ಯೋಚನೆ ಮಾಡಲ್ವಾ? ರಾತ್ರಿ ಹೊತ್ತು ಅನ್ನ ಏನಾದ್ರೂ ಉಳಿದ್ರೆ ಅದಕ್ಕೆ ಬೆಳಿಗ್ಗೆ ಮೊಸರು ಹಾಕೊಂಡು ತಿಂತೀವಿ. ಅಂಥದ್ರಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿ ತಗೊಂಡಿರೋ ಜಾಗನ ಅವನಿಗೆ ಬಿಡ್ಬೇಕಾ? ಬಿಡದೆ ಏನ್ ಮಾಡ್ತೀಯ? ಆ ಜಾಗನ ಅವನು ಅವನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದು ಆಯ್ತು. ಇವಾಗ ಬೇಕಾಗಿರೋದು ಆ ಲ್ಯಾಂಡ್ ಅಲ್ಲ, ಆ ಲ್ಯಾಂಡ್ ಮಾರಿದ್ರೆ ಬರೋ 2 ಕೋಟಿ ರೂಪಾಯಿ ಬೇಕು. ಅಯ್ಯೋ, ಆ ಜಾಗನೇ ನಮ್ದು ಅಲ್ಲ ಅಂದ್ಮೇಲೆ ದುಡ್ಡೆಲ್ಲಿಂದ ಬರುತ್ತೆ? ಬರುತ್ತಾ? ಹೇಗ್ ಬರುತ್ತೆ? ಕಿಡ್ನಾಪ್ ಮಾಡಿ ಬೆದರಿಸಿದ್ರೆ ಬರುತ್ತೆ. ಯಾರನ್ನ ಕಿಡ್ನಾಪ್ ಮಾಡ್ಬೇಕು ಅಂತಿದ್ಯೆ? ನೀನ್ ಮಾಡ್ದಂಗೆ ಅದಾದಂಗೆ. ಅವನ ಏನು ಚಿಕ್ಕ ಬೆಕ್ಕುಮರಿ ಅನ್ಕೊಂಡಿದ್ಯಾ ನಮ್ ಮನೆಗೆ ತಗೊಂಬಂದು ಕಟ್ಟಕೊಳ್ಳಕ್ಕೆ? ಬೈರಾಗಿ ನಾಯ್ಡು. ಅವನು ಬೈರಾಗಿ ಆದ್ರೆ ನಾನು ಪಟ್ಟು ಹಿಡಿದ ಪಾರ್ವತಮ್ಮ. ಅವನ್ನ ಕಿಡ್ನಾಪ್ ಮಾಡೇ ಮಾಡ್ತೀವಿ, ಅವನ ಮಗನ ಹತ್ರ ದುಡ್ಡು ಕೇಳ್ತೀವಿ ಅಷ್ಟೇ. ಇಷ್ಟು ದಿನ ನಮ್ದು ಬಂಗಾರದಂತ ಕುಟುಂಬ ಅನ್ಕೊಂಡಿದ್ದೆ, ನೀವೇನ್ರೆ ಮಾಫಿಯಾ ಮಾಡೋರ್ ತರ ತಯಾರಾಗಿದ್ದೀರಾ? ಅದೆಲ್ಲ ನಿಮಗ್ ಬೇಡ. ಈ ಆಪರೇಷನ್ ಅಲ್ಲಿ ನಿಮ್ ಕೋಆಪರೇಷನ್ ಇದ್ಯಾ ಇಲ್ವಾ? ಕೋಆಪರೇಷನ್ ಮಾಡೋದಕ್ಕೆ ನೀನೇನ್ ಚಿಕನ್ ಕರಿನ ಮಾಡ್ತಾ ಇದ್ಯಾ? ಕಿಡ್ನಾಪ್ ಮಾಡ್ತಾ ಇದ್ಯಾ? ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ವಾ? ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ವಾ? ಒಪ್ಕೊಳ್ಳಲ್ಲ. ಇದೇ ಖುಷಿಗೆ ಏನ್ ಪಾಯಸ ಮಾಡಕ್ ಹೋಗ್ತಾವಳ? ಎಲ್ಲಿದೆ ಬೆಂಕಿ ಪೊಟ್ಟಣ? ಎಲ್ಲಿದೆ ಲೈಟರ್? ಎಲ್ಲಿ?
ಏನಕ್ಕೆ ಏನ್ ಮಾಡ್ತಾ ಇದ್ಯಾ? ಬೆಂಕಿ ಹಚ್ತೀನಿ, ದರಿದ್ರ ತೊಲಗುತ್ತೆ. ಅದೇನ್ ಸುರ್ಸುರ್ ಬತ್ತಿ ಅನ್ಕೊಂಡಿದ್ಯಾ? ಹತ್ಕೊಂಡ್ರೆ ನಾವೆಲ್ಲರೂ ಸಾಯ್ತೀವಿ. ಸತ್ರನು ಪರವಾಗಿಲ್ಲ, ಹಚ್ಚೆ ಹಚ್ತೀನಿ. ನಿಲ್ಸು, ನಾನು ಒಪ್ಕೊಂಡು ಸಾಯ್ತೀನಿ, ನೀವ್ಯಾರು ಸಾಯದ್ ಬೇಡ. ಅವನ್ನ ಕಿಡ್ನಾಪ್ ಮಾಡೋದು ನನ್ನ ಒಪ್ಪಿಸಿದಷ್ಟು ಸುಲಭ ಅಲ್ಲ. ಅವನೊಬ್ಬ ದೊಡ್ಡ ರೌಡಿ, ಅವನ್ನ ಕಿಡ್ನಾಪ್ ಮಾಡಬೇಕು ಅಂದ್ರೆ ಅವನಿಗಿಂತ ದೊಡ್ಡ ರೌಡಿ ಬೇಕು. ಏನೋ ಪ್ರಾಬ್ಲಮ್ ಅಂತಲ್ಲ ಹೇಳು ವಾಸು. ಏಯ್ ನಿಲ್ಸೆ. ಚಿಕ್ಕ ವಯಸ್ಸಿಂದ ನಾನು ರೌಡಿಗಳ ಮಧ್ಯೆ ಬೆಳೆದಿದ್ದು, ನನಗೆ ಹುಡುಕಿರ ಜೊತೆ ಮಾತಾಡಕ್ ಬರಲ್ಲ. ಅಂಥದ್ರಲ್ಲಿ ಹುಡುಗಿ ಮನ್ಸಿಗೆ ಅರ್ಥ ಆಗುತ್ತೆ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಬ್ಳು ಹುಡುಗಿ ಇಷ್ಟ ಆಗಿದ್ದು ಅಂದ್ರೆ ಅದು ನೀನೆ. ನನ್ನ ತಾತ 10 ವರ್ಷದಿಂದ ನನ್ನ ರೌಡಿ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಯಾರನ್ನಾದ್ರೂ ಹೊಡೆದಿದ್ದೇನೆ ಅಂತ ಕೇಳು. ಫಸ್ಟ್ ಟೈಮ್ ನಿನಗೋಸ್ಕರ ಹೊಡೆದೆ, ನಿನಗೋಸ್ಕರ ರೌಡಿ ಆದೆ. ಇವಾಗ ಬಂದು ಅದೇ ಪ್ರಾಬ್ಲಮ್ ಅಂದರೆ ಈಗ ಯಾರಿಗೋಸ್ಕರ ಯಾಕೆ ಹೊಡಿಬೇಕು? ಇಷ್ಟೊಂದು ಪ್ರೀತಿಸ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ವಾಸು. ನಾನು ನಿನ್ನ ಪ್ರೀತಿಸ್ತೀನಿ. ನಮ್ಮನ್ನೆಲ್ಲ ಈ ಪ್ರಾಬ್ಲಮಿಂದ ಈಚೆ ಕರ್ಕೊಂಡು ಬಾ, ಒಳಗೆ ಬಾ. ನಮ್ಮ ಅಜ್ಜಿ, ಅಜ್ಜಿ ನಾನು ಹೇಳಿದ್ನಲ್ಲ ಒಬ್ರು ಹೆಲ್ಪ್ ಮಾಡ್ತಾರೆ ಅಂತ, ಇವರೇ. ಬನ್ರಪ್ಪ ಬನ್ನಿ, ಕೂತ್ಕೊಳ್ಳಿ. ಇಲ್ ನೋಡು ಲತಾ, ರೌಡಿಗಳು ಬಂದಿದ್ದಾರೆ. ಆ ಲಾಡು ತಿಂಡಿ ಎಲ್ಲ ತಗೊಂಡ್ ಬಾ. ತಗೊಂಡ್ ಬರ್ತೀನಿ. ಮತ್ತೆ ನಾನು ಕೂಡ ನಿಮ್ ಮೊಮ್ಮಗಳ ತರ ಸಾಫ್ಟ್ವೇರ್ ಅಜ್ಜಿ ತಗೊಳ್ಳಿ, ತಿನ್ನಿ. ನಿಮ್ಗಂತಾನೆ ಮಾಡಿರೋ ಲಾಡು ಇದು. ತಗೊಳ್ಳೋ. ಏನೋ ಪ್ರಾಬ್ಲಮ್ ಅಂದಿಲ್ಲ, ಏನ್ ಪ್ರಾಬ್ಲಮ್? ನಿನಗೆ ಬೈರಾಗಿ ನಾಯ್ಡು ಗೊತ್ತಾ? ಗೊತ್ತು ಬಿಡು, ಲವ್ ಫಾರ್ ನನ್ ಮಗ. ನಾವು ಅವನ್ನ ಕಿಡ್ನಾಪ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಕಿಡ್ನಾಪ್ ಅಂದ್ರೆ ಅದೇನಪ್ಪ? ಒಬ್ಬ ಮನುಷ್ಯನ ಹಿಡ್ಕೊಂಡ್ ಬಂದು ಕುರ್ಚಿಲಿ ಕೂರ್ಸಿ ಕಟ್ ಹಾಕಿ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿ ದುಡ್ಡು ಕೊಡ್ತೀರಾ ಇಲ್ಲ ಸಾಯಿಸ್ಬೇಕಾ ಅಂತ ಕೇಳ್ತಾರಲ್ಲ, ಅದೇ. ಆ ಬೈರಾಗಿ ನಾಯ್ಡು ನಮ್ ಸೈಟ್ನ ಅತಿಕ್ರಮಣ ಮಾಡಿ ಅವನ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾನೆ. ಅದಕ್ಕೆ ಹೇಗಾದ್ರೂ ಅವನ್ನ ಕಿಡ್ನಾಪ್ ಮಾಡಿ ಅವನ್ ಮಗನ್ ಹತ್ರ ನಮ್ ದುಡ್ಡನ್ನ ಡಿಮ್ಯಾಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೀವು ಲಾಡು ತಿನ್ರಪ್ಪ. ಏನು ಗೊತ್ತಿಲ್ದೇ ಇರೋ ಅಂತ ನಮ್ಮಂತ ಅಮಾಯಕರನ್ನ ಮನೆ ಕರ್ಕೊಂಡ್ ಸಿಹಿ ತಿನ್ನಕೊಟ್ಟು ಒಬ್ಬ ರೌಡಿನ ಕಿಡ್ನಾಪ್ ಮಾಡಕ್ ಹೇಳ್ತಿದ್ದೀರಾ? ಅಬ್ಬಾ ಅಬ್ಬಾ ಅಬ್ಬಾ, ನಿಮ್ ಮುಖ ನೋಡಿ ಡಿಸೆಂಟ್ ಫ್ಯಾಮಿಲಿ ಅನ್ಕೊಂಡಿದ್ದೆ. ಇದೊಳ್ಳೆ ದಂಡುಪಳ್ಳಿ ಗ್ಯಾಂಗ್ ತರ ಇದೆ, ಬಾರೋ ಹೋಗೋಣ. ನಮಗ್ ನಷ್ಟ ಆಗಿರೋ ದುಡ್ಡನ್ ಮಾತ್ರ ಡಿಮ್ಯಾಂಡ್ ಮಾಡಿ ತಗೊಳ್ತೀವಿ. ನಮ್ದು ತುಂಬಾ ನ್ಯಾಯವಾದ ಕಿಡ್ನಾಪ್ ಕಣ್ರಿ. ಏನೇನೇನು ನ್ಯಾಯವಾದ ಕಿಡ್ನಾಪ? ಸಿಕ್ಕಾಕೊಂಡ್ರು ಸಾಯಿಸ್ಬಿಡ್ತಾರೆ, ಮಿಸ್ ಆದ್ರೆ ಪೊಲೀಸ್ ಹೇಳ್ಕೊಂಡೋಗ್ತಾರೆ. ಅವ್ರಿಗೇನಂತ ಇಂಪಾರ್ಟೆನ್ಸ್ ಇಲ್ಲ. ಹೇಳಿ 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 ಹೇಳಿ. ಇವನೇನ್ ಇಲ್ಲಿ ಕಿಡ್ನಾಪ್ ಮಾಡಕ್ ಬಂದಿರೋರು? ಇವನು ಡ್ರಂಕ್ ಅಂಡ್ ಡ್ರೈವ್ನೇ ಸರಿಯಾಗಿ ಮಾಡೋದಿಲ್ಲ, ಇವನ ಮುಖಕ್ಕೆ ಕಿಡ್ನಾಪ್ ಬೇರೆನಾ? ಅವತ್ತು ನನ್ನ ತಳ್ಳುಬಿಟ್ಟು ಓಡೋಗಿದ್ದ, ನನ್ನ ಕಾಲು ಮುರಿದೋಯ್ತು. ಪೊಲೀಸ್ ಕಾಲ್ನೇ ಮುರ್ದು ಹಾಕಿ ತಪ್ಪಿಸ್ಕೊಂಡ್ ಓಡ್ ಹೋಗಿದ್ದಾನೆ ಅಂದ್ರೆ ಇವನ್ ನಿಜವಾಗ್ಲೂ ಬುದ್ಧಿವಂತಾನೆ. ಮಗನ ಕಾಲ್ ಏಟ್ ಮಾಡಿದಾನೆ ಅಂತಿದ್ರೆ ಸಮರ್ಥನು, ಸಿಂಹಾದ್ರಿಯ ಸಿಂಹ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಿದ್ರಲ್ಲ. ಕಿಡ್ನಾಪ್ ನ ಹೇಗ್ ಮಾಡೋದಂತ ಹೇಳಿ. ಇಲ್ಲೋಡಿ, ಹೊಡಿಯೋದೆಲ್ಲ ಓಕೆ, ಕಿಡ್ನಾಪ್ ಎಲ್ಲ ಸ್ವಲ್ಪ ರಿಸ್ಕ್ ಆಗತ್ರಿ. ಕಿಡ್ನಾಪ್ ಅಷ್ಟೇ ಅಲ್ವಾ ಮಾಡೋಣ. ಅವನ್ ಬೈರಾಗಿ ಕಣ್ರಿ. ಆದ್ರೆ ನೀವು ವಾಸು ಅಲ್ವಾ? ನನ್ ಮೇಲೆ ನೀವು ತುಂಬಾ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದೀರಾ. ಕಿಡ್ನಾಪ್ ಅಲ್ವಾ ಮಾಡೋಣ ಮಾಡೋಣ. ಸಾಕಿಲ್ಲತ್ರೆ, ಅವ್ನು ನೋಡಿದ್ರೆ ಅವನು ಬೈರಾಗಿ ಕಣ್ರಿ ಅಂತಾನೆ, ನೀನ್ ನೋಡಿದ್ರೆ ವಾಸು ಅಲ್ವೇನ್ರಿ ಅಂತ್ಯ. ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಇವನ ನಾನು ಕಿಡ್ನಾಪರ್ ಅಂತ ಒಪ್ಕೊಳ್ಳೋದಿಲ್ಲ.
ನಾವು ಒಪ್ಕೋತಿದ್ದೀವಿ. ಅಬ್ಬಾ ಶಿವನೇ ಶಂಭುಲಿಂಗ. ಹೇಳಿ ಅಜ್ಜಿ. ಅಲ್ಲಿ ನೋಡಿ, ಅದೇ ಬೈರಾಗಿ ಮನೆ. ಎದುರುಗಡೆ ಈರುಳ್ಳಿ ಗಾಡಿ ಕಾಣಿಸ್ತಿದ್ಯಾ? ನೀವು ಪಕ್ಕದಲ್ಲಿ ಇನ್ನೊಂದು ಬಂಡಿ ಹಾಕಿ. ಅವನು ಯಾವಾಗ ಹೊರಗೆ ಹೋಗ್ತಾನೆ, ಒಳಗೆ ಬರ್ತಾನೆ ಅಂತ ಸರಿಯಾಗಿ ಇನ್ಫಾರ್ಮೇಶನ್ ಕೊಡಬೇಕು. ಸರಿ. ನೋಡಿ ಆಂಟಿ, ಅದೇ ಜಾಗ ಬೋರ್ಡ್ ಕಾಣ್ತಾ ಇದೆಯಾ? ನಿಮ್ಮ ಅದೃಷ್ಟ ಚೆನ್ನಾಗಿದೆ, ವರ್ಕರ್ಸ್ ವಾಂಟೆಡ್ ಅಂತೆ. ನಾಳೆ ಹೇಗಾದ್ರೂ ಮಾಡಿ ಕೆಲಸ ಗಿಟ್ಟಿಸ್ಕೊಳ್ಳಿ. ಸರಿ ಆಯ್ತು. ಈರುಳ್ಳಿ ಬಂದ್ರಮ್ಮ ಬನ್ನಿ, 30 ರೂಪಾಯಿ ಕೆಜಿ ಈರುಳ್ಳಿ. ವ್ಯಾಪಾರ ಹೊಸದಾಗ ಶುರು ಮಾಡಿದ್ರ ಏನ್ ನೀವು? ಮಾರ್ಕೆಟ್ ನಲ್ಲಿ ಇದಕ್ಕೂ ಡಬಲ್ ರೇಟ್ ಇದೆ, ಅರ್ಧಕ್ಕೆ ಮಾರ್ತಾ ಇದೀರಲ್ಲ ನೀವು. ನನ್ನ ಈರುಳ್ಳಿ ನನ್ನ ಇಷ್ಟ, ನಿನ್ಗೇನು? ಹೋಗೋ. ವಾಸು ಅದೇನೋ ಬೈರಾಗಿನ ಫಾಲೋ ಮಾಡ್ತಾ ಇದ್ದಾನೆ ಅಣ್ಣ. ವಾಸು ಏನೋ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾನೆ ಅಣ್ಣ. ಅಜ್ಜಿ ಇದೇನಿದು, ಈರುಳ್ಳಿ ಬಂಡಿನ ಖಾಲಿ ಮಾಡಿದ್ಯಾ? ಖಾಲಿಯಾಗಿ ಒಂದ್ ಗಂಟೆ ಆಯ್ತು. ನೀನು ನನಗಿಂತ ಕಿಲಾಡಿ ಅಜ್ಜಿ, ನಾನ್ ನಿನಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಇಬ್ರು ಸೆಲ್ಫಿ ತಗೊಳ್ಳೋಣ ಬಾ. ನಗು ಅಬ್ಬ. ನಾಳೆ ನಾವು ಬೈರಾಗಿನ ಕಿಡ್ನಾಪ್ ಮಾಡೋಣ. ಇಲ್ನೋಡಪ್ಪ, ನಾಳೆ ಅಮಾವಾಸ್ಯೆ, ಒಳ್ಳೆ ದಿನ ಅಲ್ಲ. ನಾಡಿದ್ದು ದಿನ ಚೆನ್ನಾಗಿದೆ, ಅವತ್ ಮಾಡೋಣ ಕಿಡ್ನಾಪ್ನ. ನೀನೇನಾದ್ರೂ ಮದ್ವೆ ಮಾಡ್ತಿದ್ಯಾ ಇಲ್ಲ ಅಂದ್ರೆ ಮನೆ ಕಟ್ಟಿಸ್ತಾ ಇದ್ಯಾ? ಒಳ್ಳೆ ಮುಹೂರ್ತ ನೋಡ್ ಮಾಡೋದಕ್ಕೆ ಮಾಡ್ತಾ ಇರೋದೇ ತಪ್ಪು ಕೆಲ್ಸ. ಅದಕ್ಕೆ ಈ ತರ ತಪ್ಪು ಮುಹೂರ್ತನೇ ಇರ್ಬೇಕು. ನೀನ್ ಹೇಳೋ. ಪ್ರತಿದಿನ ಫ್ಯಾಕ್ಟರಿಲಿ 2 ಗಂಟೆ ಬ್ರೇಕ್ ಕೊಡ್ತಾರೆ, ಅದೇ ಟೈಮಲ್ಲಿ ಬೈರಾಗಿ ಅಲ್ಲಿಗೆ ಬರ್ತಾನೆ. ಮತ್ತೆ ಲತಾ ಅವ್ರೆ, ನೀವು ಕರೆಕ್ಟ್ ಟೈಮಿಗೆ ಬ್ಯಾಕ್ ಡೋರ್ ಓಪನ್ ಮಾಡಿದ್ರೆ ನಾವೆಲ್ಲ ಒಳಗೆ ಬರ್ತೀವಿ. ಏ ಮಗ, ಗೇಟ್ ಹೊರಗೆ ನೀನೇ ಇರು, ಯಾರಾದ್ರೂ ಒಳಗೆ ಬಂದ್ರೆ ಇನ್ಫಾರ್ಮೇಶನ್ ಕೊಡು. ದಿನ ಬರೋ ಥರ ಬೈರಾಗಿ 2 ಗಂಟೆ ಫ್ಯಾಕ್ಟ್ರಿ ಬರ್ತಾನೆ. ವೆಂಕಟರಾವ್ ಅವರೇ, ನೀವೇ ಟೈಮ್ ನೋಡಿಕೊಂಡು ಅವನಿಗೆ ಮತ್ತಿನ ಇಂಜೆಕ್ಷನ್ ಶೂಟ್ ಮಾಡಬೇಕು. ಆಗ ನಾನು ಗಾಡಿ ತೊಗೊಂಡು ಬರ್ತೀನಿ. ಕೇಳ್ರಿ ಸರ್, ಎತ್ಕೊಂಡು ಹೋಗೋಣ. ನೀನ್ ಫ್ರಂಟ್ ಗೇಟ್ ಹತ್ರ ಹೋಗು, ನೀವೆಲ್ಲ ಬ್ಯಾಕ್ ಗೇಟಿಂದ ಎಂಟರ್ ಆಗಿ. ಬೈರಾಗಿ ಈಗ ಎಂಟ್ರಿ ಕೊಟ್ಟ. ಸರಿ ಕಣ, ನಾನು ನೋಡ್ಕೊತೀನಿ. ಗುಡ್ ಮಾರ್ನಿಂಗ್ ಸರ್.
ಯಾರು ನೀನು? ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ಸರ್. ಎರಡು ವಾರ ಆಯ್ತು ಸರ್ ಜಾಯ್ನ್ ಆಗಿ. ನಡಿ ಬೇಗ ಬನ್ನಿ, ಬೇಗ ಬೇಗ ಬನ್ನಿ ಬನ್ನಿ. ಇರಿ ಇರಿ ತಗೊಳ್ಳಿ, ಬ್ಲೂಟೂತ್ ಎಲ್ಲರೂ ಆನ್ ಮಾಡ್ಕೊಳ್ಳಿ, ನಾನು ಹೇಳಿದ್ದನ್ನ ಮಾಡಿ. ಎಲ್ರಿಗೂ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ, ಹೋಗಿ. ಎಷ್ಟು ಗುಂಡ್ ಗುಂಡಿದೆಯೇ. ಅಯ್ಯೋ ಸುಮ್ಮನೆ ಇರಿ, ಯಾರಾದ್ರೂ ನೋಡ್ತಾರೆ. ನಂದ ಬಂದ ಕಣೋ, ನಂದ ಬಂದ. ಎಲ್ರು ಅಲರ್ಟ್ ಆಗಿರಿ. ಡ್ಯಾಡ್, ಇದು 2 ಕೋಟಿ, ಅವನ್ ಬರ್ತಾನೆ, ಕೊಟ್ಬಿಡಿ. ಬೈ ಡ್ಯಾಡ್. ಎಲ್ರು ಅಲರ್ಟ್ ಆಗಿರಿ, ಇನ್ನ ಕೆಲಸ ಮುಗ್ದಿಲ್ಲ, ನಾನ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಲಂಚ್ ಬ್ರೇಕ್ ಅಲ್ವಾ, ಈಗ ನೀನ್ ಇಲ್ಲೇನ್ ಮಾಡ್ತಾ ಇದೀಯ? ನಾನು ಇದನ್ನ ಪೂರ್ತಿ ಕ್ಲೀನ್ ಮಾಡಿ ಹೋಗ್ತೀನಣ್ಣ. ಲೇ, ದುಡ್ಡು ಇಲ್ಲೇ ಇದೆ ಅಲ್ವಾ? ನೀವು ಅಪ್ಪನ ಹತ್ರ ನೇರಿ, ನಾನು ಫೋನ್ ಮಾಡ್ತೀನಿ. ಹ್ಮ್, ಏ ನೀವೆಲ್ಲ ಆಚೆ ಹೋಗಿ. ಸರಿ ಅಣ್ಣ. ಲೇ, ರೌಡಿ ಇಲ್ಲಿರಲ್ಲ ಅಂದೆ, ಇಲ್ಲೆಲ್ಲ ಅವರೇ ಇದ್ದಾರೆ, ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಡೋದಾ? ಬೇಡ ಬೇಡ, ನೀವು ಪ್ರೊಸೀಡ್ ಆಗಿ, ಇವರು ನಾನು ನೋಡ್ಕೋತೀನಿ. ಸರಿ. ಆಜಾದ್, ನಮ್ಮ ನಂದ ತಂದಿರೋ 2 ಕೋಟಿ ಇಲ್ಲೇ ಇದೆ. ಕಾನ್ಸ್ಟೇಬಲ್ ಅಲ್ವಾ? ಏನೋ ನೀನ್ ನನ್ ಸಾವಿಸಕ್ ಬಂದಿದ್ಯಾ? ಎಷ್ಟು ಜನ ಬಂದಿದ್ರು ನೀವು? ಎಲ್ರು ಹೊರಗಡೆ ಬಂದ್ರು.
ಕಿಡ್ನಾಪ್ ಅಂದ್ಕೊಂಡಿದ್ದಾನೆ, ಸಾಯಿಸ್ಬಿಟ್ರಾ? ಏಯ್, ನಂದ ಮತ್ತೆ ಬರ್ತಿದ್ದಾನೆ, ಹೊರಗೋಗಿ. ನಂದ ಬರ್ತಾ ಇದ್ದಾನೆ, ಹೊರಗೋಗಿ. ದುಡ್ಡು ಇಲ್ಲ, ನಿಮ್ ತಲಕಾಯಿನೂ ಇಲ್ಲ. ಒಂದೇ ಎಸ್ಕೇಪ್ ಆಗಿ ಬನ್ನಿ. ಸೇಫ್ ಆಗಿದ್ದಾನೆ, ಬರ್ತಿದ್ದಾನೆ. ಬಂದ್ಯಪ್ಪ, ನಿನ್ನಿಂದಾನೆ ನಮ್ಗೆ 2 ಕೋಟಿ ಸಿಕ್ಕಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಏನಿದು ಈ ಖುಷಿಲಿ ಎಲ್ರು ನನ್ಗೆ ಮಂಜ ಕಾಣಿಸ್ತಿದಾರಲ್ಲ. ಅಲ್ಲ ಅಜ್ಜಿ, ನಿಮ್ಮ ಕನ್ನಡಕ ಎಲ್ಲಿ? ಕನ್ನಡಕ ಅಲ್ಲೇ ಬಿದ್ದೋಗಿದೆ ಕಣಪ್ಪ. ಕನ್ನಡಕ ಬಿಟ್ಟು ಬಂದಿದ್ಯಾ? ಮುದುಕಿ ಮುಂಡದೆ ಅಪ್ಪ, ನನ್ ಶೂ ಕೂಡ ಅಲ್ಲೇ ಬಿಟ್ಬಿಟ್ಟೆ. ಅಪ್ಪ ಕೂಡ ಅಲ್ಲೇ ಬಿಟ್ಟಿದ್ಯಾ? ಹೇಳು ಹೇಳು
ಕೇಳಿದ್ದಲ್ಲ ಅಪ್ಪ, ಶೂ ಬಿಟ್ಬಿಟ್ಟಿದೀನಿ ಅಂತ. ಶೂ ಬಿಟ್ಟಿದ್ಯ ಅಂತ ಗೊತ್ತು, ಬಾಯ್ ಬಿಟ್ಟು ಎಲ್ಲಿ ಅಂತ ಹೇಳು. ಬಾಯ್ ಬಿಟ್ಟು ಹೇಳ್ತಿದ್ದೀನಲ್ಲ. ನಿನ್ ಕೇಳ್ತಿದ್ದೀನಲ್ಲ ಮತ್ತು ಓದ್ಸೋದಕ್ಕೆ ಹಿಂಗಾಗಿತ್ತು. ಆಂಟಿ, ನೀವು ಗ್ಲೌಸ್ ಹಾಕಿದ್ರ? ಅದು ಭಯದಾಗ ಗ್ಲೌಸ್ ಹಾಕಿರ್ಲಿಲ್ಲಪ್ಪ. ಗ್ಲೌಸ್ ಹಾಕಿರ್ಲಿಲ್ವಾ? ನೀನ್ ಹೊಡ್ತಿಯಲ್ಲ ಅದ್ರ ಮೇಲೆ ಫಿಂಗರ್ ಪ್ರಿಂಟ್ ಇರ್ತಕ್ಕೆ. ಹೇಳು ಹೇಳು. ಚಪ್ಪಲಿ ಬಿಟ್ಟಿದ್ ನಾನಲ್ಲ ರೀ, ಹೇಳು. ಅದ್ರಲ್ಲೇ ಹೊಡಿತೀನಿ ಇವಾಗ. ಇದಕ್ಕೇನೆ ಕಿಡ್ನಾಪ್ ಮಾಡೋದು ಬೇಡ ಅಂತ ಪಡ್ಕೊಂಡೆ. ಸಿಟಿ ಸೆಂಟ್ರಿಗೆ ಶಾಪಿಂಗ್ ಹೋಗೋ ತರ ಕಿಡ್ನಾಪು 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 ಅಂತ ಹೊರಟೋದ್ರಿ. ಈಗ ಏನಾಯ್ತು? ಎಲ್ರು ಒಂದೇ ಸತಿ ಮುಳುಗೋದ್ವಿ. ಏನಂದ್ರೆ ನೀನ್ ಟೆನ್ಷನ್ ಮಾಡ್ಕೋಬೇಡ, ಎಲ್ಲಾನು ವಾಸು ನೋಡ್ಕೋತಾನೆ. ಅವನಾ? ಅವ್ನು ನನಗಿಂತ ಜಾಸ್ತಿ ಟೆನ್ಷನ್ ಆಗಿದ್ದಾನೆ. ಏನೋ ಟೆನ್ಷನ್ ಆಗ್ತಿದ್ಯಾ? ಆಗ್ತಿದೆ. ಇವ್ರು ಸಿಕ್ಕಾಕೊಳ್ತಾರೆ ಅಂತ ಟೆನ್ಷನ್ ಆಗ್ತಿದೆ. ನಾವು ಬೈರಾಗಿನ ಕಿಡ್ನಾಪ್ ಮಾಡ್ಬೇಕು ಅನ್ಕೊಂಡ್ವಿ, ಅದರಲ್ಲಿ ಮರ್ಡರ್ ಆಯ್ತು. ಬೈರಾಗಿ ಸಾವಿಂದ ಇಡೀ ಸಿಟಿನೇ ನಡ್ಗೋಯ್ತು. ಬೈರಾಗಿ ಸಾವಿಂದ ಮಂಗಳೂರು ಒಂದು ರೀತಿ ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳಬಹುದು. ಬೈರಾಗಿ ನಾಯ್ಡು ಮೇಲೆ 50 ಹೆಚ್ಚು ಭೂ ಕಬ್ಜಾ ಕೇಸ್ಗಳು, 12 ಹತ್ಯೆ ಕೇಸ್ಗಳನ್ನ ಹಾಕಲಾಗಿದೆ. ದೊಡ್ಡ ಯೋಜನೆ ಮಾಡಿ ಅವ್ರ ಶತ್ರುಗಳೇ ಅವರನ್ನ ಸಾಯಿಸಿದ್ದಾರೆ ಅಂತ ನಮ್ಗೀಗ ಗೊತ್ತಾಗ್ತಾ ಬರ್ತಾ ಇದೆ. ಬೈರಾಗಿ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ಬೇಗನೆ ಕೊಂದವ್ರನ್ನ ಕಂಡುಹಿಡಿ. ಟೇಕ್ ಚಾರ್ಜ್ ಅಂಡ್ ಸ್ಟಾರ್ಟ್ ದ ಇನ್ವೆಸ್ಟಿಗೇಷನ್. ಮಂಗಳೂರು ಸಿಟಿಯಲ್ಲಿ ಎಷ್ಟೋ ಜನ ರೌಡಿ ಶೀಟರ್ಸ್ನ ಹಿಡಿದು ಹಾಕಿ ಸಸ್ಪೆನ್ಷನ್ಗೆ ಗುರಿಯಾಗಿದ್ದ ಪೊಲೀಸ್ ಆಫೀಸರ್ ರವಿ ನಾಯಕ್ ಅವರನ್ನ ಡಿಪಾರ್ಟ್ಮೆಂಟ್ ಮತ್ತೆ ಕೆಲಸಕ್ಕೆ ತೆಗೆದುಕೊಂಡಿದೆ. ನಂದ ನೋಡಿದಾನಂತ ಸಾರಿ ಫಾರ್ ಯುವರ್ ಲಾಸ್ ನಂದ. ಸಾಯಿಸಿದವ್ರನ್ನ ನೀನು ನೋಡಿದೀಯಂತಲ್ಲ, ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಏ ಪೊಲೀಸ್, ಅವರನ್ನ ನಾನೇ ಸಾಯಿಸ್ಬೇಕು. ಹೋಗಿಲ್ಲಿಂದ ಅಣ್ಣ ಹೋಗು ಅಂತ ಹೇಳ್ತಾರಲ್ಲ, ಹೋಗು. ಅಪ್ಪನ ಕೊಂದವನ ಸುಮ್ಮನೆ ಬಿಡಬಾರ್ದು ಅಣ್ಣ. ಏನೋ ನಿಮ್ಮ ಅಪ್ಪ ಸತ್ತಿರೋ ದುಃಖದಲ್ಲಿದೆಯಾ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಲೀಗಲ್ ಆರ್ ಇಲ್ಲೀಗಲ್,
ಏನೇ ಆದರೂ ನಾನೇ ಮಾಡಬೇಕು. ಸರ್ ಸರ್ ಪ್ಲೀಸ್ ಪ್ಲೀಸ್ ಸರ್ ಪ್ಲೀಸ್ ಬಿಡ್ರ ನನ್ನ. ಹೆಂಗಸ್ರಿದ ಕಡೆ ಕಷ್ಟ ಇರುತ್ತೆ ಅಂತಾರೆ, ಆ ವಿಷಯ ನನ್ನ ವಿಚಾರದಲ್ಲಿ 100% ನಿಜ ಆಗಿದೆ. ಹಾಗೆಲ್ಲ ಹೆಂಗಸರನ್ನ ಬೈಬಾರ್ದು ಸರ್. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಸರ್. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಜೈಲಿಗೆ ಹೋಗೋ ಪ್ರತಿ ಗಂಡಿನ ಹಿಂದೆ ಖಂಡಿತ ಒಬ್ಳು ಹೆಣ್ಣಿರ್ತಾಳೆ. ನನ್ನ ಗ್ರಾಚಾರಕ್ಕೆ 3 ಜನ ಅವ್ರು ಇಲ್ಲಿ. ಅಯ್ಯೋ ದೇವ್ರೆ, ಪೊಲೀಸ್ ಪೊಲೀಸ್ ಪೊಲೀಸ್. ಪೊಲೀಸರಿಗೆಲ್ಲ ಸಾಕ್ಷಿ ಸಿಕ್ಕಿದಾವೆ. ಆಗೋಯ್ತು, ಸರ್ವ ನಾಶ ಆಗೋಯ್ತು, ಎಲ್ಲ ಮಣ್ಣಾಗೋಯ್ತು. ನೀವು 3 ಜನ ಎವಿಡೆನ್ಸ್ ಬಿಟ್ಟೋಗಿರೋದ್ರಿಂದ ನನ್ನ ಕತೆನೇ ಮುಗ್ದೋಯ್ತು. ಸಿಕ್ಕಿದ್ದು 3 ಸಾಕ್ಷಿ ಅಲ್ಲ ಸರ್, 4. ಸರ್ ಬಿಟ್ ಬಂದಿದ್ದ ಅವನಲ್ಲ ಸರ್ ನೀವು. ನಾನಾನ್ಸೇ ಇಲ್ಲ, ಟ್ರಾಂಕ್ವಲೈಸರ್ ನ ಕೂಡ ನೆನಪಿಟ್ಕೊಂಡೇ ತಂದಿದ್ದೀನಿ. ಸರ್ ನೀವು ಬಿಟ್ ಬಂದಿದ್ದು ಟ್ರಾಂಕ್ವಲೈಸರ್ ಅಲ್ಲ, ನಿಮ್ ಕೂದ್ಲು. ತಲೆ ಕೂದ್ಲಲ್ಲ ಅಂತದ್ ಏನಿರುತ್ತೆ? DNA. ನಿಮ್ ಫ್ಯಾಮಿಲಿ ಚರಿತ್ರೆ ಎಲ್ಲ ಅದ್ರಲ್ಲಿರುತ್ತೆ. ಏಯ್, ನಾನಲ್ಲಿ ಕನ್ನಡಕ ಮಾತ್ರ ಬಿಟ್ಟು ಬಂದೆ, ಆದ್ರೆ ನೀನು ಒಂದೇ ಸಲ ನಮ್ ಫ್ಯಾಮಿಲಿ ಚರಿತ್ರೆನೆಲ್ಲ ಅವ್ನ ಕೈಲಿ ಇಟ್ಟು ಬಂದಿದ್ಯಲ್ಲ. ದರಿದ್ರದವನೇ ದರಿದ್ರದವನೇ. ಸರ್ ನೀವೇನಾದ್ರೂ ಮ್ಯಾಜಿಕ್ ಮಾಡಿ ಎವಿಡೆನ್ಸ್ ಎಲ್ಲ ಮಾಯ ಮಾಡಿ ಸರ್. ನಾನೇನ್ ಜಾದೂಗಾರಣ ಮ್ಯಾಜಿಕ್ ಮಾಡಿ ಮಾಯ ಮಾಡೋದಕ್ಕೆ? ಇಷ್ಟೊತ್ತಿಗಾಗ್ಲೇ ಸಾಕ್ಷಿಗಳೆಲ್ಲ ಫಾರೆನ್ಸಿಕ್ ಲ್ಯಾಬ್ ನಲ್ಲಿರುತ್ತೆ. ನಮ್ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಯಾಡಿಶ್ ಗಿಂತ ಜಾಸ್ತಿ, ಸೈಕೋಗಿಂತ ಕಮ್ಮಿ. ಸಿಕ್ಕಾಕೊಂಡ್ರೆ ಶೂಟ್ ಮಾಡ್ಬಿಡ್ತಾರೆ. ಈಗಪ್ಪ ಅಣ್ಣ, ಸ್ವಲ್ಪ ಕಾಫಿ ಪುಡಿ ಕೊಡ್ತೀರಾ? ಇಲ್ಲ ಇದೆ. ನೆನ್ನೆ ತಾನೇ ಹೊಸ ಪ್ಯಾಕೆಟ್ ತಂದ್ವಲ್ಲ. ಹಾಗಾದ್ರೆ ಇನ್ನೇನು, ತಗೊಂಡ್ ಬಂದು ಕೊಟ್ಬಿಡು. ಆ ಬೈರಾಗಿನ ಸಾಯಿಸ್ಬಿಟ್ರಂತೆ. ಯಾರು ಯಾರು ಸಾಯಿಸಿದ್ದು? ನಾವು ಸಾಯಿಸಿಲ್ವಲ್ಲ. ನೀವಲ್ಲ ರೀ, ಯಾರೋ ಸಾಯಿಸಿದಾರಂತೆ, ಟಿವಿನಲ್ಲಿ ಬಂತು. ನೀವ್ ಹ್ಯಾಪಿ ತಾನೆ? ನಾವ್ ಯಾಕೆ ಹ್ಯಾಪಿ, ನಮ್ಗೇನ್ ಸಂಬಂಧ? ನಿಮ್ ಲ್ಯಾಂಡ್ ನ ಕಬ್ಜೆ ಮಾಡ್ಕೊಂಡಿದ್ನಂತಲ್ಲ. ನಿಮಗ್ ಯಾರು ಹೇಳಿದ್ದು? ನಿಮ್ ಅಮ್ಮನೇ ಹೇಳಿದ್ದು. ಈ ಹುಡುಗ ಯಾರು? ಒಂದ್ ವಾರದಿಂದ ನಿಮ್ಮನೆಲ್ಲ ಕಾಣಿಸ್ತಿದ್ದಾನೆ. ನನ್ ಮಾವ. ಜೋಡಿ ತುಂಬಾ ಚೆನ್ನಾಗಿದೆ, ಮದ್ವೆ ಮಾಡಿಸಬಹುದಲ್ವಾ? ನೀನೇನೆ ಅವನ ಮಾವ ಅಂತ ಹೇಳ್ತಿದ್ಯಾ? ಅಣ್ಣನೋ ಬ್ರದರೋ ಅಂತ ಹೇಳತ್ತಾನೆ. ನಾನು ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ಇವನ ಕರ್ಕೊಂಡ್ಬಂದು ನನ್ನ ತಲೆಗೆ ಗಂಟಾಗ್ತಿದ್ದೆ. ಅಂದ್ರೆ ಅವ್ರ ಜೊತೆ ಎಷ್ಟು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ಯಾ, ಎಷ್ಟು ಹೇಳಿದ್ಯಾ? ಈಗಲೇ ಮುಗಿಸ್ತೀನಿ, ತಗೋ ದುಡ್ಡು, ಹೋಗಿಲ್ಲಿಂದ. ನನ್ನ ಫ್ಯಾಮಿಲಿನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನನಗೆ ಗೊತ್ತು. ಸರ್ ಅವನೇನು ದುಡ್ಡುಗೋಸ್ಕರ ಮಾಡಿಲ್ಲ ಸರ್. ಮತ್ತೆ ದೇಶನ ಉದ್ಧಾರ ಮಾಡೋಕೆ ಅಂತ ಮಾಡಿರೋದಾ? ಇವನೇನು ಅಣ್ಣ ಹಾಜರೇನ ಇಲ್ಲ ಮಹಾತ್ಮ ಗಾಂಧಿನ? ಒಬ್ಬ ಗಲ್ಲಿ ರೌಡಿ ಏನಕ್ಕೆ ಮಾಡ್ತಾನೆ ಹೇಳೋ? ಪ್ರೀತಿಗೋಸ್ಕರ ಮಾಡಿದ್ದು ಸರ್. ಅವ್ನು ನಿಮ್ಮ ಮಗಳನ್ನ ಪ್ರೀತಿಸ್ತಿದ್ದ, ಈ ಪ್ರಾಬ್ಲಮ್ ಇಂದ ಹೊರಗೆ ಬರೋಕೆ ಮಾಡಿದ್ರೆ ಅವಳು ಲವ್ ಮಾಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಮಾಡಿದ್ದು ಸರ್. ಅವನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ಯಾ? ಹೇಳಿದ್ಯಲ್ವಾ ಹೇಳು. ಆತರ ಹೇಳಿದ್ರೆ ಅವ್ನು ಹೆಲ್ಪ್ ಮಾಡ್ತಾನೆ ಅಂತ ನಾನು ಸುಳ್ಳು ಹೇಳ್ಬಿಟ್ಟೆ ಅಪ್ಪ. ಅರ್ಥ ಆಯ್ತು ಅಲ್ವಾ, ಸುಳ್ಳು ಹೇಳಿರೋದವಳು. ಸುಳ್ಳು ಹೇಳಿದ್ಯ? ಅವ್ನು ನಿಂಗೋಸ್ಕರ ಏನೆಲ್ಲ ಮಾಡಿದ್ದಾನೆ, ನಿಮ್ಮ ಮೋಸ ಮಾಡ್ತೀಯಾ? ಅಣ್ಣ ಹುಲಿ ಬಂತು ನೋಡಿ. ಹುಲಿನ? ಹುಲಿ ಯಾರು? ಸಮ್ ಟೈಮ್ಸ್ ರೌಡಿ ಸರ್ ಕಾಲ್ಡ್ ಆಸ್ ಹುಲಿ ಕಣ. ವಾಸು, ನೀನ್ ಬೈರಾಗಿನ್ ಫಾಲೋ ಮಾಡ್ತಾ ಇದ್ರೆ ಏನೋ ಪ್ಲಾನ್ ಮಾಡ್ತಾ ಇದೀಯಾ ಅಂದ್ಕೊಂಡಿದ್ದೆ, ಮುಗ್ಸೇ ಬಿಡ್ತೀಯ ಅಂದ್ಕೊಂಡಿರ್ಲಿಲ್ಲ. ನೀನ್ ಯಾವಾಗ ಸಾಯಿಸಿದ್ಯೋ? ಹೋಗ್ಲಿ ಬಿಡ, ತಾತ ಖುಷಿಯಾಗಿದಾರಲ್ಲ, ಬಿಟಾಕು. ಎಲ್ರಿಗೂ ತೊಂದರೆ ಕೊಡೋ ಆ ರಾಕ್ಷಸ ಬೈರಾಗಿನ ಸಾಯಿಸಿದ್ದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ಈಗ ಈ ಸಿಂಹಾಚಲ ಮೊಮ್ಮಗ ಅನ್ಸ್ಕೊಂಡೆ. ಶಭಾಷ್.
ವಾಸು, ಲೈಟಿಂಗ್ ಏರ್ಪಾಡು ನೋಡಿದ್ಯಾ? ರಾತ್ರಿಗೆ ಗ್ಲಾಸ್ ಹೌಸ್ ಇಂದ ಪ್ರೋಗ್ರಾಮ್ ಕೊಡಕ್ ಬರ್ತಾ ಇದಾರೆ. ಬಂದು ಸುಖವ ಬೇಡಿ ಸಾಕು ಅನ್ನುವಷ್ಟು ಕೊಡುವ ಮನಸ್ಸು ನಂಗಿದೆ. ಪ್ರೊಫೆಷನಲ್ ಕ್ರಿಮಿನಲ್ಸ್ ಜೊತೆ ಮ್ಯಾಚ್ ಮಾಡಿ ನೋಡಿದ್ದೀನಿ, ಆದ್ರೆ ಯಾರಿಗೂ ಮ್ಯಾಚ್ ಆಗ್ತಿಲ್ಲ ಸರ್. ಮ್ಯಾಚ್ ಆಗಲ್ಲ ಯಾಕೆ ಅಂದ್ರೆ ಮಾಡಿದ್ದು ಪ್ರೊಫೆಷನಲ್ಸ್ ಅಲ್ಲ, ಅಮೆಚೂರ್ಸ್. ಸ್ಟಿಕ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ರಾ? ಎಕ್ಸ್ಟ್ರಾಕ್ಟ್ ಆಗಿದೆ ಸರ್, ಆದ್ರೆ ತುಂಬಾ ಕ್ಲಮ್ಸಿ ಆಗಿದೆ. ಸೆಪರೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು 3-4 ಡೇಸ್ ಆಗುತ್ತೆ ಸರ್. ಈ ಕನ್ನಡಕ ಏಜ್ ಆಗಿರೋರ್ದಿರ್ಬೇಕು. ಖಂಡಿತ ಅದು ಒಬ್ಳು ಯಂಗ್ ಗರ್ಲ್ ಆಗಿರುತ್ತೆ ಸರ್. ಇಲ್ಲ, ಇದು ಒಬ್ಳು ಓಲ್ಡ್ ಮಂದು. ಇದ್ರ ಪವರ್ನ ನೋಡ್ತಾ ಇದ್ರೆ ಅವರು ವಯಸ್ಸು ಸುಮಾರು 70 ವರ್ಷ ಆಗಿರೋ ಸಾಧ್ಯತೆ ಇದೆ. ಅಂಡ್ ಈ ಸ್ಪೆಕ್ಸ್ ಕೂಡ ಏನ್ ಕಾಸ್ಟ್ ಇದಲ್ಲ ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಯೂಸ್ ಮಾಡೋ ತರದ್ದು. ಈ ಶೂ ನೋಡಿದ್ರೆ ಕನ್ಫರ್ಮ್ ಆಗಿ ಅದೇ ಮುಕ್ಕಿದು ಅನ್ಸುತ್ತೆ ಸರ್. ನೋ, ಈ ಶೂ ನೋಡಿದ್ರೆ 23-25 ವರ್ಷದ ಹುಡುಗಿದೆ ಆಗಿರುತ್ತೆ. ಅಂಡ್ ಫೈನಲಿ ಈ ಹೇರ್ DNA ನೋಡ್ತಾ ಇದ್ರೆ ಖಂಡಿತ ಈ ಕ್ರಿಮಿನಲ್ ಗೆ 55 ವರ್ಷದ ಮೇಲಾಗಿರುತ್ತೆ ಸರ್. ಎಸ್, ಅವರು ಫ್ಯಾಕ್ಟ್ರಿಗೆ ಬಂದು ಸಾಯಿಸಿದ್ದಾರೆ ಅಂದ್ರೆ ಖಂಡಿತ ಇಲ್ಲೇ ಎಲ್ಲೋ ಇರ್ತಾರೆ. ಅವರು ತಪ್ಪಿಸ್ಕೊಳ್ಳಕ್ ಚಾನ್ಸೇ ಇಲ್ಲ. ಅಣ್ಣ, ದೊಡ್ಡಣ್ಣವ್ರ ಮರ್ಡರ್ ಕೇಸ್ನಲ್ಲಿ ನನ್ಗೊಬ್ರ ಮೇಲೆ ಅನುಮಾನ ಇದೆಯಣ್ಣ. ಯಾರು? ಒಬ್ಳು ಹೆಂಗ್ಸು 10 ದಿನದಿಂದ ನಮ್ ಫ್ಯಾಕ್ಟ್ರಿಲಿ ಕೆಲ್ಸ ಮಾಡಕ್ ಬಂದಿದ್ಲಣ್ಣ. ಆ ಅಮ್ಮ ಜಾಸ್ತಿ ದೊಡ್ಡಣ್ಣವ್ರನ್ನೇ ನೋಡ್ತಾ ಇದ್ಲು. ಮುಖ ನೆನ್ಪಿದ್ಯಾ ನಿಂಗೆ?
ಅಣ್ಣ ವಿವರಿಸಿದ್ರೆ ಚೆನ್ನಾಗಿ ಗೊಂಬೆ ಬಿಡ್ಸೋನೊಬ್ಬ ಇದ್ದಾನಣ್ಣ, ಆದ್ರೆ ಅವನ್ ಸ್ವಲ್ಪ ಸೈಕೋ ಅಣ್ಣ. ಬರೋಕ್ ಹೇಳಿ. ಪಾಪ ಏನ್ ಮಗನೆ, ಸ್ಟ್ಯಾಂಡ್ ತಗೊಂಡ್ ಬರೋ ಬೆಪ್ಪ. ಬೈರಾಗಿ ಅಣ್ಣನ ಯಾರೋ ಸಾಯಿಸ್ಬಿಟ್ರು, ಅದಕ್ಕೆ ನಾನೇನ್ ಮಾಡ್ಲಿ. ಗೊಂಬೆ ಬರೆಯೋದು ದುಡ್ಡು ತಗೊಂಡ್ ಹೋಗೋದಷ್ಟೇ. ಪಾಪ ಏನಪ್ಪ ಈ ಪೆನ್ಸಿಲ್ ತುಂಬಾ ಶಾರ್ಪ್ ಆಗಿದೆ. ಅದೇನ್ ಶಾರ್ಪ್? ಶಾರ್ಪ್ ಇದ್ಯಾ? ತುಂಬಾ. ಚುಚ್ಚಿಸ್ಕೊಳ್ಳೋವರೆಗೂ ಗೊತ್ತಾಗಲ್ವೇನೋ ಬೆಪ್ಪ. ಬೇರೆ ಪೆನ್ಸಿಲ್ ಕೊಡು. ನೋಡಿದ್ ನೀನೇನಾ? ಹೌದಣ್ಣ. ನಿನ್ನ ನೋಡ್ತಿದ್ರ ಸತ್ ಹೋಗಿರೋ ನನ್ ಚಿಕ್ಕಮ್ಮ ನೆನ್ಪಾಗ್ತಿದಾರೆ. ಹೇಗ್ ಸತ್ತೋದ್ರಣ್ಣ? ಚಿಕ್ಕ ವಯಸ್ಸಲ್ಲಿ ಚಂದಮ್ಮನ್ ಕಥೆನ ಕ್ಲಿಯರ್ ಆಗಿ ಹೇಳಿಲ್ಲ ಅಂತ ಮಾಡಿಂದ ತಳ್ ಸಾಯಿಸ್ಬಿಟ್ಟೆ. ಈ ಅಪ್ಪಂಗ್ ಸ್ವಲ್ಪ ಹುಚ್ಚಿಡ್ದಿರ ಆಗಿದೆ. ನಿನ್ ಕ್ಲಾರಿಟಿ ಆಗಿ ಹೇಳ್ತೀಯ ತಾನೆ? ಹೇಳ್ತೀನಣ್ಣ. ಕಣ್ ಹೇಗಿತ್ತು? ಅದು ಕಳ್ಳರ್ ಕಣ್ಣನ್ ತರ ಇರುತ್ತಣ್ಣ. ಪಾಪ. ಏನಪ್ಪ? ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳೋ ಬೆಪ್ಪ. ಕಣ್ಣನ್ ದೊಡ್ಡದ್ ಮಾಡು. ಆಯ್ತಾ? ಏ ಆಯ್ತಾ ಆಯ್ತಾ? ಕಲಾವಿದ್ರೆ ನಾ ರೊಚ್ಚ ಕೇಳಿಸ್ಬಾರ್ದು ಅನ್ನೋದು ಗೊತ್ತಿಲ್ವಾ? ನನ್ನ ರೊಚ್ಚ ಕೇಳಿಸ್ಬೇಡ ನೀನು. ಯಾಕೋ ಹೊರದಾಗ್ದೆ? ಚಿತ್ರ ಚೆನ್ನಾಗೆ ಬಂದಿತ್ತು, ಆದ್ರೆ ನನಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಮತ್ತೆ ಬಿಡಿಸು. ನಾಳೆ ಬಂದು ಬರೀತೀನಿ. ಬಿಡಿಸು. ಇವಾಗ ಮೂಡಿಲ್ಲ. ಮೊದಲು ಚಿತ್ರ ಬಿಡಿಸು, ಇಲ್ಲಾಂದ್ರೆ ನಮ್ಮ ಅಣ್ಣ ನಿಮ್ಮ ಅಪ್ಪನ ಕೈ ಕುಯ್ದು ಖಾರ ಹಾಕ್ಬಿಡ್ತಾನೆ. ಪಾಪ. ಖಾರ ಕೊಡು. ಖಾರನೇ ಇಲ್ದ ಯಾಕೋ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯ? ಲೋ ಮುಟ್ಟಾಳ, ನನ್ನ ಮೈಂಡ್ ಏನಾದ್ರೂ ಖರಾಬ್ ಆದ್ರೆ ನಮ್ಮ ಅಪ್ಪನ ನಾನೇ ಸಾಯಿಸಾಕ್ತೀನಿ. ರಕ್ತ ಬರ್ತಿದೆ ಕಣೋ. ಕುಯ್ದ್ರೆ ರಕ್ತ ಬರ್ದ ಇನ್ನೇನು ರಸ್ಮಲಾಯ್ ಬರುತ್ತಾ? ಎಲ್ಲ ಗೊತ್ತು ನಿನ್ಗೆ ಕಳ್ಳ. ಆ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದದಿಂದ ಸುಖಿ ಕುಟುಂಬ ಪ್ರಾಪ್ತಿ ರಸ್ತು. ಪಪ್ಪ, ಅಮ್ಮ ಸಾಯೋಕ್ಕೂ ಮುಂಚೆ ಮದ್ವೆ ಬಗ್ಗೆ ಒಂದ್ ಮಾತನ್ನ ಹೇಳಿದ್ಲು, ನೆನ್ಪಿದ್ಯಾ? ಹೌದು ಕಣೋ, ನನಗೆ ಇನ್ನೊಂದ್ ಮದ್ವೆ ಆಗೋದಕ್ಕೆ ಹೇಳಿದ್ಲು. ನಿನ್ನಲ್ಲ ಕಣೋ ಬೆಪ್ಪ ಆಗೋಕ್ ಹೇಳಿದ್ ನನ್ಗೆ. ನನ್ ಮದ್ವೆ ಆಗೋ ಟೈಮ್ ಬಂದಿದೆ, ಬಾ. ಸಾಹಿತ್ಯ ಏನೋ ಸೈಕೋ ಬಡವ, ನನ್ನ ಮನೆ ಹೊಸ್ಲು ತುಳಿಬೇಡ ಅಂತ ಹೇಳಿದೆ ತಾನೆ, ಮತ್ತೆ ಯಾಕೆ ಬಂದಿದ್ಯಾ? ನೀವ್ ಹೀಗೆ ಹೇಳ್ತೀರಾ ಅಂತಾನೆ ಹೊಸ್ಲನ ತುಳಿದೇನೆ, ಜಂಪ್ ಮಾಡ್ಕೊಂಡ್ ಬಂದೆ ಮಾವಯ್ಯ. ಆದ್ರೂ ಈ ಪೂಜೆ ಯಾಕೋ, ಈ ಅಲಂಕಾರ ಯಾಕೋ, ಈ ಪ್ರಸಾದ ಯಾಕೋ? ಪುಣ್ಯ ಬರುತ್ತೆ ಅಂತ. ಹಾ ಹಾ, ಪುಣ್ಯನಾ? ಪಪ್ಪ ಅಂದ್ರೆ ಪಾಪ ಮಾಡಿದಾರೆ. ನಿಮ್ಮೆಲ್ರಿಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಇದು ನಿಮ್ಗೆ, ಇದು ನಿಮ್ಗೆ ಮಾವಯ್ಯ, ಇದು ನಿಮ್ಗೆ ಕಣ. ಚೆನ್ನಾಗಿ ನೋಡಿ. ಜನನ 1965 ಮರಣ ಇನ್ ಎರಡು ದಿನದಲ್ಲಿ. ಎರಡು ದಿನದಲ್ಲಿ ಮರಣನ? ನಮ್ ಮರಣನ ನೀನ್ ಡಿಸೈಡ್ ಮಾಡ್ತೀಯ ಸೈಕೋ ಮುಂಡೆದೆ. ನಾನ್ ಸೈಕೋ ಆದ್ರೆ ನೀವೆಲ್ರು ಏನು ಶ್ರೀ 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 ಅನ್ನಪೂರ್ಣೇಶ್ವರಿ ಅವ್ರ ಕುಟುಂಬದವ್ರ? ನಮ್ಗೇನು, ನೆಮ್ಮದಿಯಾಗಿ ಬದುಕ್ತಿದೀವಿ. ನೀವೆಲ್ರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀರಾ, ಇಲ್ಲ ಬೈರಾಗಿನ ಸಾಯಿಸ್ ಬದುಕ್ತಾ ಇದ್ದೀರಾ? ಬೈರಾಗಿನ? ಬೈರಾಗಿ ಯಾರು? ಬೈರಾಗಿ ಯಾರು? ನನ್ಗೆ ಗೊತ್ತಿರ್ಬೇಕು ಅಜ್ಜಿ. ಅಡ್ಗೆ ಮಾಡೋದು ಬಟ್ಟೆ ಒಗ್ಯೋದ್ ಬಿಟ್ರೆ ಬೇರೇನ್ ಗೊತ್ತತ್ತೆ ನನ್ಗೆ? ನಾನಂತೂ ಆಚೆನೆ ಹೋಗಲ್ಲ. ನಮ್ ಸ್ಟೇಷನ್ ಅಲ್ಲಿ ನನ್ನಂತೂ ಇನ್ನೋಸೆಂಟ್ ವೆಂಕಟರಾವ್, ಇನ್ನೋಸೆಂಟ್ ವೆಂಕಟರಾವ್ ಅಂತ ಕರೀತಾರೆ. ಅಷ್ಟು ಇನ್ನೋಸೆಂಟ್ ನಾನು.
ಈ ಸತ್ಯನಾರಾಯಣ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಈ ಪ್ರಪಂಚದಲ್ಲಿ ಯಾವೆಲ್ಲ ಅವಾರ್ಡ್ಗಳಿದೆಯೋ ಅವೆಲ್ಲ ಅವಾರ್ಡ್ಗಳು ನಿಮ್ ಕುಟುಂಬಕ್ಕೆ ಬರ್ಬೇಕು. ಪಪ್ಪ ಹೇಳು. ಬೆಳಿಗ್ಗೆ ನಮ್ ಕಾರಲ್ಲಿ ನಂದನ್ ಮನೆಗೆ ಹೋಗಿದ್ವಿ, ನನ್ ಕಾರಿಂದ ಇಳಿದು ಸ್ಟ್ಯಾಂಡ್ ಮರ್ತ ಹೋದೆ. ಆಮೇಲೆ ನಾನು ಏನು ಇಲ್ಲ ಭಾವ, ಆ ಬೈರಾಗಿನ ಮರ್ಡರ್ ಮಾಡಿರೋರಲ್ಲಿ ಒಬ್ರನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಒಂದು ಹೆಂಗ್ಸ್ ನೋಡಿದಾಳೆ. ಅವಳು ಹೇಳ್ದಾಗೆ ಒಂದು ಚಿತ್ರ ಬಿಡಿಸಿದ್ರೆ, ತಂಗಿಯಮ್ಮ ನಿನ್ ಚಿತ್ರನೇ ಬಂತು. ಇವನ್ ಸೈಕೋ ಆದ್ರೂ ಫಸ್ಟ್ ಟೈಮ್ ಚೆನ್ನಾಗಿ ಯೋಚನೆ ಮಾಡಿ ಆ ಚಿತ್ರನ ಅವ್ರು ಕೊಡದೆ ಹರಿದಾಗ್ತಾ. ಸಾಹಿತ್ಯನ ನನಗೆ ಕೊಟ್ಟು ಮದ್ವೆ ಮಾಡ್ಲಿಲ್ಲ ಅಂದ್ರೆ ಅತ್ತೆ ಸ್ಕೆಚ್ ಜೊತೆಗೆ ನಿಮ್ಮೆಲ್ಲರೂ ಸ್ಕೆಚ್ ನ ಬರೆದು ನಂದನ್ ಕೈಲಿ ಕೊಟ್ಬಿಡ್ತೀನಿ. ಏನು ಹೆದರ್ಸ್ತಾ ಇದ್ಯಾ? ಹೌದು ಹೆದರ್ಸ್ತಾ ಇದ್ದೀನಿ. ನಾನು ಹೆದರೋದಿಲ್ಲ ಹೆದರೋದಿಲ್ಲ ಹೆದರೋದಿಲ್ಲ. ಅವಯ್ಯ ನನ್ನ ರೊಚ್ಚಿಗೆ ಬಿಸ್ಬೇಡಿ, ನನ್ನ ರೊಚ್ಚಿಗೆ ಬಿಸ್ಬೇಡಿ, ನನ್ನ ರೊಚ್ಚಿಗೆ ಬಿಸ್ಬೇಡಿ. ಭಾವ ಇವನು ತಡೆಯೋದು ತುಂಬಾ ಕಷ್ಟ ಆಗ್ತಿದೆ. ಎರಡು ದಿನದಲ್ಲಿ ಏನಿದೆ ಅದನ್ನ ಹೇಳಿ. ಏ ನಡೆಯೋ ನಡೆಯೋ, ಅವ್ರು ಹೇಳ್ತಾರೆ. ಶಿವನೇ ಶಂಭುಲಿಂಗ, ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳನ್ನೆಲ್ಲ ಹೇಗಾದ್ರೂ ಮಾಡಿ ಅಳಸಾಕ್ಬಿಡ್ಬೇಕು. ಹಾ ನಮ್ಮಅಮ್ಮ ಕನ್ನಡಕ, ನನ್ನ ಮಗಳು ಶೂ, ನನ್ನ ಹೆಂಡತಿ ಫಿಂಗರ್ ಪ್ರಿಂಟ್ಸು ಇಲ್ಲಿಂದ ತಗೊಂಡು. ರಂಭಾ ಮೇಡಮ್, ರಿಪೋರ್ಟ್ಸ್ ಎಲ್ಲಿ ತನಕ ಬಂದಿದೆ? ಅಲ್ಲಿ ಬೀಚ್ ತನಕ ಬಂದಿದೆ, ಹೋಗ್ತೋಗೋ. ಏನ್ ಮೇಡಮ್, ಇನ್ನೊಂದ್ಸಲ ಈ ಲ್ಯಾಬಲ್ ಏನಾದ್ರೂ ಕಾಣಿಸ್ಕೊಂಡ್ರೆ ಈ ಕೂದಲು ತೆಗೆದು ನಿನ್ ಕೂದಲನ್ನ ಇಟ್ಬಿಡ್ತೀನಿ. ಇರೋದು ನನ್ ಕೂದ್ಲೆ ತಾನೆ, ಕಳ್ಕೊಂಡು ನನಗೆ ಗೊತ್ತು. ನಡಿಯೋ ತಾತ. ತಾತ ಎಲ್ಲಿಗ್? ನನ್ಗೆ ಎಲ್ಲಾ ಗೊತ್ತು. ಆ ಹುಡುಗಿನ ನಿಜವಾಗ್ಲು ಪ್ರೀತಿಸ್ತಾ ಇದೆಯಲ್ಲ? ಪ್ರೀತಿಸ್ತಾ ಇದ್ದೀನಿ ತಾತ. ಹಾಗಾದ್ರೆ ನಾನು ಮಾತಾಡ್ತೀನಿ, ನಡಿ. ಏನು ವಾಸು ನೀನು, ಆ ವೆಂಕಟರಾವ್ ತಾತನಷ್ಟು ಯೋಗ್ಯನಾದವನಲ್ಲ, ನಡಿ ನೀನು. ತಾತ ನಮಸ್ತೆ ಸರ್. ನಮಸ್ತೆ ಅಣ್ಣ. ಅಲ್ಲಿ ಸೆಲೂನ್ ಮುಂದೆ ಕಳ್ಳ ನಿಂತಿದ್ದಾನಲ್ಲ, ಅವನೇ ನೋಡು ವೆಂಕಟರಾವ್ ಅಂದ್ರೆ. ಸ್ವಲ್ಪ ಹಿಂದೆ ಹೋಗು. ನಮಸ್ಕಾರ ಸರ್. ಏನಪ್ಪ ಕೂದಲೆಲ್ಲ ಹೇಗಿದೆ? ತುಂಬಾ ಉದ್ದ ಇದೆ ಸರ್. ಕಟ್ ಮಾಡು ಸರ್. ಕಟ್ ಮಾಡಿರೋ ಕೂದಲನ್ನ ಎತ್ಕೊಳ್ಳಕ್ಕೆ ಇಷ್ಟು ಟೆನ್ಷನ್ ಆಗ್ತಿದೆ. ಇನ್ನು ಕಳ್ಳರು ಹೇಗೆ ಕಳ್ತನ ಮಾಡ್ತಾರೋ ಕಳ್ಳ ನನ್ನ ಮಕ್ಕಳು. ಅಯ್ಯಯ್ಯೋ ಅವನೇನೋ ಕಳ್ತನ ಮಾಡ್ದ ಅಣ್ಣ. ಅಷ್ಟಕ್ಕೂ ಬಾರ್ಬರ್ ಶಾಪ್ ಅಲ್ಲಿ ಇನ್ನೇನಿರುತ್ತೆ? ಕೂದ್ಲು ಬಿಟ್ಟು ಕೂದ್ಲಲ್ಲ ವಾಸು. ಮತ್ತೆ ಖಂಡಿತವಾಗ್ಲೂ ಏನೋ ಕಾಸ್ಟ್ಲಿ ಐಟಮ್ನೇ ಕಳ್ತನ ಮಾಡಿರೋದು. ಬರ್ತೀನಪ್ಪ. ನಿಂತ್ಕೋ. ಆ ಜೇಬ್ನಲ್ಲಿ ನೀನ್ ಏನ್ ಇಟ್ಕೊಂಡೆ ಹೇಳು? ಜೇಬಲ್ಲಿ ಏನಿರುತ್ತೆ? ಪರ್ಸು. ಹೌದಾ? ಇಟ್ಕೊಳ್ರ. ತಪ್ಪು, ಇನ್ನೊಬ್ರು ಪ್ಯಾಂಟ್ ಜೇಬ್ ಒಳಕ್ಕೆ ಕೈ ಹಾಕ್ಬಾರ್ದು. ತುಂಬಾ ದಪ್ಪ ಇದೆ ಅಣ್ಣ ಜೇಬು. ನೀನು ಕೂದಲ್ ಕಳ್ಳನ? ನಾನು ಚಿನ್ನ ಕದ್ದವ್ರು ನೋಡಿದೀನಿ, ಬೆಳ್ಳಿ ಕದ್ದವ್ರು ನೋಡಿದೀನಿ, ಕೂದಲ್ ಕಳ್ಳ ನಿನ್ನೆ ನೋಡಿದ್ದು. ಸರ್ ಈ ಕೂದ್ಲು ಯಾಕೆ ಸರ್? ನಡು ಪಕ್ಕಕ್ಕೆ ಬಾ. ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಕೂದಲು ಬದಲಾಯಿಸೋಣ ಅಂತ. ಛೀ, ಏನ್ ಮನುಷ್ಯ. ಈ ಕೂದಲು ಸಂಬಂಧ ನಿನ್ಗಿಷ್ಟ ಆದ್ರೂ ನಾನು ಒಪ್ಪಲ್ಲ, ನಡಿ. ತಾತ ಹುಡುಗಿ ಒಳ್ಳೆ ಒಳ್ಳೆ ತಾತ, ಅಪ್ಪನೇ ಸ್ವಲ್ಪ ಸೈಕೋ. ಒಂದ್ ನಿಮಿಷ ಕೇಳಿ ತಾತ. ಸಾರ್ ನೀವ್ ಎಷ್ಟು ವರ್ಷದಿಂದ ನಮ್ಮ ಅಂಗಡಿಗೆ ಬರ್ತಾ ಇದ್ದೀರಾ? ನೀವು ಕೂದಲು ವ್ಯಾಪಾರ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ತುಂಬಾ ಕೂದಲಿದೆ ಸಾರ್. ನೀವು ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗ್ಬೋದು ಸಾರ್. ಕೂದಲು ವ್ಯಾಪಾರ? ಹೌದು ಸರ್. ನಾವಿಬ್ರು ಸೇರಿ? ಹೌದು ಸರ್. ಕೆಲಸ ನೋಡೋಣ. ¶¶
ಹಲೋ ಸರ್ 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 ನಾನು ಈರುಳ್ಳಿ ಮಾರೋನು ಮಾತಾಡ್ತಾ ಇದ್ದೀನಿ ಸರ್. ಮೊನ್ನೆ ಬೈರಾಗಿ ಮರ್ಡರ್ ಕೇಸ್ನಲ್ಲಿ ಹೋಗಿ ಹೋಗಿ ಈರುಳ್ಳಿ ರೇಟ್ ಜಾಸ್ತಿ ಇದೆ ಹೋಗಿ ಹೋಗಿ. ಮೊನ್ನೆ ಬೈರಾಗಿ ಮರ್ಡರ್ ಕೇಸ್ ವಿಷಯದಲ್ಲಿ ಒಬ್ಬ ಮುತ್ಕಿ ಮೇಲೆ ನನಗೆ ಅನುಮಾನ ಇದೆ ಸರ್. ರಾಂಗ್ ನಂಬರ್. ಸರ್ ನಾನು ಸ್ವಲ್ಪ ಹೇಳೋದು ಕೇಳಿಸ್ಕೊಳ್ಳಿ ಸರ್. ಆ ಮುತ್ಕಿ ನನ್ನ ಜೊತೆ ಸೆಲ್ಫಿ ತೆಗೆಸ್ಕೊಂಡಿದ್ದಾಳೆ ಪಕ್ಕನೆ ನಿಂತ್ಕೊಂಡು. ಆ ಫೋಟೋ ನನ್ನ ಹತ್ರನೇ ಇದೆ ಸರ್. ನೀವು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ ಕೊಡ್ತೀನಿ. ಮತ್ತೆ ರಾಂಗ್ ನಂಬರ್. ಫೋನ್ ಯಾರ್ದು ವೆಂಕಟರಾವ್? ಯಾರೋ ಲ್ಯಾಂಡ್ರಿ ಅವನು ಸರ್. ಲುಂಗಿ ಒಗೆದ್ರೆ ಎಷ್ಟು, ಲಂಗ ಒಗೆದ್ರೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ನೀವು ಪೊಲೀಸ್ನವರಲ್ವಾ? ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ದುಡ್ಡು ಕೊಡ್ತೀರಾ ಅನ್ನೋ ಆಸೆ ಸರ್. ಬೈರಾಗಿ ಕೇಸ್ನಲ್ಲಿ ಒಬ್ಬ ಮುತ್ಕಿ ಮೇಲೆ ನನಗೆ ಅನುಮಾನ ಇದೆ ಸರ್. ಅವ್ರ ಫೋಟೋನು ನನ್ನ ಹತ್ರನ ಇದೆ ಸರ್. ಆ ಮುತ್ಕಿ ಏನಾದ್ರೂ ಕನ್ನಡಕ ಹಾಕೊಂಡಿದ್ಲ? ಹೌದ್ ಸರ್, ಚೀಪ್ ಕನ್ನಡಕ ಹಾಕೊಂಡಿದ್ಲು. ಆ ಫೋಟೋ ನನ್ನ ಹತ್ರನ ಇದೆ ಸರ್. ನೀನು ವಾಟ್ಸಪ್ ಅಲ್ಲಿ ಇದೀಯಾ? ಇಲ್ಲೇ ಸರ್, ಪಣಂಬೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ. ನಿನ್ ಹೆಸರೇನು? ಈರುಳ್ಳಿ ಬಸವ ಸರ್, ಬನ್ನಿ ಸರ್. ವೆಂಕಟರಾವ್, ಗಾಡಿ ತಗಿ. ಎಸ್ ಸರ್. ಹೇ ವಾಸು, ಯಾವನೋ ಈರುಳ್ಳಿ ಬಸವ ಅಂತೆ ನಮ್ಮ ಅಮ್ಮನ ಫೋಟೋ ಅವನ ಹತ್ರ ಇದೆ ಅಂತ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ. ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ರ ಇದಾನಂತೆ. ಅವನು ನಮ್ಮ ಸಿ ಐಗೆ ಸಿಕ್ಕಿದ್ರೆ ಡೇಂಜರ್ ಕಣೋ. ನೀನೇ ಹೇಗಾದ್ರೂ ಮಾಡಿ ಈಗ ತಪ್ಪಿಸ್ಬೇಕು. ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಅವರೇ ಸರಿ ಮಾಡ್ಕೋಬೇಕು. ನೀ ಮಜ್ಜಿ ದೊಡ್ಡ ಹೀರೋಯಿನ್ ತರ ಯಾವನೋ ಈರುಳ್ಳಿ ಮಾರೋನ್ಗೆ ಸೆಲ್ಫಿ ಕೊಟ್ಟವಳಂತೆ. ಅವನು ನಮ್ ಸ್ಟೇಷನ್ ಕಾಲ್ ಮಾಡಿದ್ದ, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾನೆ. ನಾನು ನಮ್ ಸಿ ಐ ಅಲ್ಲಿಗೆ ಹೋಗ್ತಾ ಇದೀವಿ. ನಾವು ಹೋಗೋ ಅಷ್ಟರಲ್ಲಿ ಏನಾದ್ರೂ ಮಾಡಿ ಅವನ ಅಲ್ಲಿಂದ ತಪ್ಪಿಸ್ಬಿಡಿ. ನಾನೇನ್ ಮಾಡಕ್ಕಾಗುತ್ತಪ್ಪ, ಹುಡುಗಿ ಅಲ್ವಾ. ಆಹಾ, ಹೆಣ್ಮಕ್ಳು ಅನ್ನೋ ವಿಷಯ ಈಗ ಅರ್ಥ ಆಯ್ತಾ? ಹೇಗಾದ್ರೂ ಮಾಡಿ ಅವನ ಅಲ್ಲಿಂದ ತಪ್ಪಿಸಿ, ಇಲ್ಲ ಅಂದ್ರೆ ನಾವ್ ಇಡೀ ಫ್ಯಾಮಿಲಿ ಜೈಲ್ನಲ್ಲಿ ಇರ್ತೀವಿ. ಸಲಾಮ್ ಅಲೈಕುಂ. ಸಲಾಮ್ ಅಲೈಕುಂ. ಇದು ತಾಜಾ ತಾಜಾ ಈರುಳ್ಳಿ ಇದ್ದೇಕೋ. ನಮ್ಮ ಮನೆಗೆ ನೀವ್ ಬರ್ಬೇಕು. ನಿಮ್ದಕ್ಕೆ ಮನೆಗೆ ನಮ್ದಕ್ಕೆ ಯಾಕೆ ಬರ್ಬೇಕು? ಅಯ್ಯೋ, ನಮ್ಮ ಮನೆಯಲ್ಲಿ ಮದುವೆ ಇದೆ, ಅಡಿಗೆ ಮಾಡೋಕೆ ತುಂಬಾ ಈರುಳ್ಳಿ ಬೇಕು. ಅಯ್ಯೋ ಅಮ್ಮ, ಶಾದಿ ಇದ್ರೆ ಈರುಳ್ಳಿ ಬರುತ್ತೆ, ನಮ್ದಕ್ಕೆ ಯಾಕೆ ನಿಮ್ದಕ್ಕೆ ಮನೆಗೆ ಬರ್ಬೇಕು? ನಿಮ್ ಈರುಳ್ಳಿ ತುಂಬಾ ಚೆನ್ನಾಗಿದೆ. ನಿಮ್ ಹೆಸರೇನು? ಮೇರಾ ನಾಮ್ ಹೇ ಈರುಳ್ಳಿ ಬಸವ. ನಿಮ್ದು ಟಚಿಂಗ್ ಬಹುತ್ ಅಚ್ಚ ಹೇ, ನಿಮ್ಮ ನಗು ಕೂಡ ಅಚ್ಚ ಹೇ. ನಮ್ದು ಹಾಡು ಬರ್ತಾ ಇದೆ, ಫೋನಲ್ಲಿ ಇದೆ. ಹಲೋ ಹಲೋ, ಬೇಗಂ ಬೇಗಂ, ನಮ್ದು ಹಾಡು ಬರ್ತಾ ಇದೆ. ಅಯ್ಯೋ, ನಿಮ್ದು ಬ್ಯಾಗಲ್ಲಿ ನಮ್ದು ಫೋನ್ ಇದೆ. ಅದು ನಾನು ಈರುಳ್ಳಿ ಅನ್ಕೊಂಡೆ. ಹಾ, ಈರುಳ್ಳಿ ಸಮಜ. ಆಹಾ, ಬಂದ್ಬಿಡಿ ಸರ್. ಅಯ್ಯೋ ಬಿಡ್ರೆ. ಎಲ್ಲಿದ್ಯಾ ಸರ್? ಸರ್ ಸರ್, ಇಲ್ಲಿದ್ದೀನಿ ಸರ್. ಅರೆ, ಅಯ್ಯೋ ಫೋನ್ಗೋಸ್ಕರ ಕಿಡ್ನಾಪ್ ಮಾಡ್ಕೊಂಡು ಕೇಳಿದ್ರೆ ನಾನೇ ಕೊಡ್ತಿದ್ದಲ್ಲ. ಅಯ್ಯೋ, ಅಯ್ಯೋ
ಈ ಕನ್ನಡಕ ಹಾಕೋ, ಇದು ಕೂಡ ಹಾಕೋ. ಏ ಮಗ, ಇವನ್ ನಾನು ನೋಡ್ಕೋತೀನಿ, ಮೊದಲು ವ್ಯಾನ್ ತಗೊಂಡು ಹೋಗು. ಓಕೆ. ಅಯ್ಯಪ್ಪ, ಲೇ ನೀನ್ ಯಾಕೋ ಈ ದರಿದ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಲತಾ, ಹಾ, ಈ ಹುಡುಗ ಯಾರೇ? ಇವ್ ನಮ್ಮ ಮಾವ. ಹಾ, ಮತ್ ನೋಡೋಕ್ ತುಂಬಾ ಚಿಕ್ಕವ್ರ ತರ ಕಾಣ್ತಾರೆ. ಇವ್ರ ಚಿಕ್ಕ ಮಾವ. ಓಹೋ, ಹಾ. ಆ ದೊಡ್ಡವ್ರು ಯಾರು? ಅವರು ನನ್ ಬಾವಂದ್ರು. ಇಷ್ಟೊಂದ್ ಮಾವಂದ್ರೆ ನಾನು ನೋಡೇ ಇರ್ಲಿಲ್ವಲ್ಲ. ಮೇಡಮ್, ಈ ಫ್ಯಾಮಿಲಿಗೆ ಮಾವಂದ್ರು ಜಾಸ್ತಿನೇ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ಯಾಕೋ ಈ ದರಿದ್ರನ್ನ ಮನೆಗೆ ಕರ್ಕೊಂಡ್ ಬಂದಿದ್ಯಾ? ಬಾಯಿ ಮುಚ್ಚು. ಇಲ್ ನೋಡಪ್ಪ, ಇವನ್ನ ನಂಬ್ಕೊಂಡ್ರೆ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಈ ಸಮಸ್ಯೆಯಿಂದ ಆಚೆ ಬರೋವರೆಗೂ ನೀನ್ ನಮ್ ಜೊತೆಲೇ ಇರ್ಬೇಕಪ್ಪ. ಹೌದು ಕಣಪ್ಪ, ನನಗ್ ನಮ್ಮನೆಯವ್ರಿಗಿಂತ ನಿನ್ ಮೇಲೆ ನಂಬಿಕೆ ಜಾಸ್ತಿ ಇದೆ. ಲೇ ಇವಳೆ ತಪ್ಪೆ, ಹಾಗೆ ಹೇಳ್ಬಾರ್ದು ಕಣೆ. ಯೋ ಭಗವಂತ, ಪ್ರಶಾಂತವಾಗಿದ್ದ ಜೀವನನ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಲ್ಲಯ್ಯ. ವಾಸು, ನೀನ್ ಬರ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್. ಏಯ್ ಸುಮ್ನೆ ಇರ್ರೆ, ನಿನಗ್ ತೊಂದ್ರೆ ಅಂದ್ರೆ ಬರ್ದೇ ಇರ್ತೀನ, ಅಷ್ಟು ಕೆಟ್ಟೋನಲ್ಲ ನಾನು. ಈ ರೌಡಿನ ಯಾರು ಲವ್ ಮಾಡ್ತಾರ ಬಿಡು. ನೀ ನನ್ ಲವ್ ಮಾಡ್ತಾ ಇರ್ಬೋದು, ಆದರೆ ನಾನು ಲವ್ ಮಾಡ್ಬೋದಲ್ವಾ? ರಾಘವ, ಸಮಥಿಂಗ್ ರಾಂಗ್. ನಾವು ಉಮಾ ಹತ್ರ ಹೋಗೋ ವಿಷಯ ಹೊರಗೆ ಹೇಗ್ಲಿಕ್ಕಾಯ್ತು? ಏನು ಸರ್ ಆ ಮಧುರ ಬಾರ್ ಕೇಸು? ಇನ್ನೊಂದ್ ಸರಿ ನನ್ ಪರ್ಮಿಷನ್ ಇಲ್ದೆ ನನ್ ರೂಮಿಗೆ ಬಂದ್ರೆ ಚಚ್ ಹಾಕ್ಬಿಡ್ತೀನಿ. ಇನ್ಮೇಲೆ ಬೈರಾಗಿ ಕೇಸ್ನ ನಾನೇ ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಅರ್ಥ ಆಯ್ತಾ? ಎಸ್ ಸರ್. ನೌ ಗೆಟ್ ಔಟ್. ಎಸ್ ಸರ್. ಮೈಕ್ರೋ ಬಗ್ ಅಂತ ರಜ್ಜಿ ಎನ್ಕೌಂಟರ್ ರವಿ ಇವ್ರನ್ನ ಹತ್ರ ಬರೋಕೆ ಬಿಡ್ತಿಲ್ಲ ಅಲ್ವಾ, ಅದಕ್ಕೆ ಸೊಲ್ಯೂಷನ್ನು. ಸರ್ ಸ್ವಲ್ಪ ರಿಸ್ಕ್ ಆದರೂ ನೀವು ಹೇಗಾದರೂ ಅವ್ನ ಶೂನಲ್ಲಿ ಈ ಬಗ್ ಹಾಕಿದ್ರೆ ಅವ್ನು 200 meters ದೂರ ಆಯ್ತರೂ ಅವ್ನು ಮಾತಾಡಿದ್ ಕೇಳಿಸುತ್ತೆ, ಹಾಗೆ ಅವ್ನ ಎಲ್ಲ ಪ್ಲಾನು ಗೊತ್ತಾಗುತ್ತೆ. ಇದೆಲ್ಲಿತ್ತು? ಇಲ್ಲೋಡಿ, ನಿಮ್ಮ ಮಗನೇ ಮಾಡಿದ್ದು. ನೋಡಿದ್ಯಪ್ಪ, ಆ ಬೈರಾಗಿ ಕಬ್ಜಾ ಮಾಡಿದ್ದು ನಮ್ ಜಾಗನಲ್ಲ, ನಮ್ ಮಗನ್ ಭವಿಷ್ಯನ. ಕೊಡಿಲಿ ಅದನ್ನ, ಎಷ್ಟು ರಿಸ್ಕ್ ಆದ್ರೂ ಪರವಾಗಿಲ್ಲ, ಅವನ್ ಶೂನಲ್ಲಿ ಇದನ್ನ ಹಾಕ್ತೀನಿ. ಸರ್ ಬೈರಾಗಿ ಕೇಸ್ದು ಫೈಲ್ ಸರ್. ಎಸ್ ಸರ್. ಅಯ್ಯಯ್ಯೋ, ಕುಡಿದು ಟೀ ಕಪ್ಪು ತೆಗ್ದೇ ಇಲ್ಲ. ಅಯ್ಯಯ್ಯೋ, ಸಾರಿ ಸರ್, ಕೈ ಜಾರೋಯ್ತು. ಒರೆಸ್ತೀನಿ. ವೆಂಕಟರಾವ್ರೆ, ಏನಿದು ಬಿಡಿ. ಪರವಾಗಿಲ್ಲ ಸರ್, ನನ್ನ ಮಗ ಆಗಿದ್ರೆ ಮಾಡ್ತಿರ್ಲಿಲ್ವಾ? ಆಮ ಹೇಳಮ್ಮ. ಬತ್ಕೊಂಡ್ವಿ, ಕೆಲಸ ಮಾಡ್ತಿದೆ. ಗಾಡಿ ತೆಗಿ. ಎಸ್ ಸರ್. ಬರ್ತಿದ್ದೀವಿ, ಬಂದಿದ್ದೀವಿ.
ಓಕೆ ಸರ್. ಏನಮ್ಮ ಅರ್ಜೆಂಟಾಗಿ ಬಾ ಅಂದೆ? ನಿಮ್ಮ ತಂದೆ ಜ್ಞಾಪಕ ಬಂದ್ರೋ? ಏನ್ ಸರ್, ನಮ್ಮ ಸಿ ಎ ಅವರು ಸಿನ್ಸಿಯರ್ ಆಗಿ ತುಂಬಾನೇ ಸಂಪಾದನೆ ಮಾಡಿದ್ದಾರೆ. ನಿನ್ನ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು? ಅವನು ಸಿಗೋ ದಿವಸ ಹತ್ರನೇ ಇದೆಯಮ್ಮ. ಚಿನ್ನ, ಬೈರಾಗಿ ಜನರಿಗೆಲ್ಲ ರಾಕ್ಷಸನಾಗಿ ಇರಬಹುದು, ಆದ್ರೆ ಒಬ್ಬ ಅಪ್ಪನಾಗಿ ನಿನಗೆ, ಗಂಡನಾಗಿ ನನಗೆ ಯಾವ ಲೋಪನೂ ಬರಕ್ ಬಿಟ್ಟಿಲ್ಲ. ಬೈರಾಗಿ ಮಗನ ಅವ್ರ ಮಗನಾಗಿ ಈ ಜಗತ್ತಿಗೆ ಪರಿಚಯ ಮಾಡ್ಸೋಕ್ ಮುಂಚೆ ಅವ್ರನ್ನ ಸಾಯಿಸ್ಬಿಟ್ರು. ಅವ್ರನ್ನ ಬದುಕಕ್ಕೆ ಬಿಡಬಾರ್ದು ಚಿನ್ನ, ಎಲ್ಲರನ್ನು ಸಾಯಿಸ್ಬೇಕು. ಅವ್ರನ್ನ ನನ್ನ ಕಾಲಿಂದಾನೆ ಸಾಯಿಸ್ತೀನಿ. ಅವರ ಡೆತ್ ಕನ್ಫರ್ಮ್. ನಮ್ ಡೆತ್ ಏನಾದ್ರು ರೈಲ್ವೆ ಕಂಬಿನ ಇವನ್ ಕನ್ಫರ್ಮ್ ಮಾಡಕ್ಕೆ ಹಾಳಾದೋನು. ಸರ್, ನೀವೇನು ಅಂದ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಸರ್. ಏನ್ ಹೇಳಿ? ಆ ಬೈರಾಗಿ ಏನಾದ್ರೂ ಕಮಿಷನರ ಇಲ್ಲ ಗಾಂಧಿನ, ಅವನು ನಮ್ ಸೋನು ಸೂದ್ ಕೂಡ ಅಲ್ಲ ಸರ್. ವಲಸೆ ಬಂದ ಎಲ್ಲಾ ಕೂಲಿಗಳಿಗೆ ಫ್ರೀಯಾಗಿ ಟಿಕೆಟ್ ಕೊಡಿಸಿ ಫ್ರೀಯಾಗಿ ಕಳ್ಸಿಕೊಡೋದಕ್ಕೆ ಕಡೆ ಪಕ್ಷ ಒಂದ್ ಟ್ರ್ಯಾಕ್ಟರ್ ಕೊಡಿಸಿಲ್ಲ. ಅವನೊಬ್ಬ ದರಿದ್ರದವನು ಸರ್. ಸರ್, ಮಂಗಳೂರಲ್ಲಿ ಎಲ್ಲಾದ್ರೂ ಒಂದು ಖಾಲಿ ಜಾಗ ಅವನ್ ಕಣ್ಣಿಗೆ ಬಿದ್ರೆ ಅದನ್ನ ಕಬ್ಜಾ ಮಾಡ್ಕೊಳ್ಳೋ ನಂಬರ್ ಒನ್ ಕಳ್ಳ ಸರ್ ಅವನು. ಅಂತವನೊಬ್ಬ ಹೋದ್ರೆ ಅವನ ಫ್ಯಾಮಿಲಿನೇ ಸಂಭ್ರಮದಿಂದ ಸಂತೋಷ ಪಟ್ಟು ಹೆಂಡತಿ ಮಕ್ಕಳೆಲ್ಲ ಪಾರ್ಟಿ ಮಾಡ್ತಾರೆ ಸರ್. ನಿಮ್ಮಪ್ಪ ನಿಮ್ಮ ಮಗಂಗೆ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಜ್ಞಾನನೂ ಇಲ್ವಾ? ಅವನು ಹಾಗೆ ಕಣಪ್ಪ, 7 ತಿಂಗಳು ಹುಟ್ಟತವನು. ಬೇಕಾದ್ರೆ ನಾನೇ ನಿಮಗೆ ಒಳ್ಳೆ ಪಾರ್ಟಿ ಕೊಡಿಸ್ತೀನಿ ಸರ್. 2 ಬಿಯರ್ ಕೊಡಿಸ್ತೀನಿ ವಿತ್ ಮೈ ಓನ್ ಕ್ಯಾಶ್. ಗಾಡಿ ನಿಲ್ಸು. ಸರ್, ಇಲ್ಲಿ ಯಾಕೆ ನಿಲ್ಸಿದ್ರಿ? ವೈನ್ ಶಾಪ್ ಇನ್ನೂ 2 ಕಿಲೋಮೀಟರ್ ದೂರ ಇದೆ. ಸ್ವಲ್ಪ ಇಳಿರಿ. ಓಕೆ, ಇಳಿದಾಯ್ತು, ಹೋಗ್ಲಿ. ಸರ್ 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 ಸರ್, ಪಾರ್ಟಿ ಕೊಡಿಸ್ತೀನಿ ಅಂದ್ರೆ ಹಿಂಗೂ ಮಾಡ್ತಾರ? ಬಿಯರ್ ಬದಲು ವಿಸ್ಕಿ ಬೇಕಾಗಿತ್ತೇನೋ. ಹಾ, ನೀವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಪ್ಪ ಕೂತ್ಕೋ. ನಾನು ಏನ್ ಮಾಡ್ದೆ ಅಂತ ನನ್ನ ರೋಡ್ ಮಧ್ಯೆ ನಿಲ್ಸ್ಬಿಟ್ಟು ಹೋಗ್ಬಿಟ್ಟ ತಲೆ ಕೆಟ್ಟವನು. ಸರ್, ನಿಮ್ಮ ಅಪ್ಪನ ಬಗ್ಗೆ ಯಾರಾದ್ರೂ ಕೆಡ್ದ ಮಾತಾಡಿದ್ರೆ ಏನ್ ಮಾಡ್ತೀರಾ? ಆಯ್ಸ್ ಹಾಕ್ಬಿಡ್ತೀನಿ. ಅವ್ರು ಇಳಿಸೋದ್ರು, ಖುಷಿ ಪಡಿ. ಅಂದ್ರೆ ನಮ್ಮ ಸಿ ಐ ಆ ಬೈರಾಗಿ ಮಗನ? ಮರಿ ಮಗ ಅಲ್ಲ ಸರ್, ಸೆಕೆಂಡ್ ಸೆಟ್ ಅಪ್ ಅವ್ರ ಮಗ. ಅಯ್ಯೋ, ನಮ್ ಕತೆ ಮುಗ್ದೋಯ್ತು. ಆ ಸಿ ಐ ರವಿ ನಮ್ಮನ್ನೆಲ್ಲ ಎನ್ಕೌಂಟರ್ ಮಾಡಕ್ ಫಿಕ್ಸ್. ಆ ಬೈರಾಗಿ ನೀನ್ ಸಾಯಿಸಿಲ್ಲ, ಯಾರು ಸಾಯಿಸಿದ್ದಾರೆ ಅಂತಾನು ಗೊತ್ತಿಲ್ಲ. ಆ ಸಾಹಿತ್ಯ ಫ್ಯಾಮಿಲಿಗೋಸ್ಕರ ನೀನ್ಯಾಕೋ ರಿಸ್ಕ್ ತಗೋತಿದ್ಯಾ? ಏಯ್ ಏಯ್, ತಾತಕಣ. ಏನು, ಬೈರಾಗಿನ ಕೊಂದಿದ್ದು ನೀನಲ್ವಾ? ಏಯ್, ನೀನ್ ಹೇಳೋ. ಸಾಯಿಸಿದೀವನಲ್ಲ ತಾತ. ಯಾರು ಸಾಯಿಸಿದ್ರು ಗೊತ್ತಿಲ್ಲ. ಯಾಕೋ ಸುಳ್ಳು ಹೇಳಿ ಈ ಮುದುಕನಿಗೆ ಮೋಸ ಮಾಡ್ತೀಯಾ? ಹಾಗಲ್ಲ ತಾತ. ನಿಮ್ಮಪ್ಪ ತುಂಬ ಒಳ್ಳೆಯವರು, ಆದರೆ ಏನು ಮಾಡೋದು, ದೇವರು ಕರೆಸ್ಕೊಂಡ. ನನಗೇನಿಸುತ್ತೆ ಅಂದರೆ ನಿಮ್ಮಪ್ಪನ್ನ 2 ಕೋಟಿಗೋಸ್ಕರ ಸಾಯಿಸಿದ್ದಾರೆ ಅಂದರೆ ಅವರು ನಿಮ್ಮ ಅಪ್ಪನಿಂದ ನಷ್ಟ ಅನುಭವಿಸಿದ್ದಾರೆ ಅನ್ಸತ್ತೆ. ಸಾಯಿಸಿದ್ದು ಯಾರು ಅಂತ ಗೊತ್ತಾಯ್ತಾ? ಸಾಯಿಸಿರೋರಲ್ಲಿ ಒಬ್ಬರನ್ನ ಇವಳು ನೋಡಿದ್ದಾಳೆ, ಚಿತ್ರ ಬಿಡಿಸ್ತಾ ಇದ್ದೀವಿ. ರಾಂಗ್, ಟೋಟಲಿ ರಾಂಗ್. ಲಕ್ಷ್ಮೀ,
ಆದ್ರೆ ನೋಡಿರೋರೆ ಪಕ್ಕನೆ ಇರುವಾಗ ಬೊಂಬೆ ಯಾಕೆ ಬಿಡಿಸ್ತಾ ಇದ್ದೀರಾ ನಂದ? ಈ ಎರಡು ಮೂರು ತಿಂಗಳಲ್ಲಿ ನಿಮ್ ತಂದೆಯಿಂದ ನಷ್ಟ ಆಗಿರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರ ಅಡ್ರೆಸ್ ಅನ್ನು ನೀವು ಬರ್ಕೊಳ್ಳಿ, ಮನೆ ಮನೆ ಹುಡುಕಿ, ಹಂತಕರು ಖಂಡಿತ ಸಿಗ್ತಾರೆ. ಏನಿಲ್ಲ ಏನಿಲ್ಲ, ಬಾತ್ರೂಮ್ ಬಾತ್ರೂಮ್ ಹೊಟ್ಟೆ ನೋವು. ವೆಂಕಟರಾವ್ ಇವನ್ ಓಡ್ತಿದ್ದಾನೆ ಹಿಡ್ಕೊ. ಮುಗೀತು, ತಪ್ಪಿಸ್ಕೊಂಡು ಹೋಗ್ತೀಯನೋ, ಈರುಳ್ಳಿ ಮಾರೋನೆ ಮಾಡ್ತೀನಿ. ಅಜ್ಜಿ ಕಣ್ಣೊಳಗ ಹಾಕು ಕಣ್ಣಿಗೆ. ಕೊರಿಯನ್ ಸಿನಿಮಾದಲ್ಲೂ ನಾನು ಈ ತರ ಸೈಕೋಗಳನ್ನ ನೋಡೇ ಇರ್ಲಿಲ್ಲ. ಅದ್ ಸರಿ, ಇವನ್ಯಾರು ಈರುಳ್ಳಿ ಮಾರೋ ತರ ಇದಾನೆ? ಇವನು ಈರುಳ್ಳಿ ಮಾರೋನೆ, ನೀನ್ ಯಾಕೆ ಬಂದೆ ಅದನ್ನ ಹೇಳು. ನನ್ ಮದ್ವೆ ವಿಷಯ ಏನ್ ಮಾಡಿದ್ರಿ? ಸಾಹಿತ್ಯನ ನಿನಗೆ ಕೊಟ್ಟು ಮದ್ವೆ ಮಾಡ್ಸಕ್ಕೆ ಒಂದು ರೀಸನ್ ಹೇಳು. ಹೌದಾ? ಯಾ, ಚಿಕ್ಕ ವಯಸ್ಸಲ್ಲಿ ಸಾಹಿತ್ಯನ್ಗೆ ನಾಯಿ ಕಚ್ಚಿದಾಗ ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ದೆ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅವ್ಳ ಹುಕ್ಳು ಸುತ್ತ 16 ಇಂಜೆಕ್ಷನ್ ನ ಪಸ್ಸ 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 ಅಂತ ಚುಚ್ಚಿದ್ರು. ಆದ್ರೆ ನಾನೇನ್ ಮಾಡ್ದೆ ಗೊತ್ತಾ? ಸಾಹಿತ್ಯನ್ ಕಚ್ಚಿದ ನಾಯಿನ ಹುಡುಕಿ ಹಿಡ್ಕೊಂಡ್ ಬಂದು ಕಸ 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 ಅಂತ ಕಚ್ಚಿ ಕೊಂದಾಕ್ಬಿಟ್ಟೆ. ಅವಾಗಿಂದಾನೆ ಇವನ್ಗೆ ಹುಚ್ಚಿಡ್ದಿದ್ದು. ಪಪ್ಪ, ನೀವು ಸಾಹಿತ್ಯನ ನನ್ನ ಕೊಟ್ಟು ಮದ್ವೆ ಮಾಡ್ಲಿಲ್ಲ ಅಂದ್ರೆ ಇವಾಗ್ಲೇ ನಾನು ನಂದನ್ನು ಕಾಲ್ ಮಾಡಿ ನಿಮ್ಮ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಲೇ ಲೇ, ಸಾಕೋ, ನಿಲ್ಸೋ, ಫೋನ್ ಕಟ್ ಮಾಡು. ಓಕೆ ಓಕೆ ಓಕೆ, ಕಟ್ ಮಾಡ್ದೆ. ಸರಿ, ನಾವೆಲ್ಲರೂ ಈ ಮದ್ವೆಗೆ ಒಪ್ಕೊಂಡಿದ್ದೀವಿ. ಅಪ್ಪ, ಏನು ಏನು? ನನಗಿಷ್ಟ ಇಲ್ಲ. ಯಾಕೆ? ನಾನ್ ವಾಸುನ ಪ್ರೀತಿಸ್ತಿದ್ದೀನಿ, ಅವನ್ನೇ ಮದ್ವೆ ಮಾಡ್ಕೋತೀನಿ. ಓಹೋ, ವಾಸು ನಿನ್ನಿಂದ ತಪ್ಪಿಸ್ಕೊಳಕ್ ನನ್ನ ಹೆಸರು ಹೇಳ್ತಾ ಇದ್ದಾಳೆ. ಈಗಾಗ್ಲೇ ತುಂಬಾ ಸರಿ ಹಿಂಗ್ ಮಾಡಿದಾಳೆ. ಫಸ್ಟ್ ಸ್ಟೇಜ್ ಅಲ್ಲಿ ಇದೆಯಾ ಅಂತ ಹೇಳ್ತಿದೀನಿ, ಬಿ ಕೇರ್ಫುಲ್, ದೊಡ್ಡ ಸುಳ್ಳುಗಾರ್ತಿ. ಎಷ್ಟು ಸಲ ಹೇಳ್ಬೇಕು ನಿನಗೆ? ಇನ್ನೆಷ್ಟು ಸಲ ಹೇಳ್ಬೇಕು? ನನಗ್ ಪ್ರಾಬ್ಲಮ್ ಬಂದಾಗೆಲ್ಲ ನೀನೇ ನೆನ್ಪಾಗ್ತೀಯ. ಅವಾಗ ನನಗ್ ಗೊತ್ತಿರ್ಲಿಲ್ಲ ನೀನ್ ಇಷ್ಟ ಆಗಿದ್ದೆ ಅಂತ. ಇವಾಗ ನಿಜಾನೇ ಹೇಳ್ತಿದ್ದೀನಿ, ನಾನಿನ್ನ ಪ್ರೀತಿಸ್ತಿದ್ದೀನಿ. ಇನ್ನೂ ಅರ್ಥ ಆಗ್ತಿಲ್ವಾ ನಿನ್ಗೆ? ಸರಿ, ಹೋಗಿಲ್ಲ. ಇನ್ನೆಷ್ಟು ಕೊಡ್ಬೇಕು? ಇವಾಗ ಸರಿ ಹೋಯ್ತು. ಆಹಾ, ಸೊ ನಿಮ್ ಮಗಳು ಸಾಹಿತ್ಯ ನನ್ನ ಮದ್ವೆ ಆಗಲ್ಲ ಅಂದಂಗ ಆಯ್ತು. ಸರಿ, ಈ ಆಸ್ಕರ್ ಕುಟುಂಬಕ್ಕೆ ಇವಾಗ್ಲೇ ಒಂದು ಅವಾರ್ಡ್ ಕೊಡಿಸ್ತೀನಿ ನೋಡಿ. ಹಲೋ, ಅಯ್ಯೋ ಬಸೋ ಬಸೋ, ಈಗ ಹೊರಗಡೆ ಈರುಳ್ಳಿ ಬೆಲೆ ಎಷ್ಟಿದೆ? ಪಪ್ಪ, ಇವನ್ ಯಾರೋ ಈರುಳ್ಳಿ ರೇಟ್ನ ನನ್ನನ್ ಕೇಳ್ತಿದ್ದಾನೆ. ಒಂದ್ಸಲ ಹೇಳು. ಪೂರ್ವ ಮಾರ್ಕೆಟ್ ಅಲ್ಲಿ ಕೆಜಿಗೆ 90 ರೂಪಾಯಿ. ಹೇಳು, ಒಂದಿದ ಈರುಳ್ಳಿ ರೇಟ್ ನಲ್ಲಿ ಹಾಕೋಣ. ಬೆಪ್ಪ, ನನ್ ಬಗ್ಗೆ ಹೇಳು. ಲೇ, ನಿನ್ ಬಗ್ಗೆ ಹೇಳೋದಕ್ಕೆ ನೀನೇನ್ ದೊಡ್ಡ ಮಿನಿಸ್ಟ್ರೇನೋ? ಈ 3 ತಿಂಗಳಲ್ಲಿ ಬೈರಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋ ಸೈಟ್ ಲಿಸ್ಟ್ ಇದೆ ಸರ್. ಗುಡ್ ಮಾರ್ನಿಂಗ್ ಸರ್. ಇವರು ಸರ್, ಈ ಲಿಸ್ಟಲ್ಲಿ ಇವ್ರ ಹೆಸರು ಕೂಡ ಇದೆ ಸರ್. ಆ ಭೈರಾಗಿ ಇವ್ರನ್ನೂ ಹೆದರಿಸಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾನೆ ಸರ್.
ಬೈರಾಗಿ ನಿಮ್ ಲ್ಯಾಂಡ್ನ ಕಬ್ಜಾ ಮಾಡ್ಕೊಂಡಿದ್ದ ವೆಂಕಟರಾವ್. ಅದು ಅದು ಅದೇನ್ ಸರ್ ಹಾಗೆ ಹೊಸ್ತಾಗ ಕೇಳ್ತಿದ್ದೀರ? ನಿಮ್ಗೆ ಕೊಟ್ಟಿರೋ ಫೈಲ್ ಅಲ್ಲೇ ಇವ್ರ ಫ್ಯಾಮಿಲಿ ಅವ್ರು ಬೈರಾಗಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿದೆ ಸರ್. ನೀವು ಕೊಟ್ಟಿರೋ ಆ ಲಿಸ್ಟ್ ಅಲ್ಲಿ ಕಂಪ್ಲೇಂಟ್ ಕಾಪಿ ಇಲ್ವಲ್ಲ? ಬೈರಾಗಿ ಫೈಲಾ? ನೀನ್ ಹೋಗು. ಬೈರಾಗಿ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಇದು. ಹೇಗೆ ಮಿಸ್ ಆಗಿರ್ಬೋದು ಅಂತೀರಾ ವೆಂಕಟರಾವ್ ಅವರೇ? ಹೇಗ್ ಮಿಸ್ ಆಗಿರ್ಬೋದು ಸರ್? ನಾನು ಕಂಡು ಹಿಡಿತೀನಲ್ವಾ? ಓಕೆ ಸರ್. ಈಗ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅಂದ್ರೆ? ಅದು ನಮ್ಮಮ್ಮ ಸರ್, ನನ್ನ ಹೆಂಡತಿ ಸರ್, ನನ್ನ ಮಗಳು ಸರ್, ನನ್ನ ಮಗ ಸರ್. ನೈಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ನಿಮ್ಮ ಮನೆಗೆ ಹೋಗಿ ಒಂದೊಳ್ಳೆ ಕಾಫಿ ಕುಡಿಯೋಣವಾ ಸರ್? ಇವರು ನಮ್ಮ ಸಿ ಐ ಅವರು. ನಮ್ಮ ಮನೆಗೆ ಕಾಫಿನೋ ಟೀನೋ ಕುಡಿಯೋಕೆ ಬಂದಿದ್ದಾರೆ ಅಲ್ವಾ ಸರ್? ನಮಸ್ಕಾರ ಸರ್. ಕಾಫಿ ಮಾಡು. ಅಜ್ಜಿ, ನೀವು ಕನ್ನಡಕ ಏನಾದರೂ ಹಾಕ್ತೀರಾ? ಇಲ್ಲ ಕಣಪ್ಪ, ನನ್ನ ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ವೆಂಕಟರಾವ್ ಅವರೇ ಸರ್, ಸ್ವಲ್ಪ ಚಾಕ್ ಪೀಸ್ ಕೊಡಿ. ಓ ಸರ್. ಅಜ್ಜಿ ನೀವು ಹೇಳಿ. ನನ್ಗೆ ಹಿಂದಿ ಬರಲ್ಲ ಕಣಪ್ಪ. ನನ್ಗೆ ಇಂಗ್ಲಿಷ್ ಕೂಡ ಬರಲ್ಲ ಕಣಪ್ಪ. ಅನ್ಎಜುಕೇಟೆಡ್ ಲೇಡಿ. ಹೌದು ಕಣಪ್ಪ. ತಗೊಳ್ಳಿ ಸರ್. ನಿನ್ ಚಪ್ಪಲಿ ಸೈಜ್ ಎಷ್ಟು ಸರ್? ನಿಂದು ಚಪ್ಪಲಿ ಸೈಜ್ ಎಷ್ಟು? 6 ಸರ್. 6 ಟಿ. ಚೆನ್ನಾಗಿದೀಯಮ್ಮ. ಹಾ, ಥ್ಯಾಂಕ್ ಯು ಸರ್. ರಾಘವ ಸರ್, ನಮಗೆ ಸ್ಪಾಟಲ್ಲಿ ಸಿಕ್ಕಿದ ಚಪ್ಪಲಿ ಸೈಜು 6 ಅಲ್ವಾ? ಎಸ್ ಸರ್. ಕೋಇನ್ಸಿಡೆನ್ಸ್. ಹೌದು ಸರ್. ವೆಂಕಟರಾವ್ ಸರ್, ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ವಾ? ಎಸ್ ಸರ್. ರಾಘವ ಸರ್, ಬೈರಾಗಿ ಕೈಯಲ್ಲಿ ಸಿಕ್ಕಂತಹ ಕೂದಲು ಕಲರ್ ಏನು? ಬ್ಲ್ಯಾಕ್ ಅಂಡ್ ಗ್ರೇ ಸರ್, ಸೇಮ್ ಇದೇ ತರ ಅಲ್ವಾ? ಕಿತ್ಕೋ. ಓಕೆ ಸರ್. ಸಾಕು ಸರ್, ಎಷ್ಟು ಅಂತ ಕೇಳ್ತೀರಾ? ರಾಘವ ಸರ್, ಹಾಗೆ ಎಲ್ರದ್ದು ಫಿಂಗರ್ ಪ್ರಿಂಟ್ಸ್ ತಗೋ. ಓಕೆ ಸರ್. ಮೇಡಮ್ ಪ್ಲೀಸ್ ಕೋಆಪರೇಟ್. ನಾನು ಕೂಡ ಹೆಬ್ಬಿಟ್ ಕೊಡಿ. ಸರ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಳ್ಳಿ. ಹಾ
100% mismatch. What? 100% mismatch. Hair? Yav hair? Oh, DNA. Sir, all evidence, total mismatch. Thank you. Thank you, sir. Sorry, Venkatrao avare. Nimma nan manasthe. Police alva, sir. Ellaru melu anumana padbeku. Yenu parvagilla. Banni, sir. Hello. ನೀವು ಹೇಳ್ದಾಗೆ ಮಾಡಿದ್ದೀನಿ. ನಮ್ಮ ಡ್ಯಾಡಿಗೇನು ಮಾಡಬೇಡಿ. ಓಲ್ಡ್ ಬಾಯ್ಸ್, ಟೈಮ್ ಟು ಗೋ. ಅಬ್ಬಬ್ಬಾ, ಸರಿಯಾದ ಟೈಮ್ಗೆ ಮಿಷಿನ್ ಕೆಲಸ ಮಾಡದಿದ್ದಕ್ಕೆ ಉಳ್ಕೊಂಡ್ವಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲರೂ ಒಳಗಿರ್ಬೇಕಾಗಿತ್ತು. ಹಲೋ, ಕೇಳಿಸ್ಕೊಳ್ಳಿ ಇಲ್ಲಿ. ಯಾ, ಹಾ, ನೀವೇ ನಮ್ಮನೆಗೆ ಬಂದಿದ್ದೀರಾ? ನಾವೇನು ತಪ್ಪು ಮಾಡಿಲ್ಲ ಅಂತ ನಿಮ್ ಮಿಷಿನ್ ಹೇಳಾಯ್ತಲ್ಲ. ನಿಲ್ಸು. ಹಾ, ನಿಂತ್ಕೋ ಅಲ್ಲೇ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಕೃಷ್ಟ. ಸಾಕು, ಹೊರಗಡೆ ಪೂಜೆ, ಒಳಗಡೆ ಕೊಲೆಗಳು. ನಿನ್ನ ಫೇಸೇ ಒಂದು ಕನ್ನಿಂಗ್ ಫೇಸು. ಆ ಚೀಪ್ ಆಗಿರೋ ಕನ್ನಡಕ ನಿಂದೆ ಅಲ್ವಾ? ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಜೋರಾಗಿ ಆರ್ಡರ್ ಮಾಡಕ್ಕೆ ಬರಲ್ಲ. ಮಾಡ್ರಿ, ಹೆಂಗಮ್ಮ ಮಾಡೋದು? ಮಾತಾಡ್ಬೇಡ. ಎಲ್ಲಿ ಅವನು? ಯಾರಮ್ಮ? ನಮ್ಮಪ್ಪನ ಕತ್ತಿನ ಮೇಲೆ ಕತ್ತಿ ಇಟ್ಟು ನನ್ನನ್ನ ಹೆದರ್ಸಿ ನನ್ನ ಕೈಲಿ ಸುಳ್ಳು ಹೇಳ್ಸಿದ್ನಲ್ಲ, ಅವನು. ಅದು ಇನ್ನೇನ್ ಸಮಾಚಾರ? ವಯಸ್ಸಾರ್ ಚಾಕು. ರವಿಗೆ ನಿಜ ಗೊತ್ತಾಗೋ ಅಷ್ಟರಲ್ಲಿ ಎವಿಡೆನ್ಸ್ ನ ಚೇಂಜ್ ಮಾಡ್ಬೇಕು ಸರ್. ಐ ನೀಡ್ ಡಿಫ್ರೆಂಟ್ ಫಿಂಗರ್ ಪ್ರಿಂಟ್ಸ್, ಐ ನೀಡ್ ಡಿಫ್ರೆಂಟ್ ಡಿಎನ್ಎ, ಐ ವಿಲ್ ನೀಡ್ ಡಿಫ್ರೆಂಟ್ ಕೂದ್ಲು. ಕೂದ್ಲ ಸಿಗತ್ತೆ. ಸಿಕ್ಕ ಹೇರ್ ನೆಮಲಿ ಬಾಬು ಅನ್ನೋ ಹಳೆ ಕ್ರಿಮಿನಲ್ ಡಿಎನ್ಎ ಜೊತೆ ಮ್ಯಾಚ್ ಆಗಿದೆ ಸರ್. ಇದೇ ನಮ್ಮನೆ ತರನೇ ಇದೆ. ಹೌದ್ ಕಣೋ, ಹಾಗಾದ್ರೆ ಅವರು ನಮ್ಮ ಕನ್ಸಲ್ ಕಿಡ್ನಾಪ್ ಮಾಡಿದ್ದಾರೆ ಅಂತೀಯಾ? ಒಂದೇ ತರ ಕನ್ಸು ಇಬ್ರಿಗೆ ಹೇಗೆ ಬೀಳಕ್ ಸಾಧ್ಯ ಬೆಪ್ಪ? ಸಮಥಿಂಗ್ ಇಸ್ ಫಿಶ್ ಫಿಶ್ ಫಿಶ್. ಪಪ್ಪ, ರಿಂಗ್ ಮಿಸ್ಸಿಂಗ್. ಹೇ, ಬೆರಡಲ್ಲೇ ಇದೆ, ನೋಡ್ಕೊಳ. ಈ ರಿಂಗ್ ಅಲ್ಲ, ಸ್ಟೈಲಿಗೆ ಬಿಟ್ಕೊಂಡಿದ್ನಲ್ಲ ಆ ರಿಂಗ್ ಕಣೋ ಬೆಪ್ಪ. ಹಲೋ 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 ಹಲೋ. ಬೈರಾಗಿನ್ ಸಾಯಿಸಿದ್ದು ನೀನೇ ಅಂತ ಗೊತ್ತು, ಎದ್ದೇಳ. ನಾನ್ ಯಾರನ್ನಾದ್ರೂ ಸಾಯಿಸಿದ್ರೆ ತುಂಬಾ ಗರ್ವದಿಂದ ಹೇಳ್ಕೊತೀನಿ ಗೊತ್ತಾ? ಭಯ ಪಡೋ ಚಾನ್ಸೇ ಇಲ್ಲ. ಹೇಳು ಪಪ್ಪ. ಇವನೇ ಸರ್ ಸಾಯಿಸಿದ್ದು. ಪಪ್ಪ ಸಾಕ್, ಬಾಯ್ ಮುಚ್ಚೋ ಹುಚ್ಚ. ಸರ್, ಇವನ್ ದೊಡ್ಡ ಸೈಕೋ, ಬೈರಾಗಿನ ಇವನೇ ಸಹಿಸಿರ್ತಾನೆ, ಕರ್ಕೊಂಡು ಹೋಗಿ ಸರ್. ನಾನೇ ಸರ್, ಇವನನ್ನ ಮಾತ್ರ ಹೊರಗಡೆ ಬಿಡಬೇಡಿ. ಅಬ್ಬಾ, ಈಗ ಎಷ್ಟೊಂದು ಪ್ರಶಾಂತವಾಗಿದೆ. ಅಬ್ಬಬ್ಬಾ, ಸಮಸ್ಯೆ ಎಲ್ಲ ಮುಗಿದೋಯ್ತು. ಹೌದತ್ತೆ, ಈಗ ಹಾಯಾಗಿದೆ. ಹೆಸರೋದು? ಮೊದಲನೇ ಹೆಸರು ಪಾರ್ವತಮ್ಮ. ನಾನೇ ಅದು. ಇವರೇನಾ? ಇಲ್ಲ ಸರ್. ಎರಡನೇ ಹೆಸರು ಸಾಹಿತ್ಯ. ಇಲ್ಲ ಸರ್, ಇವರು ಕೂಡ ಅಲ್ಲ ಸರ್. ನೆಕ್ಸ್ಟ್ ಮೂರನೇ ಹೆಸರು ಲತಾ ಅಣ್ಣ. ಲತಾ ಎಲ್ಲಿ ಎಲ್ಲಿ? ಅವಳಿಗೆ ಎದೆನೋ ಬಂದು ಸತ್ತೋದ್ಲು ಕಣಪ್ಪ. ಅದು ನನ್ನ ಮಾತು. ಕುತ್ಕೋ. ದೋಸೆ ಮಾಡ್ತಾ ಇದ್ದೀನಿ, ತಿಂತೀನಪ್ಪ? ನಾನು ಹೋದ್ಮೇಲೆ ತಿನ್ನಿ. ಅಯ್ಯೋ, ಇವಳೇನಾ?
ಅವಳಿಗೇನು ಗೊತ್ತಿಲ್ಲ ಅಪ್ಪ. ಇವ್ರೆ ಇವ್ರೆ ಅವರು ಸಾಯಿಸಿದೇನೆ. ನಮ್ಮಪ್ಪನ ಸಾಯಿಸೋದಕ್ಕೆ ನೀವು ಹೆಲ್ಪ್ ಮಾಡಿದೀರಾ? ಯಾರದು ಯಾರದು? ಏನೇ ಲತಾ, ಮಾವಂದ್ರು ಬಂದಿದ್ದಾರೆ ಅನ್ಸುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಕೊಡೆ, ರಸಂ ಮಾಡ್ಬೇಕು ಕಣೆ. ಏ ಹೋಗು ಇಲ್ಲಿಂದ. ನನ್ನ ಲತಾ ಫ್ರೆಂಡ್ಶಿಪ್ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ನಾನ್ ಕೇಳಿದ್ ಯಾವತ್ತೂ ಇಲ್ಲ ಅನ್ನಲ್ಲ ಅವಳು. ಏ ಹೇಳ ಲತಾ. ಏಯ್ ನಾನ್ ಯಾರಂತ ಗೊತ್ತಾ? ನನಗ್ ಗೊತ್ತಿಲ್ಲ ಇರತ್ತಾ, ನೀವ್ ಎಲ್ರು ಅವಳು ಮಾವಂದ್ರು. ಅತ್ತೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಅಲ್ಲ ಮೆಣಸಿನ್ಕಾಯಿ ಕೇಳಿದಕ್ ಸಾಯಿಸ್ತಾರಾ? ಏನೇ ಲತಾ, ನಿಮ್ ಮಾವ ತುಂಬಾ ಕಾಮಿಡಿ ಮಾಡ್ತಾರೆ. ಮೆಣಸಿನ್ಕಾಯಿ ಬೇಡ ಅಣ್ಣ. ನಮ್ ತಂದೆನ ಕೊಂದವ್ರು ಯಾರು? ಯಾರದು ಯಾರದು? ವಾಸು. ಅಪ್ಪ ಅಯ್ಯೋ, ಯಾರಾದ್ರೂ ಕಾಪಾಡಿ, ಕಾಪಾಡ್ರಪ್ಪ, ಬಂದ್ರ ಯಾರಾದ್ರೂ ಇದೀರಾ ಅಲ್ಲಿ? ಯಾರಾದ್ರೂ ಇದೀರಪ್ಪ, ಯಾರಾದ್ರೂ ಬಂದ್ ಗಂಟು ಬಿಚ್ಚಿ ಕಾಪಾಡಿ. ಅಯ್ಯೋ ಅಜ್ಜಿ ಬರ್ಬೇಕಾಗಿತ್ತು, ನೀವ್ಯಾಕ್ ಬಂದಿದ್ರ ಆಂಟಿ? ನೀವ್ ನಮ್ ಲತಾ ಚಿಕ್ಕ ಮಾವ ಅಲ್ವಾ? ಹೌದು ಚಿಕ್ಕ ಮಾವನೇ. ನಿಮ್ ಮನೆಯವ್ರನ್ನೆಲ್ಲ ರೌಡಿಗಳು ಕರ್ಕೊಂಡು ಹೋಗ್ತಿದ್ದಾರೆ. ಹೌದಾ? ಹಾಗಾದ್ರೆ ಅರ್ಜೆಂಟ್ ಆಗಿ ಫ್ಯಾಮಿಲಿನ ಕಾಪಾಡ್ಬೇಕು. ಬೇಗ ಗಂಟು ಬಿಚ್ಚಿ ಆಂಟಿ, ಬೇಗ. ಸರಿ ಸರಿ ಸರಿ, ಬೇಗ ಬಿಚ್ಚಿ. ಎಷ್ಟೋ ತಗೊಳ್ತಾ ಇದೀರಾ? ಅಯ್ಯೋ ಯಾಕೆ ನಗ್ತಾ ಇದೀಯಾ? ನನಗೆ ಬ್ಲಡ್ ನೋಡಿದ್ರೆ ನಗು ಬರುತ್ತೆ. ಐ ಲವ್ ಬ್ಲ್ಯಾಕ್. ಹಲೋ ಸರ್. ಸರ್ ನಾನು ಈರುಳ್ಳಿ ಮರವನ್ನು ಮಾತಾಡ್ತಾ ಇರೋದು ಸರ್. ಹೇ, ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು ಸರ್? ಅದು ಆ ಮರ್ಡ್ರು ಮಾಡಿದ್ದು ಬೇರೆ ಯಾರೋ ಅಲ್ಲ ಸರ್, ನಿಮ್ಮ ಹೆಡ್ ಕಾನ್ಸ್ಟೇಬಲ್ ವೆಂಕಟರಾವ್ ಅವ್ರ ಫ್ಯಾಮಿಲಿ ಅವರು ಸರ್. ಅವರೇ ಸರ್ ನನ್ನ ಕಿಡ್ನಾಪ್ ಮಾಡಿದ್ದು, ಸೆಲ್ಫಿ ತಗೊಂಡಿದ್ದು ಅವ್ರ ಅಮ್ಮನ ಹತ್ರನೇ ಸರ್. ಸರ್ ಇನ್ನೊಂದು ವಿಷಯ ಸರ್, ಇಲ್ಲೊಬ್ಬ ಗಲ್ಲಿ ರೌಡಿ ಇದ್ದಾನೆ ಸರ್, ಅವನು ತಂಗಿನ ಮರದಾಗೆ ಉದ್ದ ಇದ್ದಾನೆ ಸರ್, ಸಿಂಹ ಅವರ ಮೊಮ್ಮಗ ಸರ್. ವಾಸು ಅವನೇ ಸರ್ ಇವ್ರಿಗೆ ಹೆಲ್ಪ್ ಮಾಡಿದ್ದು. ಹಲೋ ನಂದ, ನೀನು ಯಾವ ಫ್ಯಾಮಿಲಿಗೋಸ್ಕರ ನಮ್ಮಪ್ಪನ ಸಾಯಿಸಿದ್ಯೋ ಆ ಫ್ಯಾಮಿಲಿ ಈಗ ನನ್ನ ಹತ್ರ ಇದೆ. ಏಯ್ ಏನು ಹೇಳ್ತಿದ್ಯಾ? ಬಂಡ್ರ ಬಂಡ್ರ ಬೇಗ ಬೇಗ. ನಂದ ಒಂದು ಗಂಟೆಯಲ್ಲಿ ಕಂಟೈನರ್ ಹತ್ರ ಬಾ, ಇಲ್ಲ ಅಂದ್ರೆ ಈ ಫ್ಯಾಮಿಲಿನಲ್ಲಿ ಯಾರನ್ನೂ ಉಳಿಸೋದಿಲ್ಲ, ದೇಹದ ಒಂದು ಭಾಗನೂ ಉಳಿಸೋದಿಲ್ಲ. ಬೈರಾಗಿನ ಕುಂದಿದ್ದಕ್ಕೆ ನೀನ್ ಅರೆಸ್ಟ್ ಮಾಡ್ತೀನಿ, ಬಾರ. ನಮ್ ಹುಡುಗ ಬೈರಾಗಿನ ಸಾಯಿಸಿಲ್ಲ, ಬಾರೋ. ನಡೆಯೋ ವಾಸು. ಅಣ್ಣ ಅಣ್ಣ, ವಾಸು ಸಾಧಿಸ್ಬಿಟ್ಟ ಅಣ್ಣ. ವಾಸುಗೋಸ್ಕರ ಇಷ್ಟೊಂದು ಜನ ಪೊಲೀಸ್ ಬಂದಿದ್ದಾರೆ ಅಂದ್ರೆ ವಾಸು ಫೇಮಸ್ ಆಗ್ಬಿಟ್ಟ ಅಣ್ಣ. ಎಂಬ ಮೊದ್ಲು ವಾಸುನ ಹೇಗ್ ಹೊರಗೆ ಕರ್ಕೊಂಡು ಬರೋದು ಅಂತ ನೋಡು. ವಾಸು ಫೇಮಸ್ ಆಗಿದ್ದಾರೆ ಅಂತ ಖುಷಿ ಪಡೋದ್ ಬಿಟ್ಟು ಹೊಡಿಯೋದು ಯಾಕೆ? ಸಾವು ತುಂಬಾ ಹತ್ತಿರದಲ್ಲೇ ಇದೆ, ನನಗೆ ಮಾತ್ರ ಅಲ್ಲ, ನನ್ನ ಪ್ರೀತಿಸಿರೋ ಸಾಹಿತ್ಯ, ನನ್ನ ನಂಬಿರೋ ಕುಟುಂಬ ಎಲ್ಲರ ಲೈಫು ರಿಸ್ಕಲ್ಲಿದೆ. ನಂದ ಕೊಟ್ಟಿರೋ ಟೈಮ್ ಕೂಡ ಮುಗ್ದೋಗ್ತಿದೆ. ಒಂದು ಗಂಟೆಯಲ್ಲಿ ಯಾವುದೇ ಮನುಷ್ಯಂಗೆ ಸಾವು ಹತ್ರ ಇದ್ದಾಗ ಒಳಗಿರೋ ಎಲ್ಲ ಐಡಿಯಾಗಳು ಹೊರಗೆ ಬರುತ್ತಂತೆ, ಅದನ್ನೇ ಬದುಕೋ ಕೊನೆ ಪ್ರಯತ್ನ ಅಂತಾರಂತೆ. ಆ ಕ್ಷಣ ನನಗೆ ಕೂಡ ಒಂದು ಐಡಿಯಾ ಬಂತು. ಸರ್ ನಿಮ್ಗೊಂದು ನಿಜ ಹೇಳಬೇಕು ಸರ್, ನಮ್ಮನ್ನು ಸಾಯಿಸಿದ್ರೆ ನಿಮ್ಗೆ ಯಾವತ್ತೂ ಆ ನಿಜ ಗೊತ್ತಾಗಲ್ಲ. ಹೇಳು
ಸರ್, ಆ ಬೈರಾಗಿನ ಕಿಡ್ನಾಪ್ ಮಾಡ್ಬೇಕು ಅಂದ್ಕೊಡಿ ನಿಜಾನೇ, ಆದ್ರೆ ಅವನನ್ನ ಸಾಯಿಸಿದ್ ನಾವಲ್ಲ. ಮತ್ತಾರು ಸಾಯಿಸಿದವ್ರ ಮಗ ನಂದ ಸರ್. ಬೈರಾಗಿ ಅಂದ್ರೆ ನಂದನ್ಗೆ ಹುಚ್ಚು ಪ್ರೀತಿ, ತನ್ನ ತಂದೆನೇ ಯಾಕೆ ಸಾಯಿಸ್ತಾನೆ? ಹಾ, ಅದೇ ಅದೇ ಪ್ರೀತಿನೇ ಸ್ವಂತ ತಂದೆನೇ ಸಾಯಿಸುವಾಗ ಮಾಡಿದ್ದು. ಸರ್, ನಾನು ಟೈಮಲ್ಲಿ ಬೈರಾಗಿ ನಂದ ಜಗಳ ಮಾಡೋದು ನೋಡಿದ್ದೆ ಸರ್. ಪ್ರಪಂಚಕ್ಕೆ ಗೊತ್ತಿರೋ ಹಾಗೆ ಬೈರಾಗಿಗೆ ನಂದ ಒಬ್ಬನೇ ಮಗ ಸರ್. ಆದ್ರೆ ನಮಗೆ ಗೊತ್ತಾಗಿದ್ದ ಸೀಕ್ರೆಟ್ ಏನಂದ್ರೆ ಬೈರಾಗಿಗೆ ಇನ್ನೊಂದು ಫ್ಯಾಮಿಲಿ, ಇನ್ನೊಬ್ಬ ಮಗ ಇದ್ದಾನೆ ಅಂತ. ಇವನೇನೋ ಬೇರೆ ಸ್ಕೆಚ್ ಹಾಕಿರೋ ಆಗಿದೆ. ಇದೇ ವಿಷಯದ ಬಗ್ಗೆ ಅವರಿಬ್ರು ಜಗಳ ಮಾಡ್ತಿದ್ರು. ಬೈರಾಗಿ ಇನ್ನೊಬ್ಬ ಮಗನ ಬಗ್ಗೆ ಪ್ರಪಂಚಕ್ಕೆ ಹೇಳ್ಬೇಕು, ಹೇಳದೆ ಹೋದ್ರೆ ನಾನು ಬದುಕಿದ್ರು ಸತ್ತಾಗಿ ಅಂತ ಹೇಳ್ತಾ ಇದ್ರು ಸರ್. ಇದ್ಯಾಕೋ ವರ್ಕೌಟ್ ಆಗೋ ತರ ಇದೆ. ಈ ವಿಷಯ ನಂದಾಗಿ ಇಷ್ಟ ಆಗಿಲ್ಲ. ನಿಜ ಹೇಳಿದ್ರೆ ನಿನ್ನ ಸಾಯಿಸ್ತೀನಿ ಅಂತ ಬೈರಾಗಿನ ಹೆದರ್ಸ್ದ ಸರ್. ಸಾಯ್ತಾ ಸಾಯ್ತಾ ಬೈರಾಗಿ ಒಂದು ಮಾತು ಹೇಳಿದ್ರು ಸರ್. ಏನಂದಿದ್ದವ್ರು? ನೀನ್ ಕರೆಕ್ಟಾಗಿ ಹೇಳ್ತಿದ್ಯಾ, ನೀನು ಹೇಳ್ಬಿಡು. ಏಯ್, ನೀನ್ ಸಾಯಿಸಿದ್ರು ಪರವಾಗಿಲ್ಲ, ನನ್ನ ಚಿನ್ನ ನನಗೋಸ್ಕರ ಬರ್ತಾನೆ ಕಣೋ ಅಂದ್ರು. ನನಗೆ ಬೇಜಾರಾಯ್ತು ಸರ್. ಸರ್, ನನ್ನ ಕೇಸ್ ಕರೆಕ್ಟ್ ಆಗಿದ್ರೆ ಆ ಚಿನ್ನ ಬೈರಾಗಿ ಎರಡನೇ ಮಗ ಸರ್. ಹೌದು ಸರ್. ಈಗ ಬೇಕಾದ್ರೆ ನೀವು ನನ್ನ ಸಾಯಿಸಿ ಸರ್. ಸರ್, ನಾವು ಸತ್ ಹೋದ್ರೂ ಪರವಾಗಿಲ್ಲ ಸರ್. ಆದ್ರೆ ಆ ಚಿನ್ನ ಯಾರು ಅಂತ ಕಂಡುಹಿಡಿದು ಈ ಚಿಕ್ಕ ನಿಜಾನ ಆ ಚಿನ್ನಂಗೆ ಹೇಳಬೇಕು ಸರ್. ಆವಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು. ಜೊತೆಯಾದನು ಕಳ್ಳನು, ಏಕ್ ದೋ ತೀನ್ ಚಾರ್ ಬಂದ ನೋಡು ಪ್ಲೀಸ್ ಮಾತ್. ಲೇ ಲೇ, ನಿಮ್ ಬಿಲ್ಡಪ್ ಸಾಕ್ರೋ, ಮೊದ್ಲು ಈ ಕಾರ್ ನಿಲ್ಸಿ ನನ್ನ ಕೆಳಗಿಳಿಸ್ರೋ. ಬಂದ ಬಂದ ಬಂದನು ಜೊತೆಯಾದನು ಕಳ್ಳನು, ಏಕ್ ದೋ ತೀನ್ ಚಾರ್ ಬಂದ ನೋಡು ಪ್ಲೀಸ್ ಮಾತ್, ಪ್ಲೀಸ್ ಮಾತ್, ಪ್ಲೀಸ್ ಮಾತ್. ಏನಾದ್ರೂ ಮಾಡೋ ಹೋಗು, ಮುತ್ತ ಆಮೇಲೆ ಕೊಡುವಂತೆ ಹೋಗ. ಅಪ್ಪನ್ನೇ ಸಾಯಿಸಾಕ್ಬಿಟ್ಟಿಯಲ್ಲೋ,
ನಾನು ಎಷ್ಟೋ ಜನ ಅಪ್ಪಂದ್ರೆಲ್ಲ ಸಾಯಿಸಿದ್ದೀನಿ, ನಿಮ್ಮಪ್ಪ ಯಾರು? ಇನ್ಸ್ಪೆಕ್ಟರ್ ಅಪ್ಪ ಯಾರು ಅಂತ ಪ್ರಪಂಚಕ್ಕೆ ತಿಳಿಸ್ದೆ ಸಾಯಿಸ್ಬಿಟ್ಟಿಯಾ? ಅಲ್ಲ, ಪ್ರಪಂಚಕ್ಕೆ ಗೊತ್ತಿಲ್ಲ ಇವ್ರ ಅಪ್ಪ ಯಾರು ಅಂತ, ನನ್ಗೆ ಹೇಗೋ ಗೊತ್ತಾಗತ್ತೆ. ನಾನು ಬೈರಾಗಿ ಮಗನೇ ಕಣು. ಬೈರಾಗಿಗಿರೋದು ಒಬ್ಬನೇ ಒಬ್ಬ ಮಗ, ಅದು ನಾನೇ. ಏಯ್, ನಿಮ್ಮಮ್ಮ ನಮ್ಮಪ್ಪಂಗೆ ಸೆಟಪ್ ಇರ್ಬೋದು, ಸೆಟಪ್ ಹುಟ್ಟಿರೋರೆಲ್ಲ ನಮ್ಮಪ್ಪಂಗ್ ಮಕ್ಕಳಲ್ಲ. ಏಯ್, ದೇವ್ರಂತ ನಮ್ ಸಿ ಎ ಅವ್ರ ಅಮ್ಮನ ಸೆಟಪ್ ಅಂತಿದ್ಯಾ? ಏ, ಸೆಟಪ್ನ ಸೆಟಪ್ ಅಂದ್ರೆ ಇನ್ನೇನು ಅಂತಾರೆ? ಅವರಮ್ಮ ನಮ್ಮಪ್ಪಂಗೆ ಸೆಟಪ್, ಇವನು ಸೆಟಪ್ಗೆ ಹುಟ್ಟಿರೋ ಮಗ, ಇವ್ರ ಅಮ್ಮನ ಸೆಟಪ್ ಅಂದೆ ಇನ್ನೇನು ಅಂತಾರೆ? ಸೆಟಪ್ 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 ಸೆಟಪ್. ತಾಯಂದ್ರೆ ಯಾವತ್ತೂ ಸೆಟಪ್ ಆಗಲ್ವೋ? ತಾಯಿ ತಾಯಿನೇ. ಸಾರ್, ಆ ಬೈರಾಗಿ ಅವರು ಪ್ರೀತಿಯಿಂದ ಚಿನ್ನ ಚಿನ್ನ ಅಂತ ಕರೀತಾ ಇದ್ದ ಆ ಚಿನ್ನಾರಿ ಚಿನ್ನ ನೀವೇನಾ ಸಾರ್? ಸರ್, ಬೇಜಾರಾಗಬೇಡಿ ಸರ್, ನಿಮ್ಮ ಅಪ್ಪ ಅವರ ಆತ್ಮ ಈಗ ಶಾಂತಿಯಿಂದ ಇರುತ್ತೆ. ವಾಸು ಸರ್, ನಿನಗೂ ವೆಂಕಟರಾವ್ ಫ್ಯಾಮಿಲಿಗೂ ಏನ್ ಸಂಬಂಧ? ಯಾಕೆ ಇದನ್ನೆಲ್ಲ ಮಾಡಿದೆ? ನಾನು ವಾಸುನ ಪ್ರೀತಿಸ್ತಿದ್ದೀನಿ ಸರ್. ಅದೇ ಮ್ಯಾಮ್. ಗುಡ್, ವೆಂಕಟರಾವ್ ಮದುವೆ ಮಾಡಿಸಿ. ನಾನು ಮಾಡಲ್ಲ ಸರ್, ಇವನೊಬ್ಬ ದೊಡ್ಡ ಗಲ್ಲಿ ರೌಡಿ ಸರ್. ವೆಂಕಟರಾವ್, ರೌಡಿಸ್ ಆರ್ ನಾಟ್ ಬೋರ್ನ್, ದೇ ಆರ್ ಮೇಡ್. ನೋಡಿ ನೋಡಿ ಕೂಡ ಈ ತರ ರೌಡಿಗಳಿಗೆ ಮಗಳನ್ನ ಕೊಡ್ಬೋದು ಸರ್, ಏನು ತಪ್ಪಿಲ್ಲ. ಯಾಕಂದ್ರೆ ಒಳ್ಳೆ ಹುಡುಗ, ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ. ಮದುವೆ ಕಾರ್ಡ್ ಜೊತೆ ಬರ್ತೀನಿ ಸರ್. ಐ ಆಮ್ ವೇಟಿಂಗ್. ವೆಂಕಟರಾವ್, ಕ್ಯಾರಿ ಆನ್ ಕ್ಯಾರಿ ಆನ್. ಮನೆ ತಗೊಂಡ್ವಿ, ನನ್ ಮೊಮ್ಮಗ ಅಮೆರಿಕಾದಲ್ಲಿ ಓದ್ತಿದ್ದಾನೆ, ನನ್ ಮೊಮ್ಮಗಳು ಮದ್ವೆ ಆಗ್ತಿದೆ, ಇದೆಲ್ಲ ಬೈರಾಗಿನ್ ಸಾಯಿಸ್ತವನ್ ದಯೆ ಕಣು. ಅವ್ನು ಹೇಗ್ ಸತ್ರೆ ನಮ್ಗೇನತ್ತೆ? ಸತ್ತೋದ ತಾನೆ, ನಮಗ್ ತೊಂದರೆ ಮಾಡಕ್ಕೇನು ಇಲ್ಲ ಅಲ್ವಾ? ಬಿ ಹ್ಯಾಪಿ. ನಾಯ್ಡು, ನನ್ ಮೊಮ್ಮಗ ಆ ದುಷ್ಟ ಬೈರಾಗಿನ ಸಾಯಿಸ್ದಂತ ಖುಷಿಪಟ್ಟಿದ್ದೆ, ಆದ್ರೆ ಸಾಯಿಸ್ಲಿಲ್ಲ. ಆ ಸಾಯಿಸ್ದವನು ಯಾರು ಅಂತ ಕೂಡ ಗೊತ್ತಾಗ್ಲಿಲ್ಲ ನಾಯ್ಡು. ಹಾಯ್, ದಿಸ್ ಇಸ್ ಆದಿ. ಹಾ, ಹಲೋ. ಬೈರಾಗಿ ಅನ್ನೋರು ಯಾರು ಸರ್ ನೀವು? ನಮ್ಮ ತಂದೆನ ಸಾಯಿಸಿದ್ರು. ಬೈರಾಗಿನ ಸಾಯಿಸೋಕಂತಾನೆ ಆ ದಿನ ಫ್ಯಾಕ್ಟ್ರಿಗೆ ಬಂದಿದ್ದು. ಅವನ ತಲೆಗೆ ಬುಲೆಟ್ ಬಿತ್ತು, ಆದರೆ ಬುಲೆಟ್ ಬಿದ್ದಿದ್ದು ನನ್ನ ಗನ್ನಿಂದಲ್ಲ, ನಿನ್ನ ಗನ್ನಿಂದ. ಬೈರಾಗಿನ ಸಾಯಿಸಿದ್ ನೀನಾ? ಯಾಕೆ ನೀವಿನ ಕೊಂದ್ರಿ ಬಾಸ್? ಬೈರಾಗಿ ಅನ್ನೋನು ತುಂಬ ಜನ ಸಾಯಿಸಿದನ್ ಬಾಸ್. ಅಲ್ಲ, ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದು ಅಂದ್ಕೊಂಡಿದ್ದಲ್ವಾ? ನಾನು ಹಾಗೆ ನಂಬಿದ್ದೆ ಬಾಸ್. ಅವನ್ ಕಿಡ್ನಾಪ್ ಮಾಡೋ ಪ್ಲಾನಿಂಗ್ಗೋಸ್ಕರ ಫ್ಯಾಕ್ಟ್ರಿಗೆ ಹೋದಾಗ. ಮಾತಾಡ್ತೀಯನೋ ಸಿಂಹಾಚಲನ್ ಮಗ ಅಪ್ಪಣ್ಣ ಗೊತ್ತಲ್ಲ ನಿನ್ಗೆ? ಆಕ್ಸಿಡೆಂಟ್ ಅಲ್ಲಿ ಸತ್ತ ಅನ್ಕೊಂಡಿದ್ಯಾನೋ, ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿದ್ದು ನಾನೇ. ನೀನ್ ಅವನಿಗಿಂತ ಪಂಟ್ರಾ? ಅವತ್ತೇ ಡಿಸೈಡ್ ಆದೆ ಬಾಸ್, ಆ ಬೈರಾಗಿ ಮತ್ತೆ ಅವ್ರ ಮಗ ನನ್ನ ಕೈಲೇ ಸಾಯ್ಬೇಕು ಅಂತ. ಏನಿವೆ, ನಾನು ಸಾಯಿಸ್ಬೇಕು ಅನ್ಕೊಂಡೆ, ನೀನ್ ಸಾಯಿಸ್ದೆ. ಬೈದವೆ, ಕಂಗ್ರ್ಯಾಚುಲೇಷನ್ ನಿನ್ನ ಎಂಗೇಜ್ಮೆಂಟ್ಗೆ. ಥ್ಯಾಂಕ್ ಯು ಬಾಸ್, ಆಲ್ ದಿ ವೆರಿ ಬೆಸ್ಟ್. ನಿಜವಾಗ್ಲೂ ಬೈರಾಗಿ ನೀನೇ ಸಾಯಿಸಿದ್ದ? ನಾನೇ ಸಾಯಿಸಿದ್ದಾತ. ಅಯ್ಯೋ, ಮತ್ ಯಾಕೋ ತಾದ್ರೆ ಸುಳ್ಳು ಹೇಳಿದೆ, ಗೊತ್ತಿದ್ರೆ ಎಲ್ರಿಗೂ ಹೇಳ್ಬೋದಿತ್ತು ತಾನೇ. ಅದಕ್ಕೆ ಯಾರಿಗೂ ಹೇಳಿಲ್ಲ, ನನಗೆ ಬೇರೆ ಕೆಲಸ ಇಲ್ಲ ನೋಡಿ, ಮನ್ ಮನೆಗೆ ಹೋಗಿ ಹೇಳ್ತೀನಿ. ತಾತ, ಈ ರೌಡಿಸಂ ನನಗೆ ಇಷ್ಟ ಇಲ್ಲ ತಾತ. ಚಿಕ್ಕಂದಿನಿಂದ ನಿನಗೆ ತುಂಬಾ ಕಾಟ ಕೊಟ್ಟೆ ಕಣೋ,
ಈಗ್ಲಾದ್ರೂ ನೀನು ಇಷ್ಟಪಟ್ಟಾಗಿರೋ ಏನಾಯ್ತೋ? ಥ್ಯಾಂಕ್ ಯು ತಾತಾ. ಮಗ ಟೈಮ್ ಆಯ್ತು, ಬೇಗ ಬನ್ನಿ. ಹ್ಯಾಪಿ ಆಗಲ್ಲ, ಇನ್ನೇನ್ ಹೋಗು, ಏನಾಗಲ್ಲ, ಹೋಗು, ಬನ್ನಿ ಬನ್ನಿ. ಅಯ್ಯೋ, ಮಂಗಳೂರಿಗೆಲ್ಲ ಗೊತ್ತಾಗ್ತಾ ಇತ್ತು ವಾಸು ಗಲ್ಲಿ ರೌಡಿಯಾಗಿ ಫೇಮಸ್ ಆಗ್ತಾ ಇದ್ದ. ಎಷ್ಟು ಕಷ್ಟಪಟ್ಟು ರೌಡಿ ಮಾಡಿದ್ದೆ. ತಗೊಳ್ಳಿ. ಅಳಿ ಅಂದ್ರೆ ಮಾವ, ಈ ಟೈಮಲ್ಲಿ ಟೆನ್ಷನ್ ಯಾಕೆ ಹೊರಗೆ ಕರ್ಕೊಂಬಂದ್ರಿ? ನಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಸಚ್ಚಿದಾನಂದ ಅಂತ ಇದ್ದಾನೆ, ಅವನಿಗೆ ಅವ್ರ ತಾತ ಕೊಟ್ಟಿರೋ ಆಸ್ತಿನ ಬಾಂಬೆ ಮಾಫಿಯಾ ಛೋಟಾ ಶಕೀಲು ಕಬ್ಜಾ ಮಾಡಿದಾನೆ. ಓಕೆ, ಅದಕ್ಕೀಗ ನಾನೇನ್ ಮಾಡ್ಲಿ? ನಾವು ಆ ಛೋಟಾ ಶಕೀಲ್ನ ಕಿಡ್ನಾಪ್ ಮಾಡ್ಬೇಕು. ಮತ್ತೆ ಕಿಡ್ನಾಪ್? ಹಾ. ಚಿಟ್ಟೆ 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 ಚಿಟ್ಟೆಗಾಗೆ ಹೊಸ ಬಟ್ಟೆ ತೊಟ್ಟ ಬೈರಾಗೆ ಅಟ್ಟ ಹಾಸವೆಲ್ಲ ಬಟ್ಟ ಹಾಕಿ ಲವ್ ಸ್ಟೋರಿ ಸ್ಟಾರ್ಟ್ ನೋಡಿ. ಶುರುವಾಗಲಿದೆ ಹೊಸ ಯುದ್ಧ, ನಮ್ಮ ಹೀರೋ ಈಗ ಬಲು ಶುದ್ಧ, ತೋಳಿಟ ಹಳ್ಳ ಕವಿದ ಲವ್ ಸ್ಟೋರಿ ಸ್ಟಾರ್ಟ್ ನೋಡಿ. ಇವನೇನೋ ನವ ಯುವಕ ಬೆನ್ ಹಿಂದೆ ಬರಿಯುವುದು ಕ ಓ ಎಲ್ ಎಕ್ಸ್ ಪೀಸ್ ಗಳ ಜೊತೆಗೆ ಏನ್ ಸಾಧಿಸ್ತಾನೋ ಮುಂದೇನೋ ಯೋಚಿಸದೆ ಆಕ್ಷನ್ ಪ್ಲೇ ಆಗುತ್ತಿದೆ. ಯಾವಾರಿ ಹೋಗದೆ ಇದ್ದರೆ ಸಾಕಪ್ಪ ಇವನೋ ಇಲ್ಲಿ ತನಕನು ರೌಡಿ ರೋಡು ಬದಲಾಗುತ್ತಾನ ಓ ಮೈ ಗಾಡು ಇಲ್ಲಿ ತನಕನು ರೌಡಿ ರೋಡು ಬದಲಾಗುತ್ತಾನ ಓ ಮೈ ಗಾಡು. ಬಗಿದ್ದ ನಮ್ಮ ಹೀರೋ ರಫ್ ಡಫ್ ಈಗ ತುಂಬಾ ಜೋರೋ, ಕಷ್ಟ ಅಂದರೆ ಪಂಚಾಯಿತಿ ಮಾಡುತ್ತಾರೋ. ಅಪ್ಪಿ ತಪ್ಪಿ ಯಾರ ತಪ್ಪಾದರೂ ಬಿಟ್ಟು ಬಿಡೋದಿಲ್ಲ ನಮ್ಮ ಗುರು, ಕೈಗೆ ಸಿಕ್ಕರೆ ಅದು ಗತಿ ಮಾಡುತ್ತಾರೋ. ಸೆಂಟಿಮೆಂಟಿಗೆ ಬಾಸ್ ತುಂಬಾ ಡೀಸೆಂಟು, ತನಕನು ರೌಡಿ ರೋಡು ಬದಲಾಗುತ್ತಾನ ಓ ಮೈ ಗಾಡು ಎಲ್ಲಿ ತನಕನು ರೌಡಿ ರೋಡು ಬದಲಾಗುತ್ತಾನ ಓ ಮೈ ಗಾಡು.